ओम शांति ओम शांति ओम शांति करते हम बच्चों को प्यार।
ಮಾರ್ಚ್ 8ನೇ ತಾರೀಕು 1993 ಹೋಲಿ ಹಬ್ಬದ ಬಗ್ಗೆ ಬಾಬಂದಿ ಇವತ್ತು ಮರಳಿ ಇದೆ. ಇವತ್ತಿನ ದಿನಾಂಕ 25/12/2022. ಮುರಳಿಯ ಶಿರೋನಾಮೆ ಹೈಯೆಸ್ಟ್ ಅವರ್ ಹೋಲಿಯೆಸ್ಟ್ ಆತ್ಮಕ್ಕೆ ನಿಶಾನಿಯ ಹೈಯೆಸ್ಟ್ ಮತ್ತು ಹೋಲಿಯೆಸ್ಟ್ ಆತ್ಮಗಳ ಲಕ್ಷಣಗಳು. ಆಜ್ ಬಾಪ್ ದಾದಾ ಅಪನೆ ಸರ್ವ ಹೈಯೆಸ್ಟ್ ಔರ್ ಹೋಲಿಯೆಸ್ಟ್ ಬಚ್ಚೊಂಕು ದೇಖ ರಹಿ ಹೇ. ಬಾಪ್ ದಾದಾ ಇವತ್ತು ತನ್ನ ಏನು ಮಾಡ, ಬಾಬನ ಶಬ್ದನೇ ಚಂದ, ಹೈಯೆಸ್ಟ್ ಔರ್ ಹೋಲಿಯೆಸ್ಟ್. ಕನ್ನಡದಲ್ಲಿ ಏನನ್ನೋಣ, ಅತ್ಯಂತ ಎತ್ತರದಲ್ಲಿರುವ, ಅತ್ಯಂತ ಪವಿತ್ರ ಇರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ. 5,000 ವರ್ಷದ ಸೃಷ್ಟಿಯ ನಾಟಕದಲ್ಲಿ ಅತ್ಯಂತ ಎತ್ತರ ಸ್ಥಾನದಲ್ಲಿರೋರು ಯಾರು? ತನ್ನ ಮಕ್ಕಳು. ಅತ್ಯಂತ ಪವಿತ್ರರು ಯಾರು? ತನ್ನ ಮಕ್ಕಳು. ಎಷ್ಟು ಹೆಮ್ಮೆ ಬಾಬನಿಗೆ, ಹೈಯೆಸ್ಟ್ ಮತ್ತು ಹೋಲಿಯೆಸ್ಟ್ ಮಕ್ಕಳನ್ನು ಬಾಪ್ತಾದ ನೋಡ್ತಾ ಇದ್ದಾರೆ. ಸಭಿ ಬಚ್ಚೆ ಇಸಿ ಬೇಹದ ಕೆ ಡ್ರಾಮಾ ಕೆ ಅಂದರ್ ವಾ ಸೃಷ್ಟಿ ಚಕ್ರಕ್ಕೆ ಅಂದರ್ ಸಬ್ಸೆ ಹೈಯೆಸ್ಟ್ ಬಿ ಹೇ ಸಬ್ಸೆ ಜಾದಾ ಹೋಲಿಯೆಸ್ಟ್ ಬಿ ಹೇ. ಇಡೀ ಬೇಹದ್ದಿನ ಈ ಸೃಷ್ಟಿ ನಾಟಕದ ಒಳಗಡೆ ಅತ್ಯಂತ ಹೈಯೆಸ್ಟ್ ಮತ್ತು ಹೋಲಿಯೆಸ್ಟ್ ನನ್ನ ಮಕ್ಕಳು ಅಂತ ಬಾಬಾ ತಿಳಿಸ್ತಾರೆ. ಟೋಟಲಿ ನಾಟಕದಲ್ಲಿ ಭೂಲೋಕದಲ್ಲಿ ನಡೆಯುವ 5,000 ವರ್ಷದ ಸೃಷ್ಟಿಯ ನಾಟಕದಲ್ಲಿ ಈ ಡ್ರಾಮಾದಲ್ಲಿ ಅತ್ಯಂತ ಹೈಯೆಸ್ಟ್ ಮತ್ತು ಹೋಲಿಯೆಸ್ಟ್ ಸಂಗಮ ಯುಗದ ನಾವು ಬ್ರಾಹ್ಮಣ ಮಕ್ಕಳು ಅಂತಾರೆ ಬಾಬಾ. ಈಗ ಬರ್ಕೊಳ್ಳಿ, ಹಂಗಾರೆ ನಾವು ಹೇಗೆ ಹೈಯೆಸ್ಟ್? ಆದಿಸೆ ಅಬ್ ಸಂಗಮ್ ಯುಗ ತಕ್ಕ ದೇಖೋ ಆ ಪಾತ್ಮವಂಸಕ್ಕೂ ಹೈಯೆಸ್ಟ್ ಶ್ರೇಷ್ಠ ಬನಾ ಹೇ. ಸೃಷ್ಟಿಯ ನೀವು ಆದಿಯಿಂದ ಚೆಕ್ ಮಾಡಿ, ಈ ಸಂಗಮ ಯುಗದ ಸಮಯದವರೆಗೆ ನೀವು ಚೆಕ್ ಮಾಡಿದರೆ ನಿಮ್ಮಷ್ಟು ಹೈಯೆಸ್ಟ್ ಯಾವ್ದಾರು ಶ್ರೇಷ್ಠ ಆತ್ಮಗಳಿದ್ದಾರ? ಜಿತ್ನ ಆಪ್ ಶ್ರೇಷ್ಠ ಸ್ಥಿತಿ ಕೋ, ನಾವು ಹೈಯೆಸ್ಟ್ ಯಾವ್ಯಾವ ಆಧಾರದ ಮೇಲೆ, ಯಾವ ಯಾವ ಆಧಾರದ ಮೇಲೆ ನಾವು ಹೈಯೆಸ್ಟ್? ಒಂದನೇ ಪಾಯಿಂಟ್, ನಮ್ಮ ಶ್ರೇಷ್ಠವಾದ ಸ್ಥಿತಿ ನೋಣ. 5,000 ವರ್ಷದ ಸೃಷ್ಟಿಯ ನಾಟಕದಲ್ಲಿ ಇಷ್ಟು ಶ್ರೇಷ್ಠ ಸ್ಥಿತಿ ಯಾರ್ದಾರಿದೆಯಾ? ಚೆಕ್ ಮಾಡ್ಕೊಳ್ಳಿ, ಎಂಥ ಶ್ರೇಷ್ಠ ಸ್ಥಿತಿ! ನಾನು ನನ್ನದು ಬಿಟ್ಟು ವಿಶ್ವದ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತೀವಿ. ಸ್ಥಿತಿ ಎಷ್ಟು, ಅಚಲ ಎಷ್ಟು, ಅಡೋಲೆ ಎಷ್ಟು, ಆ ಏಕೇಶ್ವರನ ಜೊತೆಗೆ ನಿಶ್ಚಯ ಎಷ್ಟು,
ಒಂದು ಸಂಕಲ್ಪ ಮಾಡಿದರೆ ಅದರಲ್ಲಿ ದೃಢತೆ ಎಷ್ಟು. ಈ ಮಾಯಾ ಜಗತ್ತಿನಲ್ಲಿದ್ದರೂ ಸಹಿತ ಈ ಲೈಫನ್ನು ಸುರಕ್ಷಿತವಾಗಿ ಬಾಬನಿಗೇ ಮುಡಿಪಾಗಿಡುವ ಏಕ ಬಾಪ್ ದುಸ್ರ ನಾಕೋ ಎನ್ನುವಂತಹ ಶ್ರೇಷ್ಠ ಸ್ಥಿತಿ ಎಷ್ಟು. ಒಂದು ಕ್ಷಣ ಯೋಚನೆ ಮಾಡಿ. ಬಾಬಾ ಹೇಳ್ತಾರೆ ಹೈಯೆಸ್ಟ್ ಸೈಡ್ ಎಡ್ಡಿಂಗ್ ಒಂದನೇ ಪಾಯಿಂಟ್ ಯಾತಕ್ಕೋಸ್ಕರ ಹೈಯೆಸ್ಟ್ ಒಂದನೇದು ನಮ್ಮ ಶ್ರೇಷ್ಠವಾದ ಸ್ಥಿತಿ. ಎರಡನೇದು ಶ್ರೇಷ್ಠ ಪದಕ್ಕೂ ಪ್ರಾಪ್ತ ಕರ್ತೇವೆ. ಎಂಥ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡ್ಕೋತೀವಿ. ಎರಡನೇ ಪಾಯಿಂಟ್ ಯಾಕೆ ನಾವು ಹೈಯೆಸ್ಟ್ ಎಂಥ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಇಷ್ಟು ಶ್ರೇಷ್ಠವಾದಂಥ ಪದವಿ ಕೋಯಿ ಬಿ ಆತ್ಮ ಧರ್ಮಾತ್ಮಗಳಿರ್ಬೋದು ಮಹಾನಾತ್ಮರಿರ್ಬೋದು ಯಾರೂ ಇಷ್ಟು ಶ್ರೇಷ್ಠವಾದಂಥ ಪದವಿಯನ್ನು ಪಡ್ಕೊಳ್ಳಂಗಿಲ್ಲ. ಇದು ಶಿಕ್ಷಣ ಶಾಲೆ, ಶಿವನ ಶಿಕ್ಷಣ ಶಾಲೆ. ಶಿವನೇ ಶಿಕ್ಷಣ ಕೊಡುವಂಥ ಶಾಲೆಯಲ್ಲಿ ಓದುವಂಥ ಮಕ್ಕಳ ಪದವಿ ಏನು ಎಷ್ಟು ಹೈಯೆಸ್ಟ್. ಯಾಕೆಂದರೆ ಬಾಬಾ ತಿಳಿಸ್ತಾರೆ ಬೇರೆಲ್ಲ ಶಾಲೆ ಕಾಲೇಜಲ್ಲಿ ಓದಿದವರು ಲಾಯರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಆಮೇಲೆ ಡಾಕ್ಟರ್ ಆಗ್ತಾರೆ, ಇನ್ನೇನೇನೋ ಆಗ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಏನೇನೋ ಆಗ್ತಾರೆ. ಈ ಕಾಲೇಜಲ್ಲಿ ಓದೋರು ಲಕ್ಷ್ಮಿ ಆಗ್ತಾರೆ, ನಾರಾಯಣ ಆಗ್ತಾರೆ. ಎಂಥ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು. ಆ ಪೂಂಚೇತಿ ಉಂಚೆ ಭಗವಾನ್ ದ್ವಾರ ಡೈರೆಕ್ಟ್ ನೆಕ್ಸ್ಟ್ ಪಾಯಿಂಟ್. ನಾವು ಯಾರು, ಯಾಕೆ ಹೈಯೆಸ್ಟ್? ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮೂಲಕ ಡೈರೆಕ್ಟ್ ಪಾಲನೆ ತಗೊಳ್ಳೋರ್ನ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮೂಲಕ ಡೈರೆಕ್ಟ್ ಪಾಲನ ತಗೊಳ್ಳೋರು. ನೆಕ್ಸ್ಟ್ ಪಾಯಿಂಟ್, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮೂಲಕ ಡೈರೆಕ್ಟ್ ಶಿಕ್ಷಣವನ್ನು ತಗೊಳ್ಳುವಂಥವ್ರು ನಾವು. ಕಿತ್ತನೆ ಹೈಯೆಸ್ಟ್ ಸೋಚು. ನೆಕ್ಸ್ಟ್ ಪಾಯಿಂಟ್, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮೂಲಕ ಶ್ರೇಷ್ಠ ಜೀವನಕ್ಕೆ ಶ್ರೀಮತ್ ಲೇವನ್ ಲೇನೇವಾಲೆ ಆತ್ಮಯೇ ಹೋ. ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆಯ ಮೂಲಕ ಶ್ರೇಷ್ಠ ಜೀವನಕ್ಕೆ ಬೇಕಾಗುವ ಶ್ರೀಮತವನ್ನು ಪಡ್ಕೊಳ್ಳುವ ಆತ್ಮಗಳು ನಾವು. ದೇಖೋ ಕಿತ್ತನೆ ಹೈಯೆಸ್ಟ್ ಹೇ ಜಾನ್ತೇವನ ಅಪ್ಪನೇಕು ತಮ್ಮನ್ನು ತಿಳ್ಕೊಂಡಿದ್ದೀರಲ್ಲ ತಾವ್ಯಾರು. ಬಾಬಾ ಹೇಳ್ತಾರೆ ಅಪ್ಪನೇ ನೆಕ್ಸ್ಟ್ ಪಾಯಿಂಟ್, ಅಪ್ಪನೇ ಅನಾದಿ ಕಾಲ್ಕೋದೇಕು. ತಮ್ಮ ಅನಾದಿ ಕಾಲವನ್ನು ನೋಡಿ, ಎಲ್ಲಿದ್ದೀರಿ, ಯಾರ ಪಕ್ಕದಲ್ಲಿದ್ದೀರಿ, ಅನಾದಿ ಕಾಲದಲ್ಲಿ ಎಲ್ಲಿದ್ದೀರಿ ತಾವೆಲ್ಲ? ಬಾಬಾ ಅಂತಾರ ಅನಾದಿ ಕಾಲ್ ಮೇ ಬಿ ಪರಂಧಾಮ್ಮಿ ಬಾಪಕ್ಕೆ ಸಮೀಪ ರಹನೆ ವಾಲೆ ಹೂ. ಅನಾದಿ ಕಾಲದಲ್ಲಿ ಸಹ ಪರಮಧಾಮದಲ್ಲಿ ಪರಮ ಆತ್ಮನ ಸಮೀಪದಲ್ಲಿ ಇದ್ದಂಥ ಆತ್ಮಗಳು. ಅಪ್ಪನ ಸ್ಥಾನ ಯಾದ ಹೇ ನೋಡ್ಕೊರಿ, ತಮ್ಮ ಸ್ಥಾನ ನೆನಪಿದೆನಾ? ಪರಂಧಾಮ ಕಣ್ಣ ಮುಂದೆ ಬಂತ? ಅಲ್ಲೆಲ್ಲ ಆತ್ಮಗಳ ಗೊಂಚಲಿ ಇದೆ ಅಲ್ವಾ? ಹೇಗೆ ಸೂತ್ರದಲ್ಲಿ ಮಣಿಗಳು ಪೋಣಿಸಲ್ಪಟ್ಟಂತೆ ಪರಮಧಾಮದಲ್ಲಿ ನಾವೆಲ್ಲ ಆತ್ಮಗಳು ಬಾಬನ ಪಕ್ಕದಲ್ಲಿ ನಾನೆಲ್ಲಿದ್ದೀನಿ ಮಣಿ? ಬಾಬನ ಸಮೀಪ ಆತ್ಮಯೇ ಹೋ. ಕಿತ್ತನೆ ಹೈಯೆಸ್ಟ್ ಹೋ ಅಪ್ಪ. ಎಷ್ಟಾಯ್ತ ಪಾಯಿಂಟ್? ಬಾಬಾ ಅಂತಾರೆ ನಮ್ಮ ಸ್ಥಿತಿ ಶ್ರೇಷ್ಠ, ನಾವು ಪಡ್ಕೊಳ್ಳೋಂಥ ಪದವಿ ಶ್ರೇಷ್ಠ, ಭಗವಂತನಿಂದ ನಾವು ಡೈರೆಕ್ಟ್ ಪಾಲನೆ ತಗೊಳ್ಳೋರು, ಭಗವಂತನಿಂದ ಡೈರೆಕ್ಟ್ ಶಿಕ್ಷಣ ತಗೊಳ್ಳುವಂಥವರು, ಭಗವಂತನಿಂದ ಶ್ರೇಷ್ಠ ಜೀವನಕ್ಕೆ ಶ್ರೀಮತವನ್ನು ತೆಗೆದುಕೊಳ್ಳುವಂಥವರು. ಅಷ್ಟೇ ಮಾತ್ರವಲ್ಲ, ಅನಾದಿ ಕಾಲದಲ್ಲಿ ನಾನು ಭಗವಂತನ ಸಮೀಪದಲ್ಲಿದ್ದವನು. ನೆಕ್ಸ್ಟ್ ಪಾಯಿಂಟ್ ತಗೊಳ್ಳಿ, ಅನಾದಿ ಕಾಲ ಮೇ ಬಿ ಹೈಯೆಸ್ಟ್ ಸಮೀಪ ಸಾತ್. ಪರಂಧಾಮದಲ್ಲಿ ಬರೀ ಸಮೀಪ ಅಲ್ಲ, ಪರಂಧಾಮದಲ್ಲಿ ನಾನು ಹೈಯೆಸ್ಟ್ ಆತ್ಮ, ಸಮೀಪಾತ್ಮ, ಭಗವಂತನ ಜೊತೆ ಜೊತೆಗಿದ್ದ ಆತ್ಮ, ಭಗವಂತನ ಜೊತೆ ಜೊತೆಗಿದ್ದವನು.
ಸಮೀಪದಲ್ಲಿದ್ದವನು, ಜೊತೆಗೆ ಭಗವಂತನ ಜೊತೆ ಜೊತೆಗಿದ್ದವನು. ಆದಿ ಕಾಲ್ಮೆ ದೇಖೋ, ಆದಿ ಕಾಲ್ಮೆ ಕ್ಯಾ ಹುವಾ, ಸೃಷ್ಟಿ ಚಕ್ರಕ್ಕೆ ಸತ್ಯಯುಗ ಕಾಲ್ಮೆ ಬರೀರಿ. ನೆಕ್ಸ್ಟ್ ಪಾಯಿಂಟ್, ಆದಿ ಕಾಲದಲ್ಲಿ ಬಂದ್ರ, ಸತ್ಯಕ್ಕೆ ಬಂದ್ರ, ನೀವೇನೋ ಪರಂಧಾಮದಲ್ಲಿ ಕುಂತಂಗಿದೆಲ್ಲ ಕೆಳಬರಿ. ಎಲ್ಲಿ ಪರಂಧಾಮದಿಂದ ಕೆಳಬರುದು? ಎಲ್ಲಿ ಈಗ ಸತ್ಯಯುಗದ ಆದಿ ಕಾಲದಲ್ಲಿ ದೇವ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಆತ್ಮಗಳು ನಾವು. ಸತ್ಯಯುಗ ಕಾಲ್ಮೆ ದೇವ ಪದ ಪ್ರಾಪ್ತ ಕರ್ನೇವಲ್ಲಿ ಆತ್ಮ ಏಹು ದೇವಾತ್ಮ ಕಾ ಸಮಯ ಆದಿ ಕಾಲ್ ಬಿ ಸರ್ವಶ್ರೇಷ್ಠ ಸಾಕಾರ ಮನುಷ್ಯ ಜೀವನ್ ಮೇ ಸರ್ವ ನೆಸ್ಟ್ ಸರ್ವ ಪ್ರಾಪ್ತಿ ಸಂಪನ್ನ ಅವರ ಆಪ ಶ್ರೇಷ್ಠ ಹೋ. ಆದಿ ಕಾಲದಲ್ಲಿ ಹೆಂಗಿದ್ದೆವು? ಸರ್ವ ಪ್ರಾಪ್ತಿ ಸಂಪನ್ನರು ಮತ್ತು ಶ್ರೇಷ್ಠರು ಆಗಿದ್ದೆವು, ದೇವಾತ್ಮರಾಗಿದ್ದೆವು, ದೇವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡವರಾಗಿದ್ದೆವು. ಅನಾದಿ ಕಾಲದಲ್ಲಿ ಹೆಂಗಿದ್ರಿ? ಅನಾದಿ ಕಾಲದಲ್ಲಿ ಹೈಯೆಸ್ಟ್ ಅವನ ಸಮೀಪ ಅವನ ಸಾಥ್ ಇದ್ದವರು. ಆದಿ ಕಾಲದಲ್ಲಿ ಹೆಂಗಿದ್ರಿ? ದೇವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡವರು, ಸರ್ವ ಪ್ರಾಪ್ತಿ ಸಂಪನ್ನರು, ಶ್ರೇಷ್ಠರು. ಸೃಷ್ಟಿ ಚಕ್ರಕ್ಕೆ ಅಂದರ್ ಏ ದೇವ ಪದ ಅಥವಾ ದೇವತಾ ಜೀವನ್ ಹಿ ಐಸಿ ಜೀವನ ಹೇ ಜಹಾ ತನ್ಮನ್ ದನ್ ಜನ್ ಚಾರೋ ಈ ಪ್ರಕಾರಕ್ಕೆ ಸರ್ವ ಪ್ರಾಪ್ತಿಯ ಹಿ ಪ್ರಾಪ್ತಿ ಹೇ. ದೇವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಾಗ ತನು ಮನ ಧನ ಜನ ನಾಲ್ಕೂ ಪ್ರಾಪ್ತಿಯೇ ಪ್ರಾಪ್ತಿ ಅಂತ ಹೈಯೆಸ್ಟ್ ಆತ್ಮಗಳು ನಾವು. ಅಪ್ಪನೇ ದೈವಿ ಜೀವನ ಯಾದ ಹೇ ನೆನಪಿದೆನ? ದೇವತಾ ಜೀವನ ಕಿರೀಟ ನೆನಪಾಯ್ತಾ? ಪುಷ್ಪಕ ವಿಮಾನ ನೆನಪಾಯ್ತಾ? ಅರಮನೆ ನೆನಪಾಯ್ತಾ? ಆ ಖುಷಿ ಆನಂದ ನೆನಪಾಯ್ತಾ? ಸರಿ, ಏ ಭೂಲ್ಗೆಯೇ ಹೋ, ಮರ್ತು ಬಿಟ್ಟಿರಾ? ಅನಾದಿ ಕಾಲ್ ಬಿ ಯಾದಾಗಯ, ಆದಿ ಕಾಲ್ ಬಿ ಯಾದಾಗಯ, ಅಚ್ಚಿ ತರಸೆ ಯಾದಕರೋ ತೋ ದೋನೋ ಸಮಯ ಮೇ ಹೈಯೆಸ್ಟ್ ಹೋನ. ಎರಡು ಸಮಯದಲ್ಲಿ ನನ್ನಷ್ಟು ಹೈಯೆಸ್ಟ್ ಬೇರೆ ಯಾರಿಲ್ಲಪ್ಪ ಅಂತ ಅನಿಸ್ತಾ ಇದೆ ಅಲ್ವಾ? ಸರಿ, ಉಸ್ಕೆ ಬಾದ ಬನ್ನಿ. ಮತ್ತೆ ಏನು ಕೇಳಬರ್ಲಿಕ್ಕೆ ಮನಸ್ಸಿಲ್ವಾ? ನೆಕ್ಸ್ಟ್ ಯಾವುದು? ಬಾಬಾ ಅಂತರ ಮಧ್ಯ ಕಾಲ್ಮೆ ಯಾವ ತೋ ದ್ವಾಪರ್ಮೆ ಆಪ ಆತ್ಮ ಒಂಕೆ ಜಡ ಚಿತ್ರ ಬಂತೆ. ದ್ವಾಪರದಲ್ಲಿ ನಾವು ಆತ್ಮಗಳ ಜಡ ಚಿತ್ರವನ್ನು ಮಾಡ್ತಾರೆ, ಅರ್ಥಾತ್ ಪೂಜ್ಯಾತ್ಮಯೇ ಬಂತೆ ಹೂ. ದ್ವಾಪರದ ನಂತರ ಜಡ ಚಿತ್ರದ ರೂಪದಲ್ಲಿ ಪೂಜ್ಯಾತ್ಮರು ಯಾರ್ದು ಇಲ್ಲ ಮತ್ತೆ ಅಲ್ವಾ? ಏನೋ ಮಾಡ್ತಾರೆ ರಾಜಕುಮಾರಂದು ಸಹಿತ ಗುಡಿ ಕಟ್ಟೋಣ ಅಂತ. ನಮ್ಮಂತೆ ದೇವತಾ ಮೂರ್ತಿಯನ್ನು ಮಾಡಿ ಪೂಜ್ಯ ರೂಪದಲ್ಲಿ ಪೂಜೆ, ಏನು ಸಿಸ್ಟಮು, ಜಾತ್ರೆ ಯಾತ್ರೆ, ಅದಕ್ಕೆ ನೈವೇದ್ಯ ಏನು, ಸಿಸ್ಟಮೆಟಿಕ್ ಮಂಗಳಾರತಿ ಏನು, ಇದು ಯಾರಿಗಿದೆ? ಏನೋ ರಾಜಕುಮಾರದ ಗುಡಿ ಕಟ್ಟಾರಂತೆ. ಆ ಟೈಪಲ್ಲಿ ನಡೆಯೋಂಗಿಲ್ಲ. ನಮ್ಮದು ಪೂಜ್ಯಾತ್ಮಗಳಿದ್ದು ಮಾತ್ರ ಎಂಥ ಶ್ರೇಷ್ಠ. ದ್ವಾಪರದ ನಂತರನೂ ಪೂಜ್ಯ ಮೇ ಬಿದ್ದೇಕೋ ಸಬಸೆ ವಿಧಿಪೂರ್ವಕ ಪೂಜಾ ದೇವಾತ್ಮ ಅಂಕಿ ಹುತಿ ಹೇ. ನಾನು ಸತ್ಯಯುಗದಲ್ಲಿ ಏನು ದೇವಾತ್ಮನಾಗಿ ಪಾತ್ರ ಮಾಡ್ತಿದ್ದೆ? ನನ್ನ ಮೂರ್ತಿಯನ್ನು ಮಾಡಿ ಜಡ ಮೂರ್ತಿ ಆದರೂ ಪರವಾಗಿಲ್ಲ, ಎಷ್ಟು ವಿಧಿಪೂರ್ವಕವಾಗಿ ಪೂಜ್ಯ ರೂಪದಲ್ಲಿ ಅದನ್ನು ನೋಡ್ತಾರೆ, ಎಷ್ಟು ವಿಧಿಪೂರ್ವಕ ಪೂಜೆಯನ್ನು ಮಾಡ್ತಾರೆ. ಆಪ್ ಸಭಕ್ಕೆ ಮಂದಿರ್ ಬನಿ ಹಿ ಡಬಲ್ ವಿದೇಶಕ್ಕೆ ಮಂದಿರ್ ಬನಿ ಹೇ ಹೀ ಕ್ಯಾ ಡಬಲ್ ವಿದೇಶರದು ಮಂದಿರ ಇದೆಯಾ? ನಮ್ಮ ನಾಡಿನ ನಮ್ಮ ದೇಶದ ಮಣ್ಣಿನಲ್ಲಿ ರಾಜ್ಯಭಾರ ಮಾಡಿದಂತಹ ದೇವತೆಗಳ ಮೂರ್ತಿದು ಏನಿದೆ? ಮಂದಿರ ಇದೆ, ಪೂಜೆ ಇದೆ, ವಿಧಿಪೂರ್ವಕ ಪೂಜೆ ಇದೆ. ಸಿರ್ಫ್ ಭಾರತವಾಸಿಯಂಕೆ ಬಂತೆ ಹಿ ಬನಿ ಹುಯೇ ಹಿ ಜೈಸೆ ದೇವಾತ್ಮ ಉಂಕಿ ಪೂಜಾ ಹೋತಿಯೇ ಐಸೆ ಅವ್ರ ಕಿಸಿ ಆತ್ಮ ಉಂಕಿ ಪೂಜಾ ನೀ ಹೋತಿ. ನೋಣ ದೇವತಾ ಆತ್ಮಗಳ ಆತ್ಮಗಳಿಗೆ ಪೂಜೆ ಮಾಡುವ ಹಂಗೆ ಮಂದಿರ ಕಟ್ಟಿ ಬೇರೆ ಯಾವ ಆತ್ಮಗಳಿಗೂ ಆ ರೀತಿ ಮೂರ್ತಿ ಮಾಡಿ ಮಂದಿರ ಕಟ್ಟಿ ಪೂಜ್ಯ ರೂಪದಲ್ಲಿ ವಿಧಿಪೂರ್ವಕವಾದ ಪೂಜೆ ಯಾವ ಮೂರ್ತಿಗಳಿಗೂ ಇಲ್ಲ. ಗಾಂಧೀಜಿಗಿದ್ದಿದೆನಾ?
ಆಮೇಲೆ ನೆಹರುದ್ದಿದ್ದೇನಾ ಅಥವಾ ಯೇಸು ಕ್ರಿಸ್ತಂದಿದ್ದೇನಾ ಗೌತಮ್ ಬುದ್ಧಂದಿದ್ದೇನಾ ಮಹಮ್ಮದ್ ಪೈಗಂಬರ್ದಿದ್ದೇನಾ ಧರ್ಮ ಸ್ಥಾಪಕರದಿಲ್ಲ ಮಹಾತ್ಮರದು ಇಲ್ಲ ಬಹಳ ದಾನ ಧರ್ಮ ಮಾಡಿದವರು ವಿಧಾನಸೌಧ ಕಟ್ಟಿದವರು ಏನು ಮಾಡಿದರು ಮೂರ್ತಿಯನ್ನು ಏನು ಮಾಡಿದರು ವಿಧಾನಸೌಧ ಮುಂದೆ ಕೆಂಗಲ್ ಹನುಮಂತ ಎಂದು ಮೂರ್ತಿ ಇಟ್ಟರು ನೋಣ ವಿಧಿಪೂರ್ವಕವಾಗಿ ಪೂಜೆ ಗುಡಿ ನೋಣ ಇಲ್ಲವೇ ಇಲ್ಲ ಎಂತೆಂಥ ಮಹಾನ್ ಕಾರ್ಯ ಮಾಡಿದವರದ್ದು ಸಹಿತ ಈ ರೀತಿ ಗುಡಿ ಇಲ್ಲ ಅಂಬೇಡ್ಕರ್ ಮೂರ್ತಿಯಲ್ಲಿಟ್ಟಾರೆ ಇಲ್ಲ ಉಂಟು ಸರ್ಕಲಲ್ಲಿ ಸುಭಾಷ್ ಚಂದ್ರ ಮೂರ್ತಿಯಲ್ಲಿದೆ ಅಲ್ಲೇ ಕಾರ್ಪೊರೇಷನ್ನ ಮುಂದೆ ಇದೆ ಇಲ್ಲೇ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಇದೆ ಗಾಂಧೀಜಿ ಮೂರ್ತಿ ಇದೆ ಎಲ್ಲ ಸರ್ಕಲಲ್ಲಿಟ್ರು ಆದರೆ ಬಾಬಾ ತಿಳಿಸ್ತಿದ್ದಾರೆ ಐಸೆ ಅವರು ಕಿಸಿ ಆತ್ಮಕ್ಕೆ ಪೂಜಾ ನೈ ಹೋತಿ ಹೇ ಕೋಯಿ ಮಹಾತ್ಮ ವಗೈರಾ ಹೋ ಮಂದಿರ್ ಮೇ ಬಿಟ್ಟಾ ಭಿ ದೇತೆ ಲೇಕಿನ್ ಐಸೆ ಭಾವನಾ ಸೆ ವಿಧಿಪೂರ್ವಕ ಸೆ ಕರ್ಮ ಕಿ ಪೂಜಾ ಹೋ ಐಸೆ ಪೂಜಾ ನೈ ಹೋತಿ ಮೂರ್ತಿ ಮಾಡ್ಬೋದು ಮನಸ್ಸು ಮಾಡಿಕೊಂಡು ಗುಡಿನೂ ಕಟ್ಬೋದು ಆದರೆ ಇಷ್ಟು ಭಾವನೆಯಿಂದ ಇಷ್ಟು ಪೂಜ್ಯತೆಯಿಂದ ಇಷ್ಟು ವಿಧಿಪೂರ್ವಕವಾಗಿ ಯಾರಿಗೂ ಸಹ ಪೂಜೆ ಇಲ್ಲ ಮಧ್ಯಕಾಲ ಮೇ ಬಿ ಪೂಜ್ಯ ರೂಪ ಮೇ ಶ್ರೇಷ್ಠ ಹೋ ಹೈಯೆಸ್ಟ್ ಹೋ ಹಾಗಾದರೆ ಮಧ್ಯಕಾಲದಲ್ಲಿಯೂ ನಾವೇನು ಕಡಿಮೆ ಇಲ್ಲ ಎಂಥ ಪೂಜ್ಯ ಎಷ್ಟು ಹೈಯೆಸ್ಟ್ ಸ್ಥಿತಿಯಲ್ಲಿ ಪೂಜಿಸಲ್ಪಡ್ತೀವಿ ಅಚ್ಚ ಅಬ್ಬ ಅಂತಮೇ ಅವೋ ಬನ್ನಿ ಈಗ ಒಮ್ಮೆ ಚಕ್ರ ಸುತ್ತಿದಂಗೆ ಆಯ್ತಾ ಹಾಂ ಪರನಾಮಕ್ಕೆ ಹೋಗಿ ಸತ್ಯಕ್ಕೆ ಬಂದು ದ್ವಾಪರದಲ್ಲಿ ಬಂದು ಈಗ ಬನ್ನಿ ಅಂತಮೇ ಅವೋ ಅಬ್ಬ ಸಂಗಮ ಈಗ ಪರ್ಬಿ ಉಂಚಿತಿ ಉಂಚಿ ಬ್ರಾಹ್ಮಣ ಆತ್ಮಯೇ ಬ್ರಾಹ್ಮಣ ಸ್ವ ಫರಿಷ್ಠ ಆತ್ಮಯೇ ಬಂತೆ ಹೋ ಬನ್ನಿ ಸಂಗಮ ಯುಗದಲ್ಲಿ ನಾವೀಗ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣಾತ್ಮರು ಇದೇ ಜನ್ಮದಲ್ಲಿ ನಾವು ಫರಿಷ್ಠೆ ಆಗೋರು ತೋ ಅನಾದಿ ಆದಿ ಮಧ್ಯ ಅಂತ್ಯ ಹೈಯೆಸ್ಟ್ ಹೋಮೇ ಈಗ ನಾವು ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣಾತ್ಮಗಳು ಇದೇ ಜನ್ಮದಲ್ಲಿ ನಾವು ಫರಿಷ್ಠೆ ಆಗೋರು ಆಗ್ಗೆ ಆಗ್ತೀವಿ ಬ್ರಾಹ್ಮಣಸೋ ಫರಿಷ್ಠ ಈ ಕೊನೆಯ ಜನ್ಮನೂ ಶ್ರೇಷ್ಠ ಮಧ್ಯಕಾಲದ ಜನ್ಮನೂ ಶ್ರೇಷ್ಠ ಸತ್ಯತ್ರೇತ ಯುಗದ ಜನ್ಮನೂ ಶ್ರೇಷ್ಠ ಪರನಾಮದಲ್ಲಿ ಬಾಬನ ಪಕ್ಕದಲ್ಲಿ ಸಮೀಪದಲ್ಲಿ ಸಾತಲ್ಲಿ ಎಂಥ ಶ್ರೇಷ್ಠ ಆತ್ಮ ನಾನು ಹೈಯೆಸ್ಟ್ ಅಂತ ಫೀಲ್ ಆಗ್ತಾ ಇದೆಯಾ ತೋ ಅನಾದಿ ಆದಿ ಮಧ್ಯ ಅಂತ್ಯ ಹೈಯೆಸ್ಟ್ ಹೋಗಯೇ ಇತ್ನ ನಶ ಹೇ ನಶೆ ಇದೆನಾ ಇದು ಎಂಥ ನಶೆ ಇದು ಯಾವ ನಶೆ ಯೇ ಹೇ ರೂಹಾನಿ ನಶ ಅಭಿಮಾನ ನಹಿ ಏ ನಾನೇ ಹೈಯೆಸ್ಟ್ ಅಭಿಮಾನ ನಹಿ ಸ್ವಮಾನ ಹೇ ಸ್ವಮಾನ ಕ ನಶ ಹೇ ಇದು ಅಭಿಮಾನ ಈ ಪ್ರಶ್ನೆ ಅಲ್ಲ ಇದು ಸ್ವಮಾನ ಪರಮಧಾಮದಲ್ಲಿ ನಾನು ತಂದೆಯ ಸಮೀಪ ರತ್ನ ಸ್ವಮಾನ ಅಲ್ವಾ ಆದಿ ಕಾಲದಲ್ಲಿ ನಾನು ದೇವ ಪದವಿಯನ್ನು ಪಡ್ಕೊಂಡಂತಹ ಸರ್ವ ತನು ಮನ ಧನ ಜನದಿಂದ ಸರ್ವ ಪ್ರಕಾರದಿಂದ ಸರ್ವ ಪ್ರಾಪ್ತಿ ಸಂಪನ್ನ ದೇವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡ ಆದಿ ಕಾಲದ ಸರ್ವಶ್ರೇಷ್ಠ ಹೈಯೆಸ್ಟ್ ಆತ್ಮ ನಾನು ಸಮಾನ ಇದು ದ್ವಾಪರದಲ್ಲಿ ಎಷ್ಟು ಭಾವನೆಯಿಂದ ವಿಧಿಪೂರ್ವಕವಾದ ಪೂಜೆಯಿಂದ ಪೂಜಿಸಲ್ಪಡುವಂತಹ ಯಾರು ನಾನು ಪೂಜ್ಯ ಆತ್ಮ ನಾನು ಬ್ರಾಹ್ಮಣ ಜೀವನದಲ್ಲಿ ದೇವತಾ ಸೂಕ್ಷ್ಮ ದೇವತಾ ಸ್ವರೂಪವನ್ನು ತಾಳುವ ಬ್ರಾಹ್ಮಣ ಸ್ವಫರಿಷ್ಠ ಆತ್ಮ ನಾನು ಬಾಬಾ ತಿಳಿಸರಿ ಇದು ನಮ್ಮ ಸ್ವಮಾನ ಯಾವ ನಶೆ ಅಭಿಮಾನದ ನಶೆಯನ್ನು ಸ್ವಮಾನದ ನಶೆ ಸ್ವ ಅರ್ಥಾತ್ ಆತ್ಮ ಕ ನಶ ಆತ್ಮ ನಾನು ಅಲ್ಲಿ ಹಾಗಿದ್ದೆ ಆತ್ಮ ನಾನು ಆದಿ ಕಾಲದಲ್ಲಿ ಹಿಂಗಿದ್ದೆ ಆತ್ಮ ನಾನು ಅಲ್ವಾ ಸ್ವಮಾನ್ ಆತ್ಮದ ನಶೆ ರೂಹಾನಿ ನಶೆ ಶ್ರೇಷ್ಠ ಆತ್ಮಕ ರೂಹಾನಿ ನಶ
तो सारे चक्र में हाईएस्ट भी हो और नेक्स्ट सब्जेक्ट के बने होलीएस्ट भी हो साथ साथ होलीएस्ट ಈಗ ಸೈಡ್ ಹೆಡ್ಡಿಂಗ್ ಯಾವುದು ಹೋಲಿಯೆಸ್ಟ್ ಮತ್ತೆ ನೀವು ಪ್ರಬಂಧ ಬರಿಬೇಕು ಹೈಯೆಸ್ಟ್ ಆಯಿತು ಈಗೇನು ಹೋಲಿಯೆಸ್ಟ್ ಬಾಬಾ ನಿಮಗೆ ಅರಿವಾಗಿಲ್ಲ ಅಂದರೆ ನಶೆ ಏರಿಲ್ಲ ಅಂದರೆ ಬಿಡಿಸಿ ಬಿಡಿಸಿ ನೆನಪು ಮಾಡಿಸಿ ಅರಿವು ಮೂಡಿಸಿ ನಶೆ ಏರಿಸೋ ತನಕ ಬಿಡೋಂಗಿಲ್ಲ ಮತ್ತೆ ಅಭಿಮಾನದ ನಶೆ ಅಲ್ಲ ಸ್ವಮಾನದ ನಶೆ ಈಗ ಆಪ್ ಸಾಥ್ ಸಾಥ್ ಹೋಲಿ ಎಷ್ಟು ಬಿ ಹೋ ಚಾಹೆ ಅವರ ಆತ್ಮಯೇ ಬಿ ಹೋಲಿ ಅವರು ಪವಿತ್ರ ಬಂತೀ ಬೇರೆಯವರು ಸಹಿತ ಪವಿತ್ರ ಆಗ್ತಾರೆ ಹೋಲಿ ಆಗ್ತಾರೆ ಲೇಕಿನ ಆಪಕ್ಕೆ ವರ್ತಮಾನ ಸಮಯಕ್ಕೆ ಪವಿತ್ರತಾ ಫಿರ್ ದೇವತಾ ಜೀವನಕ್ಕೆ ಪವಿತ್ರತಾ ಸಬಿಸಿ ಶ್ರೇಷ್ಠ ಹೇ ಸಬಿಸಿ ನ್ಯಾರಿ ಹೇ ಬಾಬಾ ಹೇಳ್ತಿದ್ದಾರೆ ನಮ್ಮ ವರ್ತಮಾನ ಬ್ರಾಹ್ಮಣ ಜೀವನದ ಪವಿತ್ರತೆ ಮತ್ತು ದೇವತಾ ಜೀವನದ ಪವಿತ್ರತೆ ಎಲ್ಲರಿಗಿಂತಲೂ ಶ್ರೇಷ್ಠ ಮತ್ತು ನ್ಯಾರ ಅನ್ಯ ಆತ್ಮಗಳು ಪವಿತ್ರ ಇರ್ತಾರೆ ಆದರೆ ನಮ್ಮದು ನ್ಯಾರ ಎಷ್ಟು ಅನ್ನದಲ್ಲಿ ಪವಿತ್ರತೆ ಸಂಕಲ್ಪದಲ್ಲಿ ಪವಿತ್ರತೆ ಶರೀರದ ಪವಿತ್ರತೆ ಸಂಘದ ಪವಿತ್ರತೆ ಒಂದ ಎರಡ ದೃಷ್ಟಿಯಲ್ಲಿ ಪವಿತ್ರತೆ ಟಿ ವಿ ನೋಡ್ತೀವಾ ಸಿನಿಮಾ ನೋಡ್ತೀವಾ ಯಾರು ಸಿನಿಮಾ ನೋಡ್ತಾರೋ ಯಾರು ಧಾರಾವಾಹಿ ನೋಡ್ತಾರೋ ಯಾರು ಆ ಡ್ಯಾನ್ಸ್ ಪೀಸ್ ಎಲ್ಲ ನೋಡ್ತಾರೋ ಯಾರು ಮೆಸೇಜ್ ಮತ್ತೊಂದು ಅದು ಇದು ಏನೇನು ಏನೇನೋ ಬರ್ತದಲ್ಲ ಅದೆಲ್ಲ ನೋಡೋ ಅವರ ದೃಷ್ಟಿ ಪವಿತ್ರ ಇರ್ತದ ಅವರ ಮನಸ್ಸು ಪವಿತ್ರ ಇರ್ತದ ಆಶ್ರಮದಲ್ಲಿ ಟಿ ವಿ ಇದೆಯಾ ನಾವೇನು ವಾಟ್ಸಪ್ಪಲ್ಲಿ ಮೊಬೈಲಲ್ಲಿ ಸಿನಿಮಾ ನೋಡ್ತೀವ ನೋಡಂಗಿಲ್ಲ ಯಾರಿದ್ದಾರೆ ಈ ರೀತಿ ಯಾರಿದ್ದಾರೆ ಏ ನಾವು ಪವಿತ್ರ ಇದ್ದೀವಿ ಬ್ರಹ್ಮಚರ್ಯದಲ್ಲಿ ಇದ್ದೀವಿ ಅಂತ ಅನ್ಬೋದವರು ಆಹಾರ ಪವಿತ್ರತೆ ಇದೆಯಾ ನಮ್ಮ ಕೈಯಿಂದಲೇ ಪರಮಾತ್ಮ ನೆನಪಿನಿಂದಲೇ ನೈವೇದ್ಯ ಮಾಡಿ ಎಲ್ಲಿನೂ ತಿನ್ನದೆ ಯಾರ ಮನೆಯಲ್ಲಿ ತಿನ್ನದೆ ಹೋಟೆಲಲ್ಲಿ ತಿನ್ನದೆ ಅನ್ನ ಶುದ್ಧಿ ಅನ್ನ ಪವಿತ್ರತೆ ಯಾರ ಹತ್ರ ಇದೆ ಮನಸ್ಸಿನ ಪವಿತ್ರತೆ ಯಾರ ಹತ್ರ ಇದೆ ದೃಷ್ಟಿಯ ಪವಿತ್ರತೆ ಯಾರ ಹತ್ರ ಇದೆ ಬಾಬ ತಿಳಿಸ್ತಿದ್ದಾರೆ ಭಗವಂತ ಕೊಟ್ಟ ಜೀವನದ ಮಹತ್ವತೆ ಭಗವಂತ ಕೊಟ್ಟ ಜೀವನದ ಪವಿತ್ರತೆ ಎಷ್ಟು ಹೈಯೆಸ್ಟ್ ಇದೆ ಅವನೇ ಅರಿವು ಮೂಡಿಸ್ಬೇಕು ಅವನೇ ಕಣ್ ತರಿಸ್ಬೇಕು ಅವನು ಹೇಳ್ದಂಗೆ ಮಾಡ್ಕೊಂಡು ಹೊಂಟೀವಿ ಅಷ್ಟೇ ಆದರೆ ಎಷ್ಟು ಶ್ರೇಷ್ಠ ಇದ್ದೀರಿ ಎಷ್ಟೆಲ್ಲಕ್ಕಿಂತ ಭಿನ್ನ ಇದ್ದೀರಿ ನಿಮ್ಮ ಸಂಗಮ ಯುಗದ ಪವಿತ್ರತೆ ದೇವತಾ ಜೀವನಕ್ಕಿಂತಲೂ ಅನ್ಯ ಜನರ ಜೀವನಕ್ಕಿಂತಲೂ ಸಬಿಸೆ ಶ್ರೇಷ್ಠೌರ್ ನ್ಯಾರಿ ಹೇ ಇಸ ಸಮಯ ಬಿ ಸಂಪೂರ್ಣ ಪವಿತ್ರ ಹೋಲಿ ಬಂತೆ ಹೋ ಇಡೀ ಸೃಷ್ಟಿಯ ಚಕ್ರದಲ್ಲಿ ನಾವಿಷ್ಟು ಹೈಯೆಸ್ಟ್ ಆಗಬೇಕಾದ್ರೆ ಸಂಗಮ ಯುಗದಲ್ಲಿ ನಮ್ಮ ಭಿನ್ನವಾದ ಶ್ರೇಷ್ಠವಾದ ಪವಿತ್ರವಾದ ಜೀವನನೇ ಕಾರಣ ಬರೀರಿ ಈಗ ಸಂಪೂರ್ಣ ಪವಿತ್ರತೆ ಪರಿಭಾಷೆ ಏನು ಬಹುತ್ ಶ್ರೇಷ್ಠ ಹೇ ಅವರು ಸಹಜ ಬಿ ಹೇ ಸಂಪೂರ್ಣ ಪವಿತ್ರತೆ ಬಹಳ ಶ್ರೇಷ್ಠವಾದುದು ಬಹಳ ಸಹಜವಾದುದು ಸಂಪೂರ್ಣ ಪವಿತ್ರತಾ ಕಾ ಅರ್ಥ ಹೀ ಹೇ ಸಂಪೂರ್ಣ ಪವಿತ್ರತೆ ಅಂದರೆ ಅರ್ಥ ಸ್ವಪ್ನ ಮಾತ್ರ ಬಿ ಅಪವಿತ್ರತಾ ಮನ್ನೋರ್ ಬುದ್ಧಿಗೂ ಟಚ್ ನಹಿ ಕರೆ ಎಂಥ ಸೂಕ್ಷ್ಮವಾದ ಮಾತು ಸ್ವಪ್ನದಲ್ಲಿಯೂ ಅಪವಿತ್ರತೆ ಮನಸ್ಸು ಬುದ್ಧಿಯನ್ನು ಟಚ್ ಮಾಡಬಾರ್ದು ಸ್ವಪ್ನದಲ್ಲಿಯೂ ಅಪವಿತ್ರತೆ ಮನಸ್ಸು ಬುದ್ಧಿಯನ್ನು ಟಚ್ ಮಾಡಬಾರದು ಇಸಿ ಕೋಯಿ ಖಾಜಾತ ಹೇ ಸಚ್ಚೆ ವೈಷ್ಣವ್ ಇದಕ್ಕೇನೆ ಕರೆಯಲಾಗ್ತದೆ ಸತ್ಯ ವೈಷ್ಣವರು ಚಹಾಬಿ ನಂಬರ್ ವಾರ್ ಪುರುಷಾರ್ಥಿ ಹೋ ಪುರುಷಾರ್ಥಿಕ ಲಕ್ಷ್ಯ ಸಂಪೂರ್ಣ ಪವಿತ್ರತಕಾ ಹೇ ನಮ್ಮ ಪುರುಷಾರ್ಥದ ಲಕ್ಷ್ಯ ಸಂಪೂರ್ಣ ಪವಿತ್ರತೆ ಸಂಪೂರ್ಣ ಪವಿತ್ರತೆ
ಪುರುಷಾರ್ಥದ ಗುರಿ ಏನು? ಸಂಪೂರ್ಣ ಪವಿತ್ರತೆ. ಆ ಸಂಪೂರ್ಣ ಅನ್ನೋದಕ್ಕೆ ಅಂಡರ್ಲೈನ್ ಬೇಕಲ್ವಾ? ಬರೇ ಪವಿತ್ರತೆ, ಬರೇ ಬ್ರಹ್ಮಚರ್ಯ, ಎಷ್ಟು ಜನ ಇದ್ದಾರೆ? ಸಂಪೂರ್ಣ ಪವಿತ್ರತೆ ಅವರ ಸಹಜ ಪವಿತ್ರತಾಕು ಧಾರಣ ಕರ್ನೇವಾಲಿ. ಸಂಪೂರ್ಣ ಪವಿತ್ರತೆ, ಸಹಜ ಪವಿತ್ರತೆ, ಶ್ರೇಷ್ಠ ಪವಿತ್ರತೆ. ಬಹುತ ಶ್ರೇಷ್ಠ ಹೇ, ಸಹಜ ಭೀ ಹೇ, ಸಂಪೂರ್ಣ ಪವಿತ್ರತ. ನಮ್ಮ ಪವಿತ್ರತೆ ಏನು? ಶ್ರೇಷ್ಠ, ಸಹಜ, ಸಂಪೂರ್ಣ ಪವಿತ್ರತೆ. ಇದು ನಮ್ಮ ಜೀವನದ ಲಕ್ಷ್ಯ. ಸಂಪೂರ್ಣ ಪವಿತ್ರತೆ ಅಂದರೆ ಒಂದು ಅರ್ಥ ಕೊಟ್ಟರು ಬಾಬಾ, ಸ್ವಪ್ನದಲ್ಲಿಯೂ ಅಪವಿತ್ರತೆ ಮನಸ್ಸು ಬುದ್ಧಿಯನ್ನು ಟಚ್ ಮಾಡತಕ್ಕದ್ದಲ್ಲ. ಕ್ಯೋಂಕಿ ಹಿಮ್ಮತ್ ಬಚ್ಚೋಂಕಿ ಮದದ ಸರ್ವಶಕ್ತಿವಾನ್ ಬಾಪಕಿ. ಯಾಕೆ? ಅವನು ಹೆಂಗಂತನೋ ಹಂಗೆ ಸಾಹಸದ ಹೆಜ್ಜೆ ಇಟ್ಟುಬಿಟ್ಟೆವು. ಏನು ತ್ಯಾಗ ಮಾಡಬೇಕು ಮಾಡಿದೆವು, ಆಹಾರ ಹೆಂಗೆ ಇಟ್ಕೋಬೇಕಂತ ಹೇಳಿದ್ ನಾವು ಇಟ್ಕೊಂಡೆವು, ದೇಹದ ಶೃಂಗಾರ ಮಾಡಬೇಡಿ ಬಿಟ್ಟುಬಿಟ್ಟೆವು ಅಲ್ವಾ? ಜೀವನವನ್ನು ಬ್ರಹ್ಮಚರ್ಯದಲ್ಲಿ ಇಟ್ಕೊಂಡ್ಬಿಟ್ಟೆವು. ಎಲ್ಲದಕ್ಕೂ ತಯಾರಾಗ್ಬಿಟ್ಟೆವು. ಎಂಥ ಸಾಹಸ ಇದು! ಆದರೆ ಭಗವಂತನ ಎಂಥ ಭಗವಂತ, ಸರ್ವಶಕ್ತಿವಾನ್ ಬಾಪಕಿ ಮದದ ಅಂತಿಂಥವನ್ನೆಲ್ಲ ಅವನು ಬಡಕಲ್ಲಿದ್ದರೆ ಆಗ್ತಿರಲಿಲ್ಲ ನಮಗೆ. ಅವನು ಸರ್ವಶಕ್ತಿವಂತ ತಂದೆ, ಅವನ ಸಹಾಯ ಇದ್ದಕ್ಕೆ ನಮ್ಮ ಲೈಫಲ್ಲಿ ಈ ಸಂಪೂರ್ಣ ಪವಿತ್ರತೆ ಉಳಿಯಿತು. ಮಾತ್ರವಲ್ಲ, ಅಸಂಭವ ಬಿ ಸಂಭವ ಹೋಗಯ್ಯ, ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಸಾಧ್ಯವಾಯಿತು ಅವನ ಮದದಿದ್ದಕ್ಕೆ. ಸರ್ವಶಕ್ತಿವಂತ ತಂದೆಯ ಸಹಯೋಗದಿಂದ ಅಸಂಭವನೂ ಸಂಭವ ಆಯಿತು, ನಮಗೆ ಪೂರ್ಣ ಮದದು ಸಿಕ್ತು. ಅದಕ್ಕೆ ನಾವು ಶ್ರೇಷ್ಠ ಪವಿತ್ರತೆ, ಸಹಜ ಪವಿತ್ರತೆ, ಸಂಪೂರ್ಣ ಪವಿತ್ರತೆಯನ್ನು ನಮ್ಮ ಜೀವನದ ಲಕ್ಷ್ಯವನ್ನಾಗಿಟ್ಟುಕೊಂಡು ಕನಸು ಮನಸ್ಸಲ್ಲಿಯೋ ಅಲ್ವಾ, ಸ್ವಪ್ನದಲ್ಲಿಯೋ ಕನಸು ಮನಸ್ಸಲ್ಲಿಯೋ ಅಪವಿತ್ರತೆ ಮನಸ್ಸು ಬುದ್ಧಿಯನ್ನು ಟಚ್ ಮಾಡುವಂಗಿಲ್ಲ. ಅಂಥ ಸಹಜ ಪವಿತ್ರತೆ, ಶ್ರೇಷ್ಠ ಪವಿತ್ರತೆ, ಸಂಪೂರ್ಣ ಪವಿತ್ರತೆ, ಅಸಂಭವನೂ ಸಂಭವ ಆಯಿತು. ಹೆಂಗಾಯಿತು? ಸರ್ವಶಕ್ತಿವಂತನ ಮದದಿನಿಂದ. ಅದ್ಯಾಕೆ ಅವನ ಮದದು ಹೆಂಗೆ ಸಿಕ್ತು? ಹಿಂಗಿರ್ಬೇಕಂತ ನೀವು ದೃಢತೆಯ ಹಿಮ್ಮತ್ತಿನ ಹೆಜ್ಜೆ ಇಟ್ರಲ್ವಾ, ಅದಕ್ಕೆ ಅವನ ಮದದು ಸಿಕ್ತು. ಅಸಂಭವನೂ ಸಂಭವ ಆಯಿತು. ಆದ್ದರಿಂದ ನೆಕ್ಸ್ಟ್ ಹೋಲಿ ಅರ್ಥಾತ್ ಪವಿತ್ರತಾ ಕೀ ಬಿ ಶ್ರೇಷ್ಠ ಸ್ಥಿತಿಕಾ ಅನುಭವ. ಪವಿತ್ರತೆ ಅಂದರೆ ಶ್ರೇಷ್ಠ ಸ್ಥಿತಿಯ ಅನುಭವ. ಆಪ್ ಬ್ರಾಹ್ಮಣ ಆತ್ಮಕೋ ಹೇ, ಶ್ರೇಷ್ಠ ಸ್ಥಿತಿಯ ಅನುಭವ. ಸಹಜ ಲಗ್ತೀಯ ಯಾ ಮುಷ್ಕಿಲ್ ಲಗ್ತೀಯ, ಸುಲಭ ಅನ್ನಿಸ್ತದೋ ಕಷ್ಟ ಅನ್ನಿಸ್ತದೋ? ಕಷ್ಟ ಇದ್ರೆ ಹೇಳಿ, ಮತ್ತೆ ಅವನು ಸುಲಭ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ ಅವನು. ಸುಲಭ ಅನ್ನಿಸ್ತದೋ ಕಷ್ಟ ಅನ್ನಿಸ್ತದೋ? ಬಾಬಾ ಹೇಳ್ತಿದ್ದಾರೆ, ಸಂಪೂರ್ಣ ಪವಿತ್ರತಾ ಮುಷ್ಕಿಲ್ ಹೇ ಯಾ ಸಹಜ ಹೇ, ಕಭಿ ಮುಷ್ಕಿಲ್ ಕಭಿ ಸಹಜ್. ಹೇಳಿ, ಕೆಲವೊಮ್ಮೆ ಕಷ್ಟ ಆಗ್ತದೆ ಬಾಬಾ, ಕೆಲವೊಮ್ಮೆ ಸುಲಭ ಆಗ್ತದೆ ಬಾಬಾ ಅಂತೇನಾರು ಅಂತೀರೋ ಅಥವಾ ಸಹಜ ಆಗಿಬಿಟ್ಟಿದ್ದೇನೋ? ಕೇಳ್ತಾರೆ ಬಾಬಾ, ಸಂಪೂರ್ಣ ಬನ್ನ ಏನಾ ಲಕ್ಷ್ಯ ಏನಾ? ಈ ಸಂಪೂರ್ಣ ಆಗಲೇಬೇಕಲ್ಲ, ಲಕ್ಷ್ಯ ಅಂತ ಇಟ್ಕೊಂಡಿವಲ್ಲ. ಲಕ್ಷ್ಯತೋ ಹೈಯೆಸ್ಟ್ ಹೇ, ಲಕ್ಷ್ಯ ಅಂತೂ ಹೈಯೆಸ್ಟ್ ಯಾವುದು? ಸಂಪೂರ್ಣ ಪವಿತ್ರತಾ. ತೋ ಲಕ್ಷ್ಯ ಹಿಡೀಲ ಹೇ ಕೋಯಿ ಬಾತ್ ನಹೀ, ಸಬ್ ಚಲ್ತಾ ಹೇ, ಏನು ಪರವಾಗಿಲ್ಲ ಬಿಡಿ, ಎಲ್ಲ ನಡೀತದೆ. ಅವ್ರು ಹೇಳ್ತಾ ಇರ್ತಾರೆ, ಮಾಡುವಷ್ಟು ಮಾಡೋದು, ಎಲ್ಲ ನಡೀತದೆ. ನಹೀ ಯಾವತ್ತೋ ನಹಿ ಸೋಚಿತೆ ಹೋನಾ, ತೋಡಾ ಬಹುತೋ ಹೋತಾ ಹೀ ಹೇ,
ये तो नहीं सोचते, थोड़ा तो चलता ही है, चला लो, किसको क्या पता पड़ता। कोई मनसा तो देखता ही नहीं, कर्म में तो आते ही नहीं है ना। ಯಾರು ನೋಡ್ತಾರೆ? ಮನುಷ್ಯ ಅಂತ ಇದೆ, ನಾನು ಮನುಷ್ಯರ ಅಂತ ನೋಡಿದ್ದೆ ಓದುವಾಗ. ಯಾರು ನೋಡ್ತಾರೆ? ಹಾಂ, ನಾವು ಪವಿತ್ರ ಇದ್ದೀವೋ ಇಲ್ಲಂತ ಗುಪ್ತವಾಗಿ ಯಾರು ನೋಡ್ತಾರೆ? ಹಾಂ, ನಡೀತದೆ, ಕಿಸ್ಕೋ ಪತ ಪಡ್ತಾ, ನಾವು ಹೇಳ್ಕೊಂಡ್ರೆ ಅಲ್ವಾ? ಹಾಂ, ಹೇಳ್ಕೊಂಡಿಲ್ಲಂದ್ರೆ ಏನು ಗೊತ್ತಾಗ್ತದೆ? ನಮ್ಮ ಹತ್ರ ಪವಿತ್ರತೆ ಇದೆ ಅಂತ ಹೇಳ್ಕೊಂಡು ನಾನು ಕರ್ಮ ಮಾಡುವಂಥದ್ದನ್ನು ಯಾರು ನೋಡ್ತಾರ? ಹ್ಞೂ, ಒಳಗೊಳಗೇನೆ ಬ್ರಹ್ಮಚರ್ಯ ಇಲ್ಲ ಅಂತಂದರೆ ಯಾರಿಗೆ ಗೊತ್ತಾಗ್ತದೆ? ಲೇಕಿನ್ ಮನ್ಸಾಕಿ ವೈಬ್ರೇಷನ್ ಬಿ ಚಿಪ್ ನಹಿ ಸಕ್ತೆ. ಗೊಟ್ಟು ಗೊಟ್ಟಲ್ಲಿ ಪಾಪಕರ್ಮ ಮಾಡ್ಬೋದು, ಆದರೆ ನಿಮ್ಮ ಮನಸ್ಸಿನ ವೈಬ್ರೇಷನನ್ನು ಅದು ಮುಚ್ಚಿಡ್ಲಿಕ್ಕೆ ಬರುವುದಿಲ್ಲ. ಮುಚ್ಚಿ ಮಾಡುವ ಅಪವಿತ್ರ ಕರ್ಮ ಮನಸ್ಸಿನ ವೈಬ್ರೇಷನ್ನಿಂದ ಮುಚ್ಚಿಡ್ಲಿಕ್ಕೆ ಬರುವುದಿಲ್ಲ. ಮನಸ್ಸಿನ ವೈಬ್ರೇಷನ್ ಅಪವಿತ್ರ ಇರ್ತದೆ. ಚಲಾನೆ ವಾಲೆ ಕೋ ಬಾಪ್ತದ ಅಚ್ಚಿ ತರಸೆ ಜಾಂತೆ. ಏ, ನಡೀತದೆ ಬಿಡ್ರಿ ಅಂತ ಯಾರು ಚಲಾನೆ ವಾಲೆ ಇದ್ದಾರಲ್ಲ, ಜಾರ್ಕೋತಾರಲ್ಲ, ಅವ್ರನ್ನ ಬಾಬಾ ಭಾಳ ಚೆನ್ನಾಗಿ ತಿಳ್ಕೊಂಡಾರಂತೆ. ಐಸೆ ಔಟ್ ನಹಿ ಕರ್ತೆ, ನಹಿ ತೋ ನಾಂ ಬಿ ಔಟ್ ಕರ್ಸಕ್ತೆ. ಹಂಗೆ ಯಾರ ಹೆಸರನ್ನು ಏನು ಮಾಡಂಗಿಲ್ಲ, ಬಾಬನೂ ಔಟ್ ಮಾಡಂಗಿಲ್ಲ. ಎಲ್ಲ ಗೊತ್ತಾಗ್ತದೆ, ನಿಮ್ಮ ಮನಸ್ಸಿನ ವೈಬ್ರೇಷನ್ ಎಲ್ಲ ಗೊತ್ತಾಗ್ತದೆ ಬಾಬಾ, ಆದರೆ ಔಟ್ ಮಾಡಂಗಿಲ್ಲ. ಲೇಕಿನ್ ಅಭಿನಯ ಕರ್ತೆ ಚಲಾನೆ ವಾಲೆ ಸ್ವಯಂ ಈ ಚಲತೆ ಚಲತೆ ಚಲಾತೆ ಚಲಾತೆ ತ್ರೇತಾ ತಕ್ಕ ಪೌಂಚಿದಾಯ. ಹಿಂಗೆ ಒಂದು ವೇಳೆ ಗೊತ್ತಿಲ್ಲದೆ ಒಳಗೊಳಗೇನೆ ಯಾರಿಗೂ ಗೊತ್ತಾಗದಂಗೆ ಅಪವಿತ್ರ ಕರ್ಮ ಮಾಡಿದರೆ ಅಲ್ವಾ, ಆ ರೀತಿ ಮಾಡ್ತಾ ಮಾಡ್ತಾ ನಡೆಸ್ತಾ ನಡೆಸ್ತಾ ತ್ರೇತಾ ತನಕ ಅವರ ಪದವಿ ಎಲ್ಲೋಗ್ತದೆ? ತ್ರೇತಾ ತನಕ ಹೋಗ್ತದೆ. ಲೇಕಿನ್ ಲಕ್ಷಿಸಬೇಕಾ ಸಂಪೂರ್ಣ ಪವಿತ್ರತ? ಲಕ್ಷ ಏನೇ ಇಟ್ಕೊಂಡಿವಿ? ಸಂಪೂರ್ಣ ಪವಿತ್ರತೆ, ಸಂಪೂರ್ಣ ಪವಿತ್ರತೆ. ಸಾರೆ ಚಕ್ರ ಮೇ ದೇಖೋ ಸಿರ್ಫ್ ದೇವಾತ್ಮ ಹಿ, ಜಿನ್ಕ ಶರೀರ ಬಿ ಪವಿತ್ರ ಹೈ, ಆತ್ಮ ಬಿ ಪವಿತ್ರ ಹೈ. ಆದಿ ಕಾಲದಲ್ಲಿ ನೋಡಿ ದೇವಾತ್ಮರು ಪವಿತ್ರತೆ ಅಂದರೆ ಏನಂತ ಬಾಬಾ ಫುಲ್ ಕ್ಲಿಯರ್ ಹೇಳಿದರು. ಸ್ವಪ್ನದಲ್ಲಿಯೂ ಅಪವಿತ್ರತೆ ಮನಸ್ಸು ಬುದ್ಧಿಯನ್ನು ಟಚ್ ಮಾಡಬಾರ್ದು. ಎಷ್ಟು ಸೂಕ್ಷ್ಮ ಇದೆ. ಇನ್ನು ಸಾಕಾರದಲ್ಲಿ ಗೊತ್ತಾಗದಂಗೆ ಯಾರು ನೋಡ್ತಾರಾ? ಯಾರಿಗೆ ಗೊತ್ತಾಗಿಲ್ಲ ಅಲ್ಲಂತ ಸಾಕಾರದಲ್ಲಿ ಗುಟ್ಟಲ್ಲಿ ಅಪವಿತ್ರ ಕರ್ಮ ಮಾಡಿದರೆ ಏನಾಗ್ಬೋದು? ಪದವಿ ಎಲ್ಲಿ ಹೋಗ್ತದೆ? ಸತ್ಯಯುಗ ಬಿಟ್ಟು ತ್ರೇತ ತನಕ ಕೊನೆಗೆ ಹೋಗ್ಬಿಡ್ತದೆ. ಈ ಜನ್ಮದಲ್ಲಿ ಅದನ್ನು ಚಲಾಸಕ್ತಿ, ಆದರೆ ಬಾಬನಿಗೆ ಮಾತ್ರ ಎಲ್ಲನೂ ಗೊತ್ತಾಗ್ತದೆ. ಈಗ ಇಡೀ ಸೃಷ್ಟಿ ಚಕ್ರದಲ್ಲಿ ದೇವಾತ್ಮಗಳಾಗಿದ್ದೀವಲ್ಲ, ಅವಾಗ ಹೆಂಗಿದ್ದೇವೆ ನಾವು? ಶರೀರ ಬಿ ಪವಿತ್ರ, ಆತ್ಮ ಬಿ ಪವಿತ್ರ. ಅವ್ರ ಜೋ ಬಿ ಆಯೆ ಆತ್ಮ ಪವಿತ್ರ ಬನ್ ಬಿ ಜಾಯೆ, ಶರೀರ ಪವಿತ್ರ ನಹಿ ಹೋಗ. ಅವ್ರ ಜೋಬಿ ಆಯೆ ಅಂದ್ರೇನು? ದೇವಾತ್ಮಗಳಾದ ನಂತರ ನೆಷ್ಟೆಲ್ಲ ಬಂದ್ರಲ್ಲ, ಯಾರ್ಯಾರು ಧರ್ಮಾತ್ಮರು ಮಹಾತ್ಮರು ಬೇರೆ ಬೇರೆ ಎಲ್ಲ ಬಂದರಲ್ಲ, ಸಮಾಜ ಸುಧಾರಕಾತ್ಮಗಳು ಎಲ್ಲ ಬಂದರಲ್ಲ, ಅವರು ಆತ್ಮ ಪವಿತ್ರ ಬನ್ ಬಿ ಜಾಯೆ, ಲೇಕಿನ್ ಶರೀರ ಪವಿತ್ರ ನಹಿ ಹೋಗ. ಯಾಕೆಂದರೆ ದ್ವಾಪರದ ನಂತರ ಹುಟ್ಟುವ ಶರೀರ ಎಲ್ಲ ಏನು ಕಾಮವಿಕಾರದಿಂದಲೇ ಹುಟ್ಟೋದು, ಹಾಗಾಗಿ ಶರೀರ ಪವಿತ್ರ ಇಲ್ಲ. ಆ ಪಾತ್ಮಯ ಬ್ರಾಹ್ಮಣ ಜೀವನ್ಮೇ ನಾವು ಬನ್ನಿ, ಬ್ರಾಹ್ಮಣ ಜೀವನಕ್ಕೆ ಬನ್ನಿ. ಈಗ ಬ್ರಾಹ್ಮಣ ಜೀವನ್ಮೇ ಐಸೇ ಪವಿತ್ರ ಬಂತೆ ಹೋ, ಜೋ ಶರೀರ ಬಿ ಪವಿತ್ರ ಪ್ರಕೃತಿ ಬಿ ಪವಿತ್ರ ಬನಾ ದೇತೆ. ಇಸ್ಲೀ ಶರೀರ ಬಿ ಪವಿತ್ರ ಹೈ ತೋ ಆತ್ಮ ಬಿ ಪವಿತ್ರ ಹೈ. ಹೊಸ ಜನ್ಮ ತಗೊಂಡ ಮೇಲೆ ಈ ಶರೀರ ಪವಿತ್ರ ಹೌದೋ ಅಲ್ಲ? ಶೂದ್ರ ಜನ್ಮ ಬಿಟ್ಟು ಬ್ರಾಹ್ಮಣ ಜನ್ಮಕ್ಕೆ ಬಂದ ಮೇಲೆ ಈ ಶರೀರ ಪವಿತ್ರ ಹೌದೋ ಅಲ್ಲ? ಯೋಗ ಮಾಡಿ 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 ಪ್ರಕೃತಿನೂ ಏನಾಗಿದೆ,
ಪವಿತ್ರ. ಈಗ ಶರೀರನೂ ಪವಿತ್ರ, ಆತ್ಮನೂ ಪವಿತ್ರ, ಆತ್ಮ ಭೀ ಪವಿತ್ರ. ಲೇಕಿನ್ ವೋ ಕೌನ್ ಸಿ ಆತ್ಮ ಏ ಜೋ ಶರೀರ ಔರ್ ಆತ್ಮ ದೋನೋ ಸೆ ಪವಿತ್ರ ಬಂತಿ ಹೈ ಉನ್ನೋ ಕೋ ದೇಖಾ ಹೈ. ಎಲ್ಲರು ನೋಡಿದಿರಾ, ಶರೀರ ಮತ್ತು ಆತ್ಮ ಎರಡೂ ಪವಿತ್ರ ಇರುವುದು ನೋಡಿದಿರಾ. ಬಾಬಾ ಅಂತಾರೆ, ಆಪ್ಯವನ ತಾವೇ ಅಲ್ವಾ, ಶರೀರನು ಪವಿತ್ರ, ಆತ್ಮನು ಪವಿತ್ರ. ನೋಡಿ, ಈ ದೇಹದ ಮೂಲಕ ಯಾವ ಅಪವಿತ್ರ ಕರ್ಮವನ್ನು ಮಾಡಂಗಿಲ್ಲ. ಈ ದೇಹದ ಮೂಲಕ ಅಶುದ್ಧ ಆಹಾರವನ್ನು ಸ್ವೀಕರಿಸಂಗಿಲ್ಲ. ಈ ದೇಹದ ಕಣ್ಣಿನ ಮೂಲಕ ಕೆಟ್ಟದನ್ನು ನೋಡಂಗಿಲ್ಲ. ಆ ಮೆದುಳು ಕೆಟ್ಟ ಸಂಕಲ್ಪ ಮಾಡಲಿಕ್ಕೆ ಬಿಡಂಗಿಲ್ಲ. ಕಾಲು ಕೆಟ್ಟ ಕಾರ್ಯಕ್ಕೆ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತುಗಳು ಹೆಂಗೆ, ನಮ್ಮ ಸ್ಥಿತಿ ಹೆಂಗೆ, ಇರುವಿಕೆ ಹೆಂಗೆ, ನಮ್ಮ ಸಮಯ ಹೆಂಗೆ, ಆ ಯೋಗ ಮಾಡಿ 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 ಪ್ರಕೃತಿನೂ ಏನಾಗಿದೀಗ, ಸಂಪೂರ್ಣ ಪವಿತ್ರತೆ. ಅಚ್ಚ ಪಕ್ಕ ಹೆನ ಹಮ್ ಹೀತೆ ಹಮ್ ಹಿ ಬನ್ ರಹಿ ಖ್ಯಾತಿ ಹೈಯೆಸ್ಟ್ ಅವರು ಹೋಲಿಯೆಸ್ಟ್ ಹಮ್ ಹೀತೆ ಹಮ್ ಹಿ ಬನ್ ರಹಿ ತೋ ಹೈಯೆಸ್ಟ್ ಬಿ ಹೋ ಅವರು ಹೋಲಿಯೆಸ್ಟ್ ಬಿ ಹೋ. ನಾವೇ ಸೃಷ್ಟಿ ನಾಟಕದ ಚಕ್ರದಲ್ಲಿ ಆದಿ ಮಧ್ಯ ಅಂತ್ಯದ ಕಾಲದಲ್ಲಿ ಮೂರು ಲೋಕದಲ್ಲಿ ನಾವು ಆತ್ಮನೇ ಹೈಯೆಸ್ಟ್, ನಾವು ಆತ್ಮನೇ ಹೋಲಿಯೆಸ್ಟ್. ದೋನೇ ಇವನ ಕೈಸೆ ಬನ್ನಿ, ಮತ್ತೆ ಅವನನ್ನು ಮರಿಬೇಡ್ರಿ, ಕೈಸೆ ಬನ್ನಿ. ಬಹುತ ಅಲೌಕಿಕ ರೂಹಾನಿ ಹೋಲಿ ಮನಾನಿಸಿ ಹೋಲಿ ಬನ್ನಿ. ಅಲೌಕಿಕವಾಗಿ ಹೋಳಿ ಹಬ್ಬ ಮಾಡ್ತಿದ್ದೀವಲ್ಲ, ಅದಕ್ಕೆ ಹೋಳಿ ಆದ್ರ ಕೌನ್ಸಿ ಹೋಲಿ ಕೀಲಿ ಹೇ ಜಿಸೆ ಹೋಲಿ ಎಷ್ಟು ಬಿ ಬನೆ ಹೋ ಹೈಯೆಸ್ಟ್ ಬಿ ಬನೆ ಹೋ. ಯಾವ ಹೋಳಿಯನ್ನು ಆಡಿದಿರಿ, ಯಾವ ಹೋಳಿ ಆಡಿ ನೀವು ಹೈಯೆಸ್ಟ್ ಮತ್ತೆ ಹೋಲಿ ಎಷ್ಟಾಗಿದ್ದೀರಿ? ಬಾಬನ ಜೊತೆಗೆ ಬಾಪಕ್ಕೆ ಸಂಘಕ ಸಂಘಮೇ ಹೋಲಿ ಮನಾಯೇ ಇಸ್ಲಿ ಸಂಘಕ ರಂಗ ಲಗಯ್ಯ ಹೋಲಿ ಎಷ್ಟು ಬಂದ್ಗಯ್ಯೆ ಹೈಯೆಸ್ಟ್ ಬಂದ್ಗಯ್ಯೆ ಗೊತ್ತಾಯ್ತಾ? ಎಲ್ಲ ನಮ್ಮ ಶ್ರೇಷ್ಠ ಸ್ಥಿತಿಯನ್ನು ಇಡೀ ಸೃಷ್ಟಿ ನಾಟಕದಲ್ಲಿ ಮೂರು ಲೋಕದಲ್ಲಿ ಮೂರು ಕಾಲದಲ್ಲಿ ನೀವೇ ಹೈಯೆಸ್ಟ್, ನೀವೇ ಹೋಲಿಯೆಸ್ಟ್. ಯಾಕಾದ್ರಿ ಯಾಕಾದ್ರಿ? ಸಬಸೆ ಅಚ್ಚೇತೆ ಅಚ್ಚ ಶ್ರೇಷ್ಠ ರಂಗ ಕೊನ್ಸ ಸಬಸೆ ಅವಿನಾಶಿ ರಂಗ ಬಾಪಕ್ಕೆ ಸಂಘಕ ರಂಗ್. ಸಂಗಮ ಯುಗದಲ್ಲಿ ಬಾಬನ ಸಂಘದಲ್ಲಿ ಆಟ ಆಡಿ ಅವನ ಬಣ್ಣ ನಮಗೆ ಬಂದ್ಬಿಡ್ತು. ಅದಕ್ಕೆ ಇಷ್ಟು ಹೋಲಿಯೆಸ್ಟ್ ಮತ್ತು ಹೈಯೆಸ್ಟ್ ಆಗಿದ್ದೀವಿ. ಜೈಸೆ ಸಂಘ ಹೋಗ್ತಾ ವೈಸ ರಂಗ ಲಗ್ತಾಯ ಯಾವ ರೀತಿ ಸಂಘ ಇರ್ತದೋ ಆ ರೀತಿ ಬಣ್ಣ ಬರ್ತದೆ. ಆಪಕೋ ಕಿಸ್ಕ ರಂಗ ಲಗ ಯಾರು ಬಣ್ಣ ಹಾಕಿದ್ರು ನಿಮಗೆ? ಯಾರ ಬಣ್ಣ ತಾಕ್ತು ಪ್ರವೀಣಣ್ಣ? ಯಾರ ಬಣ್ಣ ತಾಕ್ತು? ಚಲೋ ಬಣ್ಣ ಕಾಂತ ಉಂಟಲ್ಲ, ಆತ್ಮದಲ್ಲಿ ಭಾಳ ಚಲೋ ಬಣ್ಣ ಇದೆ. ಈಗ ಎಂಥ ದೈವಿ ಗುಣಗಳ ಬಣ್ಣ ಕಾಂತ ಇದೆ, ಎಂಥ ಶಕ್ತಿಯ ಬಣ್ಣ ಕಾಣ್ತಾ ಇದೆ. ಎಲ್ಲಿಂದ ಬಂತದ ಬಾವಂತರ ಕಿಸ್ಕರಂಗಲಗ ಬಾಪಕಾಯಣ್ಣ? ಬಾಬ ಹೇಳ್ತಾರೆ ನನ್ನ ಸಂಘದಲ್ಲಿ ಬಂದೋದಕ್ಕೆ ಹೌದಲ್ಲ. ಬಾಪಕ್ಕೆ ಸಂಘಕ ರಂಗ ಜಿತ್ತನ ಪಕ್ಕ ಲಗ್ತಾ ಹೇ ಒತ್ತಾಹಿ ಹೋಲಿ ಬಂಜಾತೆ ಹೋ ಸಂಪೂರ್ಣ ಪವಿತ್ರ ಬಂಜಾತೆ ಹೋ. ಬಾಬನ ಸಂಘದಲ್ಲಿ ಇದ್ದು ಇದ್ದು ಇಂಥ ಬಣ್ಣ ಬಂದ್ಬಿಟ್ಟಿದೆ, ಇಷ್ಟು ಪವಿತ್ರ ಆಗಿವಿ, ಸಂಪೂರ್ಣ ಪವಿತ್ರ ಆಗಿದ್ದೀವಿ, ಹೋಲಿ ಆಗಿದ್ದೀವಿ. ನೀವು ಅನಾದಿ ಕಾಲ ತಗೊಳ್ಳಿ, ಆದಿ ಕಾಲ ತಗೊಳ್ಳಿ, ದ್ವಾಪರದ ನಂತರ ತಗೊಳ್ಳಿ, ಸಂಗಮ ಯುಗದಲ್ಲಿ ತಗೊಳ್ಳಿ, ಇಷ್ಟು ಶ್ರೇಷ್ಠ ಪವಿತ್ರತೆ ಸಂಪೂರ್ಣ ಪವಿತ್ರತೆ ಎಲ್ಲಿಂದ ಬಂತು? ಬಾಬನ ಸಂಘದಿಂದ ಆ ಬಣ್ಣ ಬಂತು, ಸಂಪೂರ್ಣ ಪವಿತ್ರ ಬಂಜಾತೆ ಹೋ. ಸಂಘಕ ರಂಗುತ ಸಹಜೇನ ಸಂಘಮೇರ ಹೋ ರಂಗ ಆಪೆ ಹಿ ಲಗ ಜಾಯಗ. ಆ ಸರ್ವಶಕ್ತಿವಂತ ಸರ್ವ ಗುಣಗಳ ಸಾಗರನ ಸಂಘದಲ್ಲೇ ಇರಿ, ಸಮೀಪದಲ್ಲೇ ಇರಿ, ಸಾತಲ್ಲೇ ಇರಿ. ಅವನ ಬಣ್ಣ ಬರಂಗಿಲ್ವ ಅವಾಗ ನಮಗೆ? ಹಾಂ, ಇಲ್ಲಿ ಹೋಳಿ ಹಬ್ಬದಲ್ಲಿ ಏನು ಮಾಡ್ತಾರೆ, ಯಾರ ಬಳಿ ಹೋಗ್ತೀವೋ ಕೈಗೆ ಸಿಕ್ಕ ಸಿಕ್ಕ ಬಣ್ಣ ಹಾಕಿಬಿಡ್ತಾರೆ, ಅದೇನು ಅವಿನಾಶಿ ಬಣ್ಣ ಅಲ್ಲ. ಮತ್ತೊಂದು ಗಳಿಗೆ ಸ್ನಾನ ಮಾಡ್ತಾರೆ, ಬಣ್ಣ ಹೋಗ್ಬಿಡ್ತದೆ.
ಅದು ಹಾಕೋದು ದೇಹಧಾರಿಗಳು ಬಣ್ಣ ದೇಹಕ್ಕೆ ಬಣ್ಣ ಹಾಕ್ತಾರೆ ದೇಹಕ್ಕೆ ಸ್ನಾನ ಮಾಡಿಸಿದರೆ ಆ ಬಣ್ಣ ಹೋಗ್ಬಿಡುತ್ತದೆ ದೇಹನ ವಿನಾಶ ಬಣ್ಣನ ವಿನಾಶ ಹಾಕುವರ ಕೈಯಿಂದ ಹಾಕಿದವರದ್ದು ದೇಹನು ವಿನಾಶ ಆತ್ಮ ಅವಿನಾಶಿ ಬಾಬರ ಅವಿನಾಶಿ ಬಾಬ ಹಾಕುವಂಥ ಬಣ್ಣ ಇದು ಅವಿನಾಶಿ ಬಣ್ಣ ಹಾಗಾಗಿ ನಾವು ಇಡೀ ಸೃಷ್ಟಿ ನಾಟಕದಲ್ಲೆಲ್ಲ ಸಂಪೂರ್ಣ ಪವಿತ್ರರು ರಂಗ ಆಪೇಹಿ ಲಗಜಾಯಗ ಮೆಹನತ್ ಕನ್ಯಾಕಿ ಬಿ ಅವಶ್ಯಕ ತಾನೇ ಸುಮ್ಮನೆ ಅವನ ಸಂಘದಲ್ಲಿ ಇದ್ದು ಬಿಡಿ ನೀವೇನು ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ ಸಂಘಮೇ ರಹನ ಆತ ಹೇನ ಡಬಲ್ ವಿದೇಶಂಕೋ ಅಕೇಲ ರಹನ ಚಾಯೆ ಆ ಡಬಲ್ ವಿದೇಶರು ಒಬ್ಬರೇ ಅಡ್ಡಾಡ್ತಾ ಇರ್ತಾರೆ ಅದು ಒಳ್ಳೇದಾ ಅಕೇಲ ಪೆನ್ ಮೆಸೂಸ್ಕರ್ನ ಜಲ್ದಿ ಆತ ಹೇ ವಿದೇಶಿಯರು ಹಿಂಗೆ ಕುಟುಂಬ ಕಟ್ಕೊಂಡು ಪರಿವಾರ ಸಂಸಾರ ಹಂಗಿರಂಗಿಲ್ಲ ಒಬ್ಬರೇ ಹಂಗೆ ಆಗಿರೋದು ನೀವು ನೋಡ್ತೀವಲ್ಲ ಗೋವಾದಲ್ಲಿ ಒಬ್ಬರೇ ಎಲ್ಲ ಹಿಪ್ಪಿಗಳಾಗಿ ಏನು ಮಾಡೋದು ಅಡ್ಡಾಡೋದು ಬಾಬಾ ಅಂತಿದ್ದಾರೆ ಕಬಿ ಕಬಿ ಕಂಪ್ಲೇಂಟ್ ಆತಿ ಹೇ ಮೈ ಅಪ್ನೇ ಕೋ ಅಕೇಲ ಮೆಹಸೂಸ್ ಕರ್ತಿ ಹೂ ಕ್ಯೋ ಅಕೇಲೆ ಕರ್ತಿ ರಹತೆ ಹೋ ಕೆಲವೊಮ್ಮೆ ಕಂಪ್ಲೇಂಟ್ ಬರ್ತದೆ ನನಗೆ ಯಾರೂ ಇಲ್ಲ ನಾನು ಒಂಟಿ ಅನ್ನಿಸ್ತದೆ ಯಾಕೆ ಒಂಟಿಯಾಗಿರ್ತೀರಿ ಹಾಂ ಯಾಕೆ ಅಂತ ಅನುಭವ ಆಗ್ತದೆ ಒಂಟಿ ಅಂತ ಯಾಕೆ ಅಂತ ಕಂಪ್ಲೇಂಟ್ ಯಾಕೆ ಕಬಿ ಕಬಿ ಕಂಪ್ಲೇಂಟ್ ಆತಿ ಏನಾ ಕ್ಯೂ ಅಕೇಲೆ ರಹತೆ ಹೋ ಕ್ಯೂ ಅಕೇಲ ಪನ್ ಮೆಹಸೂಸ್ ಕರ್ತೆ ಹೋ ಆದತ್ ಹೇ ಇಸ್ಲಿಯೆ ಇಲ್ಲ ನಾನು ಒಂಟಿ ಇದ್ದು ಅಭ್ಯಾಸ ನನಗೆ ಅದಕ್ಕೆ ಹಂಗಂತಿದ್ದೀರಾ ಬ್ರಾಹ್ಮಣಾತ್ಮಯೇ ಏಕ್ ಸೆಕೆಂಡ್ ಬಿ ಅಕೇಲೆ ನಹಿ ಹೋ ಸಕ್ತಿ ನಾವು ಬ್ರಾಹ್ಮಣಾತ್ಮರು ಒಂದು ಸೆಕೆಂಡ್ ಸಹಿತ ನಾವು ಅಕೇಲ ಇರಂಗಿಲ್ಲ ನಾವು ಒಂದು ಸೆಕೆಂಡು ಒಂಟಿಯಾಗಿರೋದಿಲ್ಲ ಹೋ ಸಕ್ತಿಯೇ ಒಂಟಿಯಾಗಿರ್ಲಿ ಸದ್ಯನಾ ಸದ್ಯನಾ ಹೋನಾ ನಹಿ ಹೇ ಲೇಕಿನ್ ಹೋ ಜಾತೆ ಹೋ ಎಂದೆಂದಿಗೂ ಒಂಟಿಯಾಗಬಾರದು ಆದರೂ ಕೆಲವೊಮ್ಮೆ ಒಂಟಿಯಾಗಿಬಿಡ್ತೀರಿ ಬಾಪ್ತಾದನೇ ಸ್ವಯಂ ಅಪ್ಪನ ಸಾಥಿ ಬನಾಯ ಫಿರ್ ಅಕೇಲೆ ಕೈಸಿ ಹೊಸತ್ತೆ ನಾನೇ ಸ್ವತಃ ಬಂದು ನನ್ನ ಸಾಥಿಯನ್ನಾಗಿ ನಿಮ್ಮನ್ನು ಮಾಡ್ಕೊಂಡಿದ್ದೀನಿ ನೀವ್ಯಾಕೆ ಒಂಟಿ ಆಗ್ತೀರಿ ನಾನು ನಿಮ್ಮನ್ನ ಜೊತೆಗಿಟ್ಕೊಂಡಿನಿ ನೀವ್ಯಾಕೆ ಒಂಟಿ ಆಗ್ತೀರಿ ಕೈ ಬಚ್ಚೆ ಕೇತೆ ಹೇ ಬಾಪಕೋ ಸಾಥಿ ತೋ ಬನಾಯ ಲೇಕಿನ್ ಸದಾ ಕಂಪೆನಿ ನೀ ರಹತಿ ಹೇ ಕ್ಯೂ ಕಂಪೇನಿಯನ್ ಬನಾಯ ಇಸ್ಮೇ ತೋ ಠೀಕ್ ಹೇ ಸಭಿ ಸೆ ಪೂಚೆಂಗೆ ಆಪಕ್ಕೆ ಕಂಪೇನಿಯನ್ ಕೌನ್ ಹೇ ತೋ ಬಾಬಾ ಹೀ ಕಹೆಂಗೆ ನಾ ನನ್ನ ಜೊತೆಗಾರ ಬಾಬಾ ಅಂತ ಹೇಳ್ಕೊಳ್ತೀವಿ ನನ್ನ ಜೊತೆಗಾರ ಮಾಡಿಕೊಂಡೆವು ನನ್ನ ಕಂಪೇನಿಯನ್ ಅವನೇ ಅಂತೀವಿ ಆದರೆ ಅವನ ಕಂಪೆನಿಯಲ್ಲಿದ್ದೀರಾ ಅವನ ಜೊತೆಗಿದ್ದೀರಾ ಕೆಲವೇ ಒಂಟಿ ಅನ್ನಿಸ್ತದ ಜೊತೆಗಾರ ಅವನು ಅಂದ ಮೇಲೆ ಒಂದು ಸೆಕೆಂಡು ಅವನ ಜೊತೆಯನ್ನು ಅಗಲಿರಬಾರದು ಬಾಪ್ತಾದನೇ ದೇಖ ಜಬ ಕಂಪ್ಯಾನಿಯನ್ ಬನಾನೆ ಸಿ ಬಿ ಕಾಮ್ ನಹಿ ಚಲ್ತ ನಾನು ಭಗವಂತನೇ ನನ್ನ ಜೀವನದ ಜೊತೆಗಾರ ಅಂತಂದರೆ ನಡೆಯಂಗಿಲ್ಲ ಕಬಿ ಕಬಿ ಫಿರ್ ಬಿ ಅಕೇಲಿ ಹೋ ಜಾತೆ ನನ್ನ ಜೊತೆಗಾರ ಅವನೇ ಅಂತ ಸ್ವೀಕಾರ ಮಾಡಿವಿ ಇನ್ಯಾವ ದೇಹಧಾರಿಗಳು ನಮಗೆ ಬೇಡ ಶುಭಾವನೇ ನನ್ನ ಜೀವನದ ಜೊತೆಗಾರ ಅಂತೀವಿ ಕೆಲವೊಮ್ಮೆ ಅವನ ಜೊತೆ ಮರೆತು ಬಿಡ್ತೀವಿ ಅವನ ಜೊತೆಗಿದ್ದಾನಂತಲೇ ಮರೆತು ಬಿಡ್ತೀವಿ ಅಕ್ಕೇಲ ಬಿಡ್ತೀವಿ ಅಭಿ ಅವ್ರ ಕ್ಯಾ ಯುಕ್ತಿ ಬನಾಯಂಗೆ ಅಪ್ಪನಾಯೇ ಏನು ಯುಕ್ತಿ ಅಪ್ಪನ ಮಾಡೋಣ ಯಾವ ಯುಕ್ತಿಯನ್ನು ನಮ್ಮದನ್ನಾಗಿಸಿಕೊಳ್ಳೋಣ ಕಂಪ್ಯಾನಿಯನ್ ಬನಾಯ ಅದರ ಜೊತೆಗೆ ಇನ್ನೊಂದು ಮಾಡಬೇಕು ಒಂದು ಕ್ಷಣನೂ ಅವನು ಬಿಟ್ಟು ಹೋಗಬಾರ್ದು ಅವನನ್ನು ಒಂದು ಕ್ಷಣನೂ ನಾನು ಬಿಟ್ಟಿರಬಾರ್ದು ಅವನು ಬಿಟ್ಟು ಹೋಗಂಗಿಲ್ಲ ಬಿಡೋದು ಯಾರು ನಾವೇ ಹೇಳಿ ಅದಕ್ಕೇನು ಮಾಡೋಣ ಪ್ರತಿಯೊಂದು ಸಮಸ್ಯೆಗೂ ಸಮಾಧಾನ ಹೇಳ್ತಾನ ಹೌದು ಬಾಬಾ ನನ್ನ ಜೀವನದ ಜೊತೆಗಾರ ನೀನೇ ಅಂತ ಹೇಳ್ಕೊಂಡು ಯಾವ ಮನುಷ್ಯರನ್ನೂ ನನ್ನ ಜೊತೆಗಾರ ಮಾಡಿಕೊಂಡಿಲ್ಲ ಅಂತೀರಿ ಹಾಗಾದರೆ ನನ್ನ ಜೊತೆ ಯಾಕೆ ಬಿಡ್ತೀರಿ ನೀ ನನ್ನ ಜೊತೆಗೇ ಇರಬೇಕಲ್ಲ ಒಂಟಿ ಯಾಕೆ ಆಗ್ತೀರಿ ಈಗ ನಾವು ಒಂಟಿ ಆಗಲೇಬಾರ್ದು ಕಬಿ ಕಬಿನೂ ಆಗಬಾರ್ದು ಅದಕ್ಕೇನು ಮಾಡೋಣ ಏನು ಮಾಡೋಣ
ಅವನು ನನ್ನ ಕಂಪ್ಯಾನಿಯನ್ ಓಕೆ ಬಾಬಾ ಹೇಳ್ತಾರೆ ಕಂಪ್ಯಾನಿಯನ್ ಬನಾಯ ಲೇಕಿನ್ ಕಂಬೈಂಡ್ ನಹೀ ಬನೇ ಕಂಪ್ಯಾನಿಯನ್ ಮಾಡ್ಕೊಂಡಿವಿ ಆದರೆ ಕಂಬೈಂಡ್ ಮಾಡ್ಕೊಂಡಿಲ್ಲ ಕಂಬೈಂಡ್ ಸ್ವರೂಪ ಕಭಿ ಅಲಗ ನಹೀ ಹೋತೆ ನಾನು ಬಾಬಾ ಕಂಬೈಂಡ್ ಆಗಿರಬೇಕು ಏನು ಕಂಬೈಂಡ್ ಆ ಕಂಬೈಂಡ್ ಶಬ್ದನೆ ಚಂದ ನಾನು ಬಾಬಾ ಕಂಬೈಂಡ್ ಆಗಿರ್ಬೇಕ ಯಾರಿಂದಲೂ ಅಗಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾ ಆತ್ಮ ಶರೀರ ಹೆಂಗೆ ಕಂಬೈಂಡ್ ಇದೆ ಅಲ್ವಾ ಹಾಗೆಯೇ ನಾನು ಆತ್ಮ ಜ್ಯೋತಿ ಮತ್ತೆ ಬಾಬಾ ಕಂಬೈಂಡ್ ಆತ್ಮ ಶರೀರವನ್ನು ಯಾರು ಸಪರೇಟ್ ಮಾಡ್ಬೋದೋ ಹಂಗೆ ಕಂಪೇರ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಆತ್ಮ ಶರೀರವನ್ನು ಬೇರೆಯವ್ರು ಬಂದು ಏನು ಮಾಡ್ಬೋದು ಸಪ್ರೇಟ್ ಮಾಡ್ಬೋದು ಇದು ಯಾರಿಂದಲೂ ಕಭಿ ಅಲಗ ನಹಿ ಹೋತಾ ಕಂಪ್ಯಾನಿಯನ್ಸೇ ಕಭಿ ಕಭಿ ಫ್ರೆಂಡ್ಲಿ ಫ್ರೆಂಡ್ಲಿ ಕ್ವಾರಲ್ ಬಿ ಹೋತಾ ಹೇ ಫ್ರೆಂಡ್ಲಿ ಜಗಳ ಆಗ್ತದೆ ಜೊತೆಗಾರರಿದ್ದಾರಲ್ಲ ಅವ್ರ ಜೊತೆಗೆ ಕೆಲವೊಮ್ಮೆ ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ಲಿ ಜಗಳ ಆಗ್ತದೆ ಫ್ರೆಂಡ್ಲಿ ಜಗಳ ಅಲಗೆ ಬಿ ಹೋಚಾತಿ ಕೆಲವೊಮ್ಮೆ ಏನಾಗ್ಬೋದು ಬೇರೆ ಬೇರೆಯೂ ಆಗ್ಬೋದು ಕಭಿ ಕಭಿ ಕೊಯಿ ಐಸಿ ಬಾತು ಹೋಜಾತಿ ತೋ ಬಾಪಸೆ ಅಕೇಲೆ ಬನ್ ಜಾತೆ ಹೋ ಕೆಲವೊಮ್ಮೆ ಇಂಥ ಮಾತುಗಳು ಬಂದು ಬಾಬಾ ದೂರ ನಾವು ದೂರ ಆಗಿಬಿಡೋದು ಕಂಪ್ಯಾನಿಯನ್ ತೋ ಬನಾಯ ಕಂಪ್ಯಾನಿಯನ್ಗೆ ಕಂಬೈಂಡ್ ರೂಪ್ಮೆ ಅನುಭವಕ್ಕಾರ ಎಂದೆಂದಿಗೂ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ ಮಾಯೆ ಯಾವ ರೂಪ ತಾಳಿ ಬಂದರೂ ನನ್ನನ್ನು ಬಾಬನಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ ನಾನು ಬಾಬನ ಜೊತೆಗೆ ಕಂಬೈಂಡ್ ಸ್ವರೂಪದಲ್ಲಿದ್ದೀನಿ ನಾನು ಬಾಬನ ಕಂಪ್ಯಾನಿಯನ್ ಹೌದು ಜೊತೆಗೆ ಕಂಬೈಂಡ್ ಹೌದು ಅಲಗ ಹೋನೇ ಸಕ್ತಿ ಕಿಸ್ಕಿ ತಾಕತ್ತನೆ ಹೆಜ್ಜು ಮುಜಿ ಕಂಬೈಂಡ್ ರೂಪಕ್ಕೋ ಅಲಗ ಕರ್ಸಕ್ಕೆ ನಾನು ಮತ್ತೆ ಬಾಬಾ ಕಂಬೈಂಡ್ ಆಗಿರುವುದನ್ನು ಯಾರಿಂದಲೂ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ ಐಸ ಅನುಭವ ಬಾರ ಬಾರ ಸ್ಮೃತಿ ಮೇಲಾತೆ ಲಾತೆ ಸ್ಮೃತಿ ಸ್ವರೂಪ ಬಂಜಾವೋ ಬಾರಿ ಬಾರಿ ಸ್ಮೃತಿ ಮಾಡಿ ನಾನು ಮತ್ತೆ ಬಾಬಾ ನನಾತ್ಮ ಅವನು ಪರಮಾತ್ಮ ನನ್ನ ಜ್ಯೋತಿ ಅವನು ಶಿವಜ್ಯೋತಿ ನಾನು ಮತ್ತೆ ಬಾಬಾ ನಮ್ಮನ್ನು ಯಾರು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ ಕೋಣೆಯಲ್ಲಿ ಕಟ್ಟೆ ಹಾಕಲಿ ಬೇಕಾದ್ರೆ ಬಡಿಲಿ ಹೊಡಿಲಿ ಏನು ಬೇಕಾದ್ರೆ ಮಾಡಲಿ ಯಾರು ಏನು ಬೇಕಾದ್ರೆ ಬೈಲಿ ನನ್ನನ್ನು ಬಾಬನಿಂದ ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಾರ್ ಬಾರ್ ಚಕ ಕರೋ ಬಾರ್ ಬಾರ್ ಸ್ಮೃತಿ ಕರೋ ಮೈ ಅವ್ರ ಬಾಬಾ ಕಂಬೈಂಡ್ ಹ್ಞೂ ಕಿನಾರ ತೊನೇ ಕರ್ಲಿಯಾ ಜಿತನ ಕಂಬೈಂಡ್ ರೂಪಕ ಅನುಭವ ಬಡಾತೆ ಜಾಯಂಗೆ ಒತ್ತನ ಬ್ರಾಹ್ಮಣ್ ಜೀವನ್ ಭಾವತ ಪ್ಯಾರಿ ಮನೋರಂಜಕ ಜೀವನ್ ಅನುಭವ ಹೋಗಿ ನಾನು ಬಾಬಾ ಕಂಬೈಂಡ್ ಇದನ್ನ ಬಾರಿ 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 ಸ್ಮೃತಿಯಲ್ಲಿ ತನ್ನಿ ಈ ಬ್ರಾಹ್ಮಣ ಜೀವನ ಭಾಳ ಪ್ಯಾರಿ ಅನ್ನಿಸ್ತದೆ ಬ್ರಾಹ್ಮಣ ಜೀವನ ಬಹಳ ಮನೋರಂಜಕ ಅನ್ನಿಸ್ತದೆ ಬ್ರಾಹ್ಮಣ ಜೀವನ ಬಹುತ ಪ್ಯಾರಿ ಬಹುತ ಮನೋರಂಜಕ ಜೀವನ್ ಅನುಭವ ಹೋಗಿ ತ್ವಾಯಿಸಿ ಹೋಲಿ ಮನಾನೆ ಆಯೇ ಹೋ ಈ ರೀತಿ ಹೋಲಿ ಮಾಡಲಿಕ್ಕೆ ಬಂದಿದ್ದೀರಾ ಯಾರ ಸಂಘ ಬಾಬನ ಸಂಘ ಆ ಸಂಘ ಹೆಂಗಿರಬೇಕು ಬಾಬನ ಸಂಘ ಹೆಂಗಿರಬೇಕು ಬರೇ ಕಂಪನಿ ಕಂಪ್ಯಾನಿಯನ್ ಅಷ್ಟೇ ಅಲ್ಲ ಕಂಬೈಂಡ್ ಆಗಿರಬೇಕು ಆವಾಗ ಅವನ ಬಣ್ಣ ತಾಗದೇ ಇರ್ತದ ಅವನ ಬಣ್ಣನೇ ನನ್ನ ಬಣ್ಣ ಬಾಪಕ ಜೋ ಸಂಕಲ್ಪ ಮೆರ ಸಂಕಲ್ಪ ಬಾಪ ಮೇ ಜೋ ಗುಣ ಓ ಮೆರ ಗುಣ ಬಾಪ ಮೇ ಜೋ ಶಕ್ತಿಯ ಓ ಮೆರ ಸಬ್ ಕುಚ್ ಮೆರ ಬಂಜಾದ ಆ ರೀತಿ ಕಂಬೈಂಡ್ ಆಗಿರ್ಬೇಕು ಭಾರಿ ಭಾರಿ ಸ್ಮೃತಿ ಮಾಡಿ ನಾನು ಬಾಬಾ ಕಂಬೈಂಡ್ 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 ಈ ಜೀವನ ಬಹಳ ಪ್ರಿಯ ಅನ್ನಿಸ್ತದೆ ಈ ಜೀವನ ಬಹಳ ಮನೋರಂಜಕ ಅನ್ನಿಸ್ತದೆ ಅಂತ ಹೋಲಿ ಮಾಡಿ ತೋ ಸಿರ್ಫ ರಂಗಕ್ಕೆ ಹೋಲಿ ಮನಾಕರ ಕೈಯಂಗೆ ಹೋಲಿ ಹೋಗೈ ಬರೇ ಬಣ್ಣ ಹಾಕಿ ಹೋಲಿ ಹಬ್ಬ ಮಾಡಿದೆವು ಬಾಬಾ ಅಂತ ಹೇಳ್ಕೊಂಡು ಹಾಗೆ ಹೇಳ್ತೀರಾ ಸದೈವ ಯಾದರಕ್ಕೂ ಸಂಘಕ್ಕೆ ರಂಗಕ್ಕೆ ಹೋಲಿಸಿ
ಹೋಲಿಯೆಸ್ಟ್ ಅವ್ರ ಹೈಯೆಸ್ಟ್ ಸಹಜ ಬನ್ನಾಹೆ ಬಾಬಾ ತಿಳಿಸ್ತಾರೆ. ಶುಭಾಬನ ಸಂಘದ ರಂಗದಲ್ಲಿ ಬಂದು ನಾನು ಹೈಯೆಸ್ಟ್ ಮತ್ತೆ ಹೋಲಿಯೆಸ್ಟ್, ನಾನು ಹೈಯೆಸ್ಟ್ ಮತ್ತೆ ಹೋಲಿಯೆಸ್ಟ್, ಮುಷ್ಕಿಲ್ ನಹೇ ಸಹಜ್. ಪರಮಾತ್ಮ ಸಂಘ ಕಭಿ ಮುಷ್ಕಿಲ್ ಕಾ ಅನುಭವ ನಹಿ ಕರಾತ. ಪರಮಾತ್ಮನ ಸಂಘ ಎಂದಿಗೂ ಕಷ್ಟ ನನಗೆ ಅಂತ ಅನುಭವ ಮಾಡಿಸೋದಿಲ್ಲ. ಹೆಂಗೆ ನಿಖರವಾಗಿ ಹೇಳ್ತಾರೆ ನೋಡಿ ಬಾಬಾ, ಪರಮಾತ್ಮನ ಸಂಘ ನಾನು ಅವನು ಸರ್ವಶಕ್ತಿವಂತ ಬಾಬಾ ನನ್ನ ಜೊತೆಗೆ ಕಂಬೈಂಡ್, ಖಂಡಿತವಾಗಿ ಈ ಜೀವನದಲ್ಲಿ ಕಷ್ಟ ಇಲ್ಲ. ಈ ಜೀವನ ಪ್ಯಾರಿ ಜೀವನ, ಈ ಜೀವನ ಮನೋರಂಜಕ ಜೀವನ, ಕಷ್ಟ ಇಲ್ಲ. ಬಾಪ್ತಾದ ಕೋಬಿ ಬಚ್ಚೋ ಕಾ ಮೆಹನತ್ ಮುಷ್ಕಿಲ್ ಅನುಭವ ಕರ್ನ ಅಚ್ಚನೇ ಲಕ್ತ. ಬಾಬನಿಗೆ ಮಕ್ಕಳು ಕಷ್ಟ ಅನ್ನೋದು ಒದ್ದಾಡೋದು ನನಗೆ ಹಿಡ್ಸಂಗಿಲ್ಲ, ನಾನು ನಿಮ್ಮ ಜೊತೆಗಿದ್ದೀನಿ, ನಾನು ನಿಮ್ಮ ಸಂಘದಲ್ಲಿದ್ದೀನಿ, ನಾನು ನೀವು ಕಂಬೈಂಡ್, ಇನ್ನೆಂಥ ಕಷ್ಟ, ನಾನು ಸರ್ವಶಕ್ತಿವಂತ ಬಾಬಾ, ನಿಮ್ಗೆ ಎನಿ ಟೈಮ್ ನಾನು ಸಹಾಯ ಮಾಡ್ತೀನಿ, ನೀವು ಹಿಮ್ಮತ್ತಿನಿಂದ ನನ್ನ ಜೊತೆಗಿದ್ದರಾಯ್ತು, ನನ್ನ ಜೊತೆ ಕಂಬೈಂಡಿರಿ, ನಿಮ್ಮ ಈ ಜೀವನ ಎಷ್ಟು ಪ್ಯಾರಿ ಆಗ್ತದೆ, ಮನೋರಂಜಕ ಆಗ್ತದೆ, ಮುಷ್ಕಿಲ್ ದೂರ ಆಗ್ತದೆ, ಪರಿಶ್ರಮ ದೂರ ಆಗ್ತದೆ, ಒದ್ದಾಟ ದೂರ ಆಗ್ತದೆ. ಹೇಳಿ ಏನು ಹೇಳ್ತೀರಿ ಬಾಬನಿಗೆ? ಬಾಬಾ ನಾನು ನೀನು ಕಂಬೈಂಡ್, ಮಾಸ್ಟರ್ ಸರ್ವಶಕ್ತಿವಾನ್ ವಾ ಸರ್ವಶಕ್ತಿವಾನ್ ಕೆ ಕಂಬೈಂಡ್ ರೂಪ ಫಿರ್ ಮುಷ್ಕಿಲ್ ಕೈಸೆ ಹೋ ಸಕ್ತಿ ಹೇ ಜರೂರ್ ಕೋಯಿ ಅಲ್ಬೆಲಾಪನ್ ವಾ ಆಲಸ್ ಯಾ ಪುರಾಣಿ ಪಾಸ್ಟ್ ಲೈಫ್ ಕೆ ಸಂಸ್ಕಾರ ಇಮರ್ಜ್ ಹೋತೆ ತಬ್ ಮುಷ್ಕಿಲ್ ಅನುಭವ ಹೋತಾ ಹೇ. ಇಷ್ಟು ಭಗವಂತನೇ ನಮಗೆ ಈ ಒಂದು ಜನ್ಮದಲ್ಲಿ ನಾನು ನಿಮ್ಮ ಜೊತೆಗಿರ್ತೀನಿ, ನಾನು ನಿಮ್ಮ ಜೊತೆ ಕಂಬೈಂಡ್ ಆಗಿರ್ತೀನಿ ಅಂತ ಹೇಳುವಾಗಲೂ ಅವನಿಂದ ದೂರ ಆಗ್ತೀವಿ, ಒಮ್ಮೊಮ್ಮೆ ಅವನನ್ನು ಮರಿತೀವಿ ಅಂತಂದರೆ ಏನರ್ಥ, ಏನು ಕಾರಣ? ಮರ್ತರೆ ಏನಾಗ್ತದೆ? ಮುಷ್ಕಿಲ್. ಮರ್ತರೆ ಏನಾಗ್ತದೆ? ಒದ್ದಾಟ. ಮರ್ತರೆ ಏನಾಗ್ತದೆ? ಏನಾಗ್ತದೆ ಅಂದರು ಬಾಬಾ? ಮುಷ್ಕಿಲ್ ಅನುಭವ ಹೋತಾ ಹೇ. ಇದು ಮಕ್ಕಳು ಒದ್ದಾಡೋದು ಬಾಬನಿಗೆ ಇಷ್ಟ ಆಗೋದಿಲ್ಲ. ಹಾಗಾದರೆ ಯಾಕೆ ಒದ್ದಾಡ್ತಾರೆ ಮಕ್ಕಳು? ಯಾಕೆ ನನ್ನಿಂದ ದೂರ ಆಗ್ತಾರೆ? ಕಾರಣ ಏನು? ನಮ್ಮ ನಾವೇ ನೋಡ್ಕೋಬೇಕು, ಅದನ್ನು ಅವನೇ ಹೇಳ್ತಾನೆ. ಬಾಬಾ ನೋಡಿ, ಅಲ್ಬೆಲಪ್ಪನ್ ನಿರ್ಲಕ್ಷ್ಯತನ, ಆಲಸ್ಯ, ಹಳೆಯ ಪಾಸ್ಟ್ ಜನ್ಮದ ಸಂಸ್ಕಾರ ಇಮರ್ಜ್ ಆಗ್ತದೆ. ಅಲ್ಬೆಲಪ್ಪನ್ ಆಲಸ್ಯ, ಹಳೆಯ ಪಾಸ್ಟ್ ಜನ್ಮದ ಸಂಸ್ಕಾರ ಇಮರ್ಜ್ ಆಗ್ತದೆ, ಅದಕ್ಕೆ ಮಕ್ಕಳಿಗೆ ಕಷ್ಟ ಆಗ್ತದೆ. ಜಬ ಮರ್ಜಿವ ಬನೇಹು ಮಾವಂತರ, ಹೊಸ ಜನ್ಮಕ್ಕೆ ಬಂದಿದ್ದೀರಲ್ಲ, ಪುರಾಣಿ ಸಂಸ್ಕಾರಕ್ಕೆ ಬಿ ಮೃತ್ಯುವೇನ? ಹೊಸ ಜನ್ಮಕ್ಕೆ ಬಂದಿದ್ದೀರಿ ಅಂದಮೇಲೆ ಹಳೆಯ ಸಂಸ್ಕಾರದ ಮೃತ್ಯು ಆಗಿಲ್ವಾ? ಪುರಾಣಿ ಸಂಸ್ಕಾರ ಇಮರ್ಜ್ ನೈ ಹೊಸತ್ತೆ, ಹಳೆಯ ಸಂಸ್ಕಾರ ಇಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೊಸ ಜನ್ಮವನ್ನು ತಗೊಂಡಿದ್ದೀರಿ. ಬಿಲ್ಕುಲ್ ಭೂಲ್ ಜಾವೋ ಏ ಪುರಾಣ ಜನ್ಮಕ್ಕೆ ಹೇ, ಬ್ರಾಹ್ಮಣ ಜನ್ಮಕ್ಕೆ ನೈಯೇ, ಏನಾರು ಹಳೆಯ ಸಂಸ್ಕಾರ ಬಂದರೆ ಅದನ್ನು ಮರ್ತು ಬಿಡಿ, ಅದು ಈ ಜನ್ಮದಲ್ಲ, ಅಯ್ಯೋ ಇದು ಹಿಂದಿನ ಜನ್ಮದ್ದು, ಸಾಯಿಸಿಬಿಡಿ ಅದನ್ನು. ಜಬ ಪುರಾಣ ಜನ್ಮ ಸಮಾಪ್ತ ಹುವ ನಯಾ ಜನ್ಮ ಧಾರಣ ಕಿಯ, ತೋ ನಯಾ ಜನ್ಮ ನಯಾ ಸಂಸ್ಕಾರ, ಹಳೆಯ ಜನ್ಮ ಸತ್ತೋಗ್ಬಿಟ್ಟಿದೆ, ನಾನು ಹೊಸ ಜನ್ಮದಲ್ಲಿದ್ದೀನಿ, ಹೊಸ ಸಂಸ್ಕಾರ, ಬ್ರಾಹ್ಮಣರ ಸಂಸ್ಕಾರ, ಶ್ರೇಷ್ಠ ಸಂಸ್ಕಾರ, ಜೋಬಾಪಕ ಸಂಸ್ಕಾರ, ಒಮ್ಮೆರ ಸಂಸ್ಕಾರ, ಜೋಬಾಪಕ ಗುಣ್ ಒಮ್ಮೆರ ಗುಣ್. ಅಗರ್ ಮಾಯೆ ಪುರಾಣಿ ಸಂಸ್ಕಾರ ಇಮರ್ಜ್ ಕರಾತಿ ಬಿ ಹೇ, ಇಷ್ಟು ಗಟ್ಟಿ ಮನಸ್ಸು ಮಾಡಿದ್ರು ಮತ್ತು ಮಾಯೆ ಬಂದು ಹಳೆಯ ಸಂಸ್ಕಾರವನ್ನು ಇಮರ್ಜ್ ಮಾಡಿದರೆ, ತೋ ಸೋಚೋ ಅಗರ್ ಕೊಯ್ ದೂಸರೆ ಕಿ ಚೀಸ್ ಆಪಕ ಆಕರ್ಕೆ ದೇವೆ ತೋ ಆಪಕ್ಕೆ ಅಕ್ಕರೆಂಗೆ
ರಕ್ಕದೆಂಗೆ ನಿಮ್ಮದಲ್ಲ, ಬೇರೆಯವರದ್ದು ವಸ್ತುವನ್ನು ನಿಮಗೆ ಯಾರೋ ತಂದು ಕೊಡ್ತಾರೆ, ಇಟ್ಕೋತೀರಾ? ಇಟ್ಕೋತೀರಾ? ಸ್ವೀಕಾರ ಕರೆಂಗೆ? ರಕ್ಕದೆಂಗೆ? ಸೋಚೆಂಗೇನಾ? ಏ ಹಮಾರಿ ಚೀಸ್ ನಹೀ ಹೇ, ಏ ದೂಸ್ರಿಗೆ ಚೀಸ್ ಮೈ ಕೈಸೇಲಿ ಸಿಗ್ತಾವ. ಅಯ್ಯೋ ಇದು ನಂದಲ್ಲ, ಇದು ಮತ್ತೊಬ್ಬರಿದ್ದು, ನಾನು ಹೆಂಗೆ ತಗೊಳ್ಳಿ ಅಂತ ಯೋಚನೆ ಮಾಡ್ತಿರಲಿಲ್ಲ. अगर माया पुराने जन्म के संस्कार इमर्ज करने के रूप में आती भी है तो आपकी चीज़ तो आई नहीं. सोचो, ये मेरी चीज़ नहीं है, ये पराई है. अकस्मात हलेय संस्कार बंतंद्रे कूडले योचिसरे, इदु नंदल्ल, इदु बेरे वर्दु, इदु पराई, इदु नन्न वस्तु अल्ल. ಬಾಬಾ ಹೇಳ್ತಾರೆ, ಸೋಚೋ ಎ ಮೇರಿ ಚೀಸ್ ನಹಿ ಏ ಪರಾಯಿ ಹೇ. ಪರಾಯಿ ಚೀಸ್ಗೋ ಸಂಕಲ್ಪ ಮೇ ಬಿ ಅಪನ ನಹಿ ಮಾನ್ ಸಕ್ತೆ ಹೋನ. ಮತ್ತೊಬ್ಬರ ವಸ್ತುವನ್ನು ಸಂಕಲ್ಪದಲ್ಲಿಯೂ ಅದನ್ನು ನನ್ನದು ಅಂತ ನಾವು ಸ್ವೀಕಾರ ಮಾಡೋಂಗಿಲ್ಲ. ಮಾನ್ ಸಕ್ತೆ ಹಿ? ಸೋಚೋ ಪರಾಯಿ ಚೀಸ್ ಜರೂರ್ ದೋಖ ದೇಗಿ, ದುಃಖ ದೇಗಿ. ಗೊತ್ತಿದೆ ನಮಗೆ, ಅನ್ಯರ ವಸ್ತು ನಮಗೆ ಇವತ್ತಲ್ಲ ನಾಳೆ ಮೋಸ ಮಾಡ್ತದೆ, ದುಃಖ ಕೊಡ್ತದೆ. ಅದು ಪರಾಯಿ ಚೀಸ್ ಮೋಸ ಮಾಡ್ತದೆ, ದುಃಖ ಕೊಡ್ತದೆ. ಮೋಸ ಮಾಡ್ತದೆ, ದುಃಖ ಕೊಡ್ತದೆ. ಅದಕ್ಕೆ ಅನ್ಯರ ವಸ್ತುವನ್ನು ನಾವು ಎಂದಿಗೂ ಮುಟ್ಟಂಗಿಲ್ಲ, ಎಂದಿಗೂ ಸ್ವೀಕರಿಸಂಗಿಲ್ಲ. ಒಂದು ವೇಳೆ ಹಳೆಯ ಸಂಸ್ಕಾರ ಬಂತು, ಅದು ಪರಾಯಿ ಚೀಸ ನಮಗೆ ಮೋಸ ಮಾಡ್ತದೆ, ನಮಗೆ ದುಃಖ ಕೊಡ್ತದೆ. ಸೋಚ ಕರ್ಕೆ ಈ ರೀತಿ ಯೋಚನೆ ಮಾಡಿ ಉಸಿ ಸೆಕೆಂಡ್ ಪರಾಯಿ ಚೀಸ್ಗೋ ಚೋಡ್ದು ಫೆಂಕದು. ಒಂದು ವೇಳೆ ಬಂತು ಹಳೆಯ ಸಂಸ್ಕಾರ, ಓಹೋ ಇದು ನಂದಲ್ಲ, ಮಾಯೆ ಯಾರ್ದೋ ತಗೊಂಡು ಬಂದಿದೆ, ಬಿಸಾಡಿ ಬಿಡಿಯೋದಲ್ಲ, ಚೋಡ್ದು ಫೆಂಕದು. ಅರ್ಥಾತ್ ಬುದ್ಧಿ ಸೇನೆ ಕಾಲ್ದು. ಹಿಂಗೆ ಬಿಸಾಡು ಸ್ವಲ್ಪ, ಆದರೆ ಬುದ್ಧಿ ಸೇ ನಿಕಾಲ್ತು, ಬುದ್ಧಿ ಸೇ ನಿಕಾಲ್ತು. ಪರಾಯಿ ಚೀಸ್ಗೋ ಅಪ್ಪನಿ ಬುದ್ಧಿ ಮೇ ರಕ್ಕ ನಹಿಲು. ಬಾಬ ಎಷ್ಟು ಚೆನ್ನ ನಮಗೆ ಎಷ್ಟು ಪ್ರೀತಿಯಿಂದ ಶಿಕ್ಷಣ ಕೊಡ್ತಾರೆ. ಏನಾರ ಆಲಸ್ಯಕ್ಕೆ ಒಳಪಟ್ಟು ಅಲ್ವಾ, ಅಲ್ಬೆಲ ಪನ್ನಿಗೆ ಒಳಪಟ್ಟು ಅಥವಾ ಹಳೆಯ ಸಂಸ್ಕಾರಕ್ಕೆ ಒಳಪಟ್ಟು ಏನಾದರೂ ಬಂತು ಅಂದರೆ ಅದು ನಂದಲ್ಲ. ಕ್ರೋಧ ಬರ್ಬೋದು, ಮೋಹ ಬರ್ಬೋದು, ಲೋಭ ಬರ್ಬೋದು, ಆಸೆ ಆಗ್ಬೋದು, ಯಾವುದೋ ಹೆಚ್ಚು ಕಡಿಮೆ ಆದ ಕೂಡಲೇ ಬೇಜಾರಾಗ್ಬೋದು. ಕೂಡಲೇ ವಿತಿನ್ ಸೆಕೆಂಡ್ ಗೊತ್ತಾಗ್ಬಿಡ್ಬೇಕು, ಇದು ಪರಾಯಿ ಚೀಸ್, ಇದು ಯಾವುದೋ ಜನ್ಮದ್ದು ಮಾಯೆ ತಗೊಂಡು ಬಂದಿದೆ. ಅದನ್ನು ಏನು ಮಾಡಿಬಿಡಿ, ಏನು ಮಾಡಿಬಿಡಿ. ಬಾಬಾ ಹೇಳ್ತಾರೆ, ಮೊದಲು ಏನಂದರು ಬಾಬಾ, ಹಾಂ ಹಳೆಯ ಜನ್ಮದ್ದು ಅಂತ ಅಂದ ಮೇಲೆ ಇದರದ್ದು ಸಹಿತ ಮೃತ್ಯು ಆಗಿದೆ, ಮತ್ತೆ ಹೆಂಗೆ ಎತ್ತು ಬಂತು ಹೇಳಿದಾರೆ ಇಲ್ಲ ಬಾಬಾ? ಪುರಾಣ ಸಂಸ್ಕಾರಕ್ಕೆ ಮೃತ್ಯು ಹೋಗಿ, ಪುರಾಣ ಸಂಸ್ಕಾರದ್ದು ಸಹಿತ ಮೃತ್ಯು ಆಗಿದೆ ಅಂದಮೇಲೆ ಮತ್ತೆ ಯಾಕೆ ಬಂತು? ಸತ್ತವರು ಎದ್ದು ಬಂದಾರಂದ್ರೆ ಏನರ್ಥ? ಅದು ಭೂತ ಹೌದಾ? ಅದು ಭೂತ. ಅದು ಹಳೆಯ ಜನ್ಮ ಸತ್ತಿದೆ, ಹಳೆಯ ಸಂಸ್ಕಾರನೂ ಸತ್ತಿದೆ, ಸತ್ತದು ಮತ್ತೆ ಬಂದಿದೆ ಅಂದರೆ ಅದು ಭೂತ ಹೌದು ಅಲ್ಲ, ಅದು ಮಾಯ ಹೌದು ಅಲ್ಲ. ಓ ಇದು ನಂದಲ್ಲ, ಇದು ಪರಾಯಿ, ಇದು ದುಃಖ ಕೊಡ್ತದೆ, ನನಗೆ ಮೋಸ ಮಾಡಲಿಕ್ಕೆ ಬಂದಿದೆ. ಏನು ಮಾಡಿ ಅದನ್ನು ಫೆಂಕದು, ಚೋಡ್ದು, ಬುದ್ಧಿಸಿ ನಿಕಾಲ್ದು. ಬಾಬಾ ಅಂತಾರೆ, ಪರಾಯಿ ಚೀಸ್ಕೋ ಅಪ್ಪನಿ ಬುದ್ಧಿ ಮೇ ರಕ್ಕ ನಹಿಲು, ನೈತು ಪರಿಶಾನ್ ಕರ್ತೀರ ಹೇಗೆ. ನೀವೇನಾರು ಅಲೋ ಮಾಡಿದರೆ ಅದು ಬಿಡಂಗಿಲ್ಲ, ನಮಗೆ ಪರೇಶಾನ್ ಮಾಡ್ತಾ ಇರ್ತದೆ ಸದಾ. ಏ ಸೋಚೋ ಬ್ರಾಹ್ಮಣ್ ಜೀವನ್ ಮೇ ಬಾಪನೆ ಕ್ಯಾ ಕ್ಯಾ ದಿಯ. ಬ್ರಾಹ್ಮಣ್ ಜೀವನ್ ಕ ಅರ್ಥ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. ಬ್ರಾಹ್ಮಣ ಜೀವನದ ಅರ್ಥ ಏನು? ಯಾಕೆ ಆ ಶೂದ್ರ ಜನ್ಮ ಹಿಂದಿನ ಜನ್ಮದೆಲ್ಲ? ಈಗ ಬಂದೀವಿ ನಾವು ಹೊಸ ಜನ್ಮಕ್ಕೆ, ಬ್ರಾಹ್ಮಣ ಜನ್ಮಕ್ಕೆ ಬಂದಿದ್ದೀವಿ. ಬ್ರಾಹ್ಮಣ ಜನ್ಮದ ಅರ್ಥ ಏನು? ಮೇರಿ ನಿಜಿ ಸ್ವಭಾವ, ಮೇರಿ ನಿಜಿ ಸಂಸ್ಕಾರ,
मेरी निजी वृत्ति, मेरी निजी दृष्टि, मेरी निजी स्मृति क्या है? ब्राह्मण जीवन नैज स्वभाव ऐन, नैज संस्कार ऐन, ब्राह्मण जीवन वृत्ति ऐन, ब्राह्मण जीवन ನನ್ನ ದೃಷ್ಟಿ ಏನು, ನನ್ನ ಸ್ಮೃತಿ ಏನು, ಏ ನಿಜಿಯೇ ಓ ಪರಾಯಿಯೇ? ಪರಾಯ ಮಾಲ್ ಅಚ್ಚ ಲಗ್ತಾ ಹೇ, ಅಪರ ಮಾಲ್ ಅಚ್ಚ ಲಗ್ತಾ ಹೇ, ಇನ್ನು ಯಾವ ರೀತಿ ಬಿಡಿಸಿ ಹೇಳಬೇಕು? ಪರರ ಅನ್ಯರದ್ದು ಮಾಲು ಇಷ್ಟ ಅನ್ನಿಸ್ತದೋ, ನಿಮ್ಮ ಮಾಲು ನಿಮಗೆ ಇಷ್ಟ ಅನ್ನಿಸ್ತದೋ, ಅದು ಪರಾಯ ಮಾಲ್. ಏ ರಾವಣಕ ಮಾಲ್, ಏ ಬಾಪಕ ಮಾಲ್, ಬತಾವ್ ಕೌನ್ಸ ಅಚ್ಚ ಲಗ್ತಾ ಹೇ? ಬಾಬ ನನ್ನವನು, ನಾನು ಅವನು ಕಂಬೈಂಡ್, ಅವನ ಮಾಲೆಲ್ಲ ನನಗಿಷ್ಟ ಆಗ್ತದೋ ಅಥವಾ ಮಾಯೆ ಮಾಲು ಹೊತ್ಕೊಂಡು ಬಂದಿದೆ ಆ ಮಾಲು ಇಷ್ಟ ಆಗ್ತದೋ? ಒಂದು ವೇಳೆ ಆ ಮಾಲಿನ ಮೇಲೆ ಇಷ್ಟಪಟ್ಟರೆ ಅದು ದುಃಖ ಕೊಡ್ತದೆ, ಮತ್ತೇನು ಮಾಡ್ತದೆ? ಪರೇಶಾನ್ ಮಾಡ್ತದೆ, ಅದು ಮೋಸ ಮಾಡ್ತದೆ. ಅನ್ಸರಿ ಒಂದು ಸೇವಾ ಕೇಂದ್ರದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ 4-5 ಲಗೇಜ್ ತಗೊಂಡು ಬಂದು, ಅಕ್ಕರೆ ಪ್ಲೀಸ್ ಅಕ್ಕರೆ ನಾನು ಇಲ್ಲೇ ಹೋಗ್ಬರ್ತೀನಿ, ಈ ಲಗೇಜ್ ಇಲ್ಲಿ ಇಟ್ಟೋಗ್ತೀನಿ. ಆ ಲಗೇಜ್ ಯಾರ್ದು ಮಾಲು? ಆ ವ್ಯಕ್ತಿಯ ಮಾಲು ಅಂತ ಹೇಳಿ ಯಾರು ಅಪರಿಚಿತರು ಭಾಳ ಭಾರ ಹೊತ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಒಂಚೂರು ಇಟ್ಟೋಗ್ತೀನಿ ರೀ, ಈಗ ಬರ್ತೀನಿ ರೀ, ನನ್ನ ಗಾಡಿ ತೊಗೊಂಡು ಬರ್ತೀನಿ ಅಂದರೆ ಒಂದು ದಯಕರುಣೆ ತೋರಿಸಿ ಏನು ಮಾಡ್ಬೋದು? ಇಡ್ಬೋದಲ್ವಾ? ಜಾಗ ಕೊಡ್ಬೋದಾ? ಅವರು ಆಯ್ತಂತ ಬಾಗಿಲು ತೆಗೆದು ಜಾಗ ಕೊಟ್ಟರು. 1/2 ಗಂಟೆಯೊಳಗೆ 4 ಜನ ಪೊಲೀಸರು ಬಂದರು. 4 ಜನ ಪೊಲೀಸರು ಬಂದು ಅವನು ಕಳ್ಳ, ಎಲ್ಲೋ ಕಳ್ಳತನ ಮಾಡಿದ ಮಾಲನ್ನು ಪೊಲೀಸರು ಫಾಲೋ ಮಾಡ್ತಾರಂತ ಗೊತ್ತಾದ್ದೇ ತಡ ಇಲ್ಲಿಟ್ಟು ಹೋಗ್ಬಿಟ್ಟ. ಅಂದರೆ ಪೊಲೀಸರು ಈಶ್ವರಶಲಕ್ಕೆ ಬರಲಿಕ್ಕಿಲ್ಲ, ಈಶ್ವರ ರಕ್ಷಣೆ ಮಾಡ್ತಾನಂತ ತಿಳ್ಕೊಂಡ ನಾವು. ನೀವು ಅದನ್ನು ನಾ ಇರಲಿ ಅಂತ ಜಾಗ ಕೊಟ್ಟಕ್ಕೆ ಎಷ್ಟು ಮೋಸ, ಇಷ್ಟು ಎಷ್ಟು ಪರೇಶಾನಿ, ಎಷ್ಟು ಜನ ನೋಡ್ತಿದ್ದಾರೆ, ಈಶ್ವರೀಶ್ವರಕ್ಕೆ ಪೊಲೀಸರು ಬರ್ತಿದ್ದಾರೆ, ಏನು ತಿಳ್ಕೊಬೇಕು ನೀವು? ಪರಾಯಿ ಮಾಲನ್ನು ಎಂದಿಗೂ ಇಟ್ಕೊಳ್ಳಿಕ್ಕೂ ಜಾಗ ಕೊಡಬಾರ್ದು, ಅದು ಬೇರೆಯವರ ಮಾಲು. ಪರೇಶಾನ್ ಕರ್ತ ದುಃಖದೇತ ದುಃಖ ಬೀದೇತ. ಬಾಬ ಹೇಳ್ತಾರೆ, ಕಬಿ ಬಿ ಗಲ್ತಿ ಸೇ ಬಿ ಸಂಕಲ್ಪ ಮೇ ಬಿ ನಹಿಲ್ಲ, ಬುದ್ಧಿ ಸೆ ನಿಕಾಲ್ದೋ ಫೇಂಕುದೋ ದೂರ್ ಕರ್ದೋ ಚೋಡ್ದೋ ಈಗ ಸಂಕಲ್ಪ ಮೇ ಬಿ ನಹಿ ಲಾವೋ. ಕ್ಯಾ ಕರೆ ಮೇರಾ ಸ್ವಭಾವ ಐಸಾ ಹೇ, ಮೇರಾ ಸಂಸ್ಕಾರ ಐಸಾ ಹೇ, ಕ್ಯಾ ಕರೆ ಸಂಸ್ಕಾರ ಕೋ ಮಿಟಾನ ಬಹುತ ಮುಷ್ಕಿಲ್ ಹೇ. ಬಾಬಾ ಹೇಳ್ತಿದ್ದಾರೆ, ಎಲ್ಲ ನಮ್ದೆಲ್ಲ ಅವನೇ ಹೇಳ್ಕೊಂಬಿಡ್ತಾನೆ, ನಮ್ಮ ಕತೆ ಎಲ್ಲ ಯಾರಿಗೆ ಗೊತ್ತು? ಎಲ್ಲ ಎಷ್ಟು ಎಕ್ಸ್ರೇ ಮಾಡಿ ಸ್ಕ್ಯಾನ್ ಮಾಡಿ ನಮ್ಮ ಒಳಗಡೆ ಏನು ನಡೀತದೆ, ಏನು ಮಾಡ್ತೀವಿ? ನನ್ನ ಮಕ್ಕಳು ಯಾಕೆ ಒದ್ದಾಡ್ತಾರೆ? ನನ್ನ ಮಕ್ಕಳು ಯಾಕೆ ಕಷ್ಟಪಡ್ತಾರೆ? ನನ್ನ ಮಕ್ಕಳು ಯಾಕೆ ಪರೇಶಾನ ಆಗ್ತಾರೆ? ಅವನಿಗೆ ಚಿಂತೆ ಯಾಕೆ ಅನ್ನೋದನ್ನು ಬಾಬಾ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾರೆ. ಈಗ ಜಸ್ಟ್ ಏನು ಮಾಡ್ಕೊಂಡ್ರಾಯ್ತು, ಜಸ್ಟ್ ಸ್ವಲ್ಪ ಸರಿ ಮಾಡಿಕೊಂಡ್ರೆ ಮುಗೀತು, ಅದನ್ನು ಬಿಸಾಡಿ ಬಿಟ್ಟರೆ ಮುಗೀತು, ಅದು ನಂದಲ್ಲ ಅಂತ ಫೇಂಕನ ಬುದ್ಧಿಯಿಂದ ತೆಗೆದಾಕಿ ಅಷ್ಟು ಮಾಡಿಬಿಟ್ರೆ ಮುಗಿದೋಯ್ತು. ಏನಾಗ್ತೀವಿ ಅವಾಗ? ಹೈಯೆಸ್ಟ್ ಮತ್ತು ಹೋಲಿಯೆಸ್ಟ್ ಮಕ್ಕಳು ಪರೇಶಾನಲ್ಲಿ ಬರಬಾರ್ದಲ್ಲ ಅನ್ನೋದು ನೀವು ಸಬ್ಜೆಕ್ಟ್ ಬಿಡಬೇಡ್ರಿ. ಮತ್ತೆ ಕ್ಯಾ ಕರೆ ಸಂಸ್ಕಾರ ಕೋ ಮಿಟಾನ ಬಹುತ್ ಮುಷ್ಕಿಲ್ ಹೇ, ಆಪ್ಕಾ ಹೇ ಹಿ ನಹಿ, ಮೇರಾ ಕ್ಯೂ ಕೇತೆ ಹೋ, ಮೇರಾ ಹೇ ಹಿ ನಹಿ, ಏ ರಾವಣ ಕಿ ಚೀಸ್ ಮೇರಾ ಕ್ಯೂ ಕೇತೆ ಹೋ, ಮೇರಾ ಬನಾತೆ ಹೋ ನಾ ತಬೀ ವೋ ಸಂಸ್ಕಾರ ಬಿ ಸಮಸ್ತೆ ಹೇ, ಇಸ್ನೇ ಅಪ್ನಾ ತೋ ಬನಾ ಲಿಯಾ. ಆ ಸಂಸ್ಕಾರ ಏನು ತಿಳ್ಕೊತಂತೆ ಅವಾಗ? ಇಲ್ಲ, ಇವರು ನನ್ನನ್ನು ಏನು ಮಾಡಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಇವರು ಸ್ವೀಕಾರ ಮಾಡಿದಾರಂತ ಅದು ಕಾಯಂ ಕೂತ್ಕೊಂಡ್ಬಿಡ್ತದೆ. ಅಬ್ಬ ಅಚ್ಚಿತರಸೆ ಕಾತ್ರಿಕರು, ನಾನು ನಿಮ್ಮ ಹತ್ರ ಬಂದು ಕುಂತುಬಿಟ್ಟಿನಿ, ನನ್ನನ್ನು ನೀವು ಏನು ಮಾಡಿ ಚೆನ್ನಾಗಿ ಖಾತ್ರಿ ಮಾಡಿ ಅಂತ ಆ ಸಂಸ್ಕಾರ ಕುಂತುಬಿಡ್ತದೆ ನಮ್ಮ ಹತ್ರ. ನೀವು ಯಾಕೆ ಅಕ್ಸೆಪ್ಟ್ ಮಾಡಿದ್ರಿ?
ಒಳಗಡೆ ಬರಲಿಕ್ಕೆ ಯಾಕೆ ಬಿಟ್ರೆ? ಹಳೆ ಸಂಸ್ಕಾರ ಅಂತ ಗೊತ್ತಾದಂತ ಬಿಟ್ಟು ಬಿಡಿ, ಅದನ್ನು ಓಡಿಸಿಬಿಡಿ, ಬುದ್ಧಿಯಿಂದ ತೆಗೆದಾಕ್ರಿ. ಮತ್ತೆ ಹೇಳೋದು ಇಲ್ಲ, ನಂದು ಹಳೆ ಸಂಸ್ಕಾರ ಅದು ಅಂತಂದರೆ ಸಾಕು. ಹಾಗೆ ನೀವು ನನ್ನನ್ನು ನಿಮ್ಮವ್ರನ್ನಾಗಿ ಮಾಡ್ಕೊಂಡಿರಲ್ಲ, ನಂದು ಖಾತ್ರಿ ಮಾಡಿ ಅಂತ ಹಳೆ ಸಂಸ್ಕಾರ ಏನು ಮಾಡ್ತದೆ? ಕುಂತು ಬಿಡ್ತದೆ ನಮ್ಮ ಹತ್ರ. ಬಾಬಾ ತಿಳಿಸ್ತಾರೆ, ನಿಜಿ ಸಂಸ್ಕಾರ ನಿಜಿ ಸ್ವಭಾವ ಇಮರ್ಜ್ ಕರೋ ತೋ ಸ್ವತಃಿ ಮರ್ಜ್ ಹೋ ಜಾಯೆಂಗೆ ಸಮಜಾ ಕ್ಯಾ ಕರ್ನಾ ಹೈ. ಹಾಗಾದರೆ ಈ ಹಳೆಯ ಸ್ವಭಾವ ಸಂಸ್ಕಾರವನ್ನು ಚೋಡ್ನ ಫೇಂಕನ ಬುದ್ಧಿ ಸೇ ನಿಕಾಲ್ನ ಅಂತಾರ ಹೌದು, ಹೆಂಗೆ ಮಾಡ್ಬೇಕಂಗಾರೆ? ಏನಂದರೆ ನನ್ನ ನಿಜಿ ಸಂಸ್ಕಾರವನ್ನು ನನ್ನ ನಿಜಿ ಸ್ವಭಾವವನ್ನು ಇಮರ್ಜ್ ಮಾಡಿ, ನನ್ನ ನಿಜವಾದ ಸಂಸ್ಕಾರ ಏನು, ನನ್ನ ನಿಜವಾದ ಸ್ವಭಾವ ಏನು ಅದನ್ನು ಇಮರ್ಜ್ ಮಾಡಿ ಅಲ್ವಾ ಬಾಬಾ ಮೊದಲು ಸಹಿತ ಹೇಳಿದರು. ನಿಮ್ಮ ಸ್ವಮಾನವನ್ನು ಇಮರ್ಜ್ ಮಾಡಿ, ಮೊದಲನೇ ಪೇಜಲ್ಲಿ ಬಂತಲ್ಲ, ನಿಮ್ಮ ಸ್ವಮಾನವನ್ನು ಇಮರ್ಜ್ ಮಾಡಿ. ಯಾಕೆ ಹಾಕಿಲ್ಲ ಅಂತೀರಿ? ನಾನು ಬಾಬಾ ಕಂಬೈಂಡ್ ಸ್ವರೂಪ ಸ್ವಮಾನವನ್ನು ಇಮರ್ಜ್ ಮಾಡಿ, ಬಾರಿ ಬಾರಿ ಸ್ಮೃತಿಯಲ್ಲಿ ತನ್ನಿ, ಸ್ವರೂಪರಾಗಿರಿ. ಆವಾಗ ಏನಾಗ್ತದೆ? ಮಾಯೆಯ ಸಂಸ್ಕಾರ ಹೋಗ್ಬಿಡ್ತದೆ. ಮೊದಲೇನಂದರು ಫೇಂಕುದು ನಿಕಲ್ದು ಹೆಂಗಪ್ಪ, ಹಾಂ ಮತ್ತೊಬ್ಬರು ಕೊಟ್ಟ ವಸ್ತುವಾರ ಕೈಯಲ್ಲಿ ಬಿಸಾಡಿ ಬಿಡ್ಬೋದು, ಇದನ್ನು ಹೆಂಗೆ ಬಿಸಾಡೋದು? ಹೆಂಗೆ ಬಿಸಾಡಬೇಕು? ನಿಮ್ಮ ನಿಜವಾದ ಸಂಸ್ಕಾರವನ್ನು ನಿಜವಾದ ಸ್ವಭಾವವನ್ನು ಬಾರಿ 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 ಮಾರಿ ಸ್ಮೃತಿ ಮಾಡಿ ಸ್ವರೂಪದಲ್ಲಿ ತನ್ನಿ, ಇಮರ್ಜ್ ಮಾಡಿಕೊಳ್ಳಿ. ಆವಾಗ ಹಳೆಯ ಸ್ವಭಾವ ಸಂಸ್ಕಾರ ಹೋಗ್ಬಿಡ್ತದೆ. ಸಮಜಾ ಸಮಜಾ ಕ್ಯಾ ಕರ್ನಾ. ಇನ್ನೂ ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಕ್ಯಾ ಕರ್ನಾ ಅಭಿ ಕ್ಯಾ ಕರ್ನಾ ಕ್ಯಾ ಕರ್ನಾ ಲಕ್ಷ ಕ್ಯಾಕೆ ಸಂಪೂರ್ಣ ಪವಿತ್ರತ ಹೋಲಿಯೆಸ್ಟ್ ಆರ್ ಹೈಯೆಸ್ಟ್ ಲಕ್ಷರ ಕೇನ ಪಹಲೆ ಬಿದ್ದೆ ಅಬಿಬಿ ಹೋ ರಹಿ ಅಬಿಬಿ ಮೈ ಬನ್ ರಹಿ. ಅಚ್ಚಾ ತಾಯಿಸಿ ಹೋಲಿ ಮನಾನೆ ಅಯ್ಯೋ, ಇವತ್ತೆಲ್ಲರೂ ತಾವು ಇಂಥ ಹೋಲಿ ಮಾಡಲಿಕ್ಕೆ ಬಂದಿರಾ? ಈ ರೀತಿ ಹೋಲಿ ಮಾಡಲಿಕ್ಕೆ ಬಂದಿದ್ದೀರಾ ಇವತ್ತು? ಹಾಂ ಹುಲ್ಕೋಟಿಯಿಂದ ಬಂದಿರಲ್ಲ, ಇಂಥ ಹೋಲಿ ಮಾಡಲಿಕ್ಕೆ ಬಂದಿರಿ? ಹಾಂ ಕೇಳ್ತಿದ್ದಾರೆ ಬಾಬಾ. ಓ ಏಕ ದಿನಕ್ಕೆ ಹೆಂಗೆ ಹೋಲಿ, ದೂಸರಿ ದಿನಕ್ಕೆ ಹೆಂಗೆ ಹೋಲಿ ಹೋಗಯಿ. ಅವ್ರ ಆಪಕ್ಯಾಕ ಹೆಂಗೆ, ಅವ್ರೇನು ಮಾಡ್ತಾರೆ, ಒಂದು ದಿನ ಹೋಳಿ ಹಬ್ಬ ಅಂತಾರೆ, ಎರಡನೇ ದಿನ ಏನಂತಾರೆ, ಹೋಳಿ ಹಬ್ಬ ಮುಗೀತ್ರಿ ಅಂತಾರೆ. ಆಪಕ್ಯಾಕ ಹೆಂಗೆ, ಹಂಸದಾಹಿ ಸಂಘಕ್ಕೆ ರಂಗಕ್ಕೆ ಹೋಲಿ ಮನಾರೇ ಹೋಲಿ ಬಂದೈ. ನಾವೇನಂತೀವಿ, ಸದಾ ಕಾಲಕ್ಕೂ ಪರಮಾತ್ಮನ ಸಂಘದ ಬಣ್ಣವನ್ನು ಹಾಕಿಕೊಂಡು ಸದಾ ನಾವು ಪವಿತ್ರ ಆದೆವು, ಸದಾ ಹೋಲಿ ಆದೆವು. ಹೋಲಿ ಮನಾತೆ ಮನಾತೆ ಹೋಲಿ ಬಂದೈ, ಹೋಲಿ ಮನಾಲಿ ಯಾ ಮನಾನಿಯೇ. ಹೋಳಿ ಮಾಡಿದಿರಾ ಅಥವಾ ಹೋಳಿ ಈಗ ಮಾಡ್ತಿರೋ? ಜಬಸೆ ಬ್ರಾಹ್ಮಣ ಬನೇಹೋ ತಬಸೆ ಹೋಲಿ ಮನಾರಹೇವು. ಯಾವತ್ತು ನಾನು ಬ್ರಾಹ್ಮಣ ಆದ್ನೋ, ಯಾವತ್ತು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ಈ ಜ್ಞಾನದಿಂದ ಹೊಸ ಜನ್ಮ ತಗೊಂಡೋ? ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ, ಬ್ರಹ್ಮಜ್ಞಾನದಿಂದ ಹೊಸ ಜನ್ಮವನ್ನು ತಗೊಂಡವರೇ ಬ್ರಾಹ್ಮಣರು. ಯಾರು ಈ ಜ್ಞಾನದಿಂದ ಹೊಸ ಲೈಫನ್ನು ಲೀಡ್ ಮಾಡಲಿಕ್ಕೆ ಶುರು ಮಾಡಿದ್ರೋ ಅವತ್ತಿನಿಂದ ನಮ್ಮದು ಹೋಳಿ ಹಬ್ಬ. ನಾವು ಪವಿತ್ರರು, ಅವನ ಸಂಘದಲ್ಲಿದ್ದೀವಿ, ಅವನ ಜೊತೆಗೆ ಕಂಬೈಂಡ್ ಆಗಿದ್ದೀವಿ. ಸಂಗಮ ಯುಗಕ ಸಮಯಿ ಸದಾ ಉತ್ಸವಕ ಸಮಯ ಹೇ. ದುನಿಯಾ ವಾಲೆತು ಎಷ್ಟು ಖರ್ಚು ಕರ್ಕೆ ಮೌಜು ಮನಾತಿ, ಅವರು ಎಷ್ಟು ಖರ್ಚು ಮಾಡಿ ಮೌಜು ಮಾಡ್ತಾರೆ. ನಮಗೆ ಸಂಗಮ ಯುಗದ ಬ್ರಾಹ್ಮಣ ಜೀವನ ಪ್ಯಾರಿ ಜೀವನ, ಮತ್ತೆ ಯಾವ ಜೀವನ, ಮತ್ತೆ ಯಾವ ಜೀವನ, ಮನೋರಂಜಕ ಜೀವನ. ಇನ್ನೇನಾರು ಮನೋರಂಜನೆ ಬೇಕಾ? ಹಾಂ ಏನಾರು ಮನೋರಂಜನೆ ಬೇಕಾ? ಬಾಬಾ ಕನೆಕ್ಷನ್ ಕೊಟ್ಟು ಮಾತಾಡ್ತಾರೆ. ಎಂಥ ಜೀವನ ಇದು, ಮೌಜುಕ ಜೀವನ. ಮೌಜ್ ಅಂದರೆ ಏನು ಹೇಳಿ,
सदा ही सेकेंड सेकेंड मौज मनाने वाले हो। उत्सव उत्साह मौजी मौज सेकेंड सेकेंड हर सेकेंड मौज यादरली नाचते हो गाते रहते हो सदा खुशी से नाचते हो। जब कल्चरल प्रोग्राम होता है तब नाचते हो। ನೀವು ಯಾವಾಗಲೂ ಮನಸ್ಸಿನಿಂದ ಖುಷಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದೀರೋ ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಮಾಡಿ ಎಲ್ಲರೂ ನಾವೀಗ ಡ್ಯಾನ್ಸ್ ಮಾಡೋಣ ಆವಾಗಷ್ಟೇ ಡ್ಯಾನ್ಸಾ? ಪಾತ್ರೆ ತಿಕ್ಕುವಾಗ ಡ್ಯಾನ್ಸ್ ಇಲ್ವಾ? ಕಸ ಗುಡಿಸುವಾಗ ಡ್ಯಾನ್ಸ್ ಅಲ್ವಾ? ಅದು ಖುಷಿ ಖುಷಿಯಿಂದ ಡ್ಯಾನ್ಸ್ ಅಲ್ವಾ? ಕಸ ಬರಕ್ಕೆ ಇಟ್ಕೊಂಡು ಹೌದಲ್ಲ, ಖುಷಿ ಖುಷಿಯಿಂದ ಇದ್ದರೆ ಸಾಕು, ಅದೇ ಏನು, ಅದು ಡ್ಯಾನ್ಸ್. ಬಾಬಾ ಅಂತಾರೆ ಸದಾ ನಾಚುತ್ತಿರತ್ತೆ ಅವನ, ಸದಾ ಬಾಪಕ್ಕೆ ಮಹಿಮಾ ಅಪ್ಪನಿ ಪ್ರಾಪ್ತಿಯೊಂಕಿ ಮಹಿಮಾ ಗೀತ ಗಾತೆ ಹೊನ್ನ. ಬಾಬರವರ ಮಹಿಮೆ ಮಾಡೋದು, ನಮಗೆ ಆದಂಥ ಪ್ರಾಪ್ತಿಯ ಮಹಿಮೆ ಮಾಡೋದು, ಅದು ಗೀತೆ ಅಲ್ವಾ? ಅದು ಗೀತೆ ಹೌದೋ ಅಲ್ಲ? ಹಾಂ, ಖುಷಿ ಖುಷಿಯಲ್ಲಿದ್ದರೆ ನಾವು ಡ್ಯಾನ್ಸ್ ಹೌದೋ ಅಲ್ಲ? ಸಬಕ್ಕೋ ಗಾನ ಆತಾಯೆ, ಎಲ್ಲರಿಗೂ ಹಾಡು ಬರ್ತದ? ಬಾಬ ಕೇಳ್ತಿದ್ದಾರೆ, ಶಾಂತಕ ಹಾಡಾಡ್ಲಿಕ್ಕೆ ಬರ್ತದ? ಸಭಿ ಗಾ ಸಕ್ತೆ ಹೋ, ಸಭಿ ನಾಚ ಸಕ್ತೆ ಹೋ, ಎಲ್ಲರ ಹಾಡ್ಬೋದು. ಇಲ್ರಿ ನನಗೆ ಯಾವ ಹಾಡನ್ನು ಬರಂಗಿಲ್ಲ ರೀ ಅನ್ಬೇಡ್ರಿ. ಮತ್ತೆ ಹೇಳಿ ಒಮ್ಮೆ ಹಾಡು ಹೇಳಿ, ಎಲ್ಲರೂ ಹೇಳಿ, ಎಲ್ಲರೂ ವಾಹ ವಾ 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 ವಾಹ ವಾ 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 ವಾಹ ವಾ ವಾ ವಾ. ಯಾರಿಗೆ ಬರಂಗಿಲ್ಲ ಇದು ಹಾಡು? ಅಥವಾ ಇನ್ನೂ ಸುಲಭದ ಬೇಕಾದ್ದು, ಇವರು ಹಿಂದಿಯಲ್ಲಿ ಏನೋ ವಾಕ್ಯ ಹೇಳಿದರು, ಬಾಬಾ ಬಾಬಾ ಈ ಹಾಡು ಯಾರಿಗೆ ಬರಂಗಿಲ್ಲ? ಎಷ್ಟು ಖುಷಿಯಲ್ಲಿ ಎಷ್ಟು ಪ್ರೀತಿಯಲ್ಲಿ ಮಹಿಮೆ ಮಾಡಿ ಬಾಬಂದು ಅಲ್ವಾ? ಇನ್ನೊಂದು ಹಾಡಿತ್ತು, ಶಾಂತಿಯ ಸಾಗರ ನನ್ನ ಬಾಬಾ, ಪ್ರೀತಿಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ, ಜ್ಞಾನ ಸಾಗರ ನನ್ನ ಬಾಬಾ, ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ಮೈಮಾಕಿ ಗೀತಗಾವು, ಇದಕ್ಕೇನು ಹಾಡಬೇಕಾ, ಬರಿಬೇಕಾ, ಅಕ್ಷರಾಭ್ಯಾಸ ಬೇಕಾ, ಕಂಠ ಬೇಕಾ, ಸೊಂಟ ಬೇಕಾ, ಏನು ಬೇಕಾ ಹಾಡ್ರಿ? ಅವನ ಮಹಿಮೆ ಗೀತೆಯನ್ನು ಹಾಡ್ರಿ, ಖುಷಿ ಖುಷಿಯಲ್ಲಿ ರೀ. ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತದೋ ಇಲ್ಲ, ಮಹಿಮೆ ಮಾಡ್ಲಿಕ್ಕೆ ಬರ್ತದೋ ಇಲ್ಲ ಕೇಳ್ತಾರೆ. ಬಾಬಾ ನಾಚನ ಗಾನ ಮುಷ್ಕಿಲ್ ಯಾಕ್ಯಾ, ನಿಮಗೆ ಕಷ್ಟ ಇದೆಯಾ? ಸಹಜ ಹೇ ಅವರು ಸದಾ ಸಹಜ, ಅನುಭವ ಕರ್ತೆ ಸಂಪನ್ನ ಬನ್ನಾ ಹೀ ಹೇ. ಹಾಡ್ತಾ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಏನಾಗಬೇಕಂತೆ, ಕಷ್ಟ ಇದ್ದದ್ದನ್ನು ಸುಲಭ ಮಾಡಿಕೊಂಡು ಸಂಪನ್ನ ಆಗಲೇಬೇಕು. ಕಭಿ ಬಿ ಏನೇ ಸೋಚೋ ಪತಾ ನಹಿ ಹಮ್ ಸಂಪನ್ನ ಬನಿಂಗೆಯ ನಹಿ. ನೀವೆಂದೇ ಇಂಥ ಯೋಚನೆ ಮಾಡಬಾರ್ದು, ನಾನು ಸಂಪನ್ನ ಆಗ್ತೀನೋ ಇಲ್ಲೋ. ಏ ಕಮ್ಜೋರ್ ಸಂಕಲ್ಪ ಕಭಿ ಆನೆ ನಹಿ ತೋ, ನಾನು ಸಂಪನ್ನ ಆಗ್ತೀನೋ ಇಲ್ಲೋ ಅಂಥ ದುರ್ಬಲ ಸಂಕಲ್ಪವನ್ನು ಬರಲಿಕ್ಕೇನೆ ಬಿಡಬೇಡಿ. ಸದಾ ಯಹಿ ಸೋಚೋಕಿ ಅನೇಕ ಬಾರ್ ಮೈ ಹೀ ಬನಿ ಹೋ ಅಭಿ ಮುಜೆ ಹೀ ಬನ್ನಾ ಹೀ ಹೇ. ಅನೇಕ ಬಾರಿ ನಾನು ಸಂಪನ್ನಾಗಿದ್ದೀನಿ, ಕಲ್ಪಕಲ್ಪದ ಸಂಗಮ ಯುಗದಲ್ಲಿ ಅನೇಕ ಬಾರಿ ಸಂಪನ್ನಾಗಿದ್ದೀನಿ, ಈಗಲೂ ನಾನು ಬನನಾ ಹೀ ಹೇ, ಬನನಾ ಹೀ ಹೇ, ಬನನಾ ಹೀ ಹೇ. ಅಚ್ಛಾ ಹೇಗಿದೆ ಮುರಳಿ ಬಾಬಂದು? ಅಚ್ಛಾ ಅಂತಾರ ಬಾಬಾ, ಅಚ್ಛಾ ಅಂದ ಮೇಲೆ ಸಂಜ ಎಲ್ಲ ಆತ್ಮಗಳನ್ನು ನೋಡ್ತಾರ. ಅವಾಗ ಮುರಳಿ ಮುಗ್ದ ಮೇಲೆ ಯಾದಪ್ಯಾರ ನಮಸ್ತೆ ಒಮ್ಮೆಲೆ ಅನ್ನಂಗಿಲ್ಲ, ಒಮ್ಮೆ ಎಲ್ಲ ಮಕ್ಕಳನ್ನು ನೋಡಿ ದೃಷ್ಟಿ ಕೊಡ್ತಾರೆ ಮುರಳಿ ನುಡಿಸಿ ಆದಮೇಲೆ. ಆವಾಗ ಬಾಬನ ಒಳಗಡೆ ಏನು ನಡೀತಾ ಇರ್ಬೋದು ಹೇಳಿ? ಹಾಂ, ಇಷ್ಟೆಲ್ಲ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟೆ, ಮಕ್ಕಳ ಒಳಗಡೆ ಏನು ದುರ್ಬಲತೆ ಇದೆ ಅದನ್ನು ಅರಿವು ಮಾಡಿಕೊಟ್ಟೆ, ಆ ಸಮಸ್ಯೆಗೆ ನಿವಾರಣೆಯೂ ಕೊಟ್ಟೆ, ನಾನು ಜೊತೆಗಿದ್ದೀನಿ ಅಂತ ಮಕ್ಕಳಿಗೆ 100% ಭರವಸೆ ಕೊಟ್ಟಿನಿ,
ಕಂಬೈಂಡ್ ಆಗಿರೋಣ ಅಂತೀನಿ, ಚಿಂತೆ ಮಾಡಬೇಡ ಅಂತಂದಿನಿ, ಒದ್ದಾಡಬೇಡ್ರಿ ಅಂತಂದಿನಿ. ನಾ ಹೇಳಿದ ಮಾತುಗಳೆಲ್ಲ ಮಕ್ಕಳಲ್ಲಿ ಒಳಗಿಳಿತಾ ಜೀರ್ಣ ಆಯ್ತಾ, ಆತ್ಮ ಸ್ವೀಕಾರ ಮಾಡ್ತಾ ಧಾರಣೆ ಆಯ್ತಾ ಅಂತ ಬಾಬಾ ಎಲ್ಲ ನೋಡ್ತಾರೆ. ಅವಾಗ ನೋಡ್ತಾರೆ ನಮ್ಮನ್ನು, ನಾವೇ ನೋಡ್ಕೋಬೇಕು ಅವಾಗ ಅವನ ದೃಷ್ಟಿ ಕೊಡ್ತಾ ಇರ್ತಾರೆ ಬಾಪ್ ತಾದ. ಆವಾಗ ಆವಾಗ ಕೇಳಿದ್ದೆಲ್ಲ ಹಾಂ ಪಕ್ಕ ಆಯಿತು ಬಾಬಾ, ಸ್ವೀಕಾರ ಮಾಡಿದೆ ಬಾಬಾ ಅಂತ ನಾವು ಕೂತ್ಕೋತಿದ್ದೆವು. ಬಾಬರ ಮಿಲ್ಲ ಮಾಡುವಾಗ ಈ ರೀತಿ ಅನುಭವ ಮಾಡ್ತಿದ್ದೆವು. ಕೊನೆಗೆ ಚಾರೋ ಒಲ್ಕೆ ಸದಾ ಪರಮಾತ್ಮ ಸಂಘಕ್ಕೆ ರಂಗಕ್ಕೆ ಹೋಲಿ ಮನನೆ ವಾಲಿ ಶ್ರೇಷ್ಠಾತ್ಮ ಏ ಸೃಷ್ಟಿ ಚಕ್ರಕ್ಕೆ ಅಂದ ಸದಾ ಹೈಯೆಸ್ಟ್ ಪಾರ್ಟ್ ಭಜಾನೆ ವಾಲಿ ಶ್ರೇಷ್ಠಾತ್ಮಯೇ ಸರ್ವ ಆತ್ಮವಂಸೆ ಶ್ರೇಷ್ಠ ಹೋಲಿಯೆಸ್ಟ್ ಆತ್ಮಯೇ ಸದಾ ಕಂಬೈಂಡ್ ರಹನೆ ವಾಲೆ ಪದಮಾಪದಂ ಭಾಗ್ಯವಾನ್ ಆತ್ಮಯೇ ಸದಾ ಸರ್ವಕ್ಕೆ ಮುಷ್ಕಿಲ್ ಕೋಬಿ ಸಹಜ ಬನಾನೆ ವಾಲಿ ಬ್ರಾಹ್ಮಣ ಆತ್ಮಯೇ ಸದಾ ನಯ ಜನ್ಮಕ್ಕೆ ನಯ ಸ್ವಭಾವ ಸಂಸ್ಕಾರ ನಯ ಉಮಂಗೋತ್ಸಾಮ್ಯ ರಹನೆ ವಾಲಿ ವೃತ್ತಿ ಕಲಾಕ್ಕೆ ಅನುಭವಿ ಆತ್ಮ ಉಂಕು ಬಾಪ್ತಾದಕ್ಕ ಯಾದ್ ಪ್ಯಾರ್ ಔರ್ ನಮಸ್ತೆ. ನಾಲ್ಕು ಕಡೆಯ ಸದಾ ಪರಮಾತ್ಮನ ಸಂಘದಲ್ಲಿದ್ದು ಬಣ್ಣವನ್ನು ಹಾಕಿಕೊಂಡಿರುವ ಹೋಲಿ ಆಚರಿಸುವ ಶ್ರೇಷ್ಠಾತ್ಮಗಳಿಗೆ ಸೃಷ್ಟಿ ಚಕ್ರದ ಒಳಗಡೆ ಸದಾ ಹೈಯೆಸ್ಟ್ ಪಾತ್ರವನ್ನು ಅಭಿನಯ ಮಾಡುವ ಶ್ರೇಷ್ಠ ಆತ್ಮಗಳಿಗೆ ಸರ್ವ ಆತ್ಮಗಳಿಂದ ಶ್ರೇಷ್ಠ ಹೋಲಿಯೆಸ್ಟ್ ಆತ್ಮಗಳಿಗೆ ಸದಾ ಕಂಬೈಂಡ್ ಆಗಿರುವ ಪದಮಾಪದಂ ಭಾಗ್ಯವಾನ್ ಆತ್ಮಗಳಿಗೆ ಸದಾ ಸರ್ವ ಕಷ್ಟವನ್ನು ಸಹಜ ಮಾಡಿಕೊಂಡಿರುವ ಬ್ರಾಹ್ಮಣ ಆತ್ಮಗಳಿಗೆ ಸದಾ ಹೊಸ ಜನ್ಮದ ಹೊಸ ಸ್ವಭಾವ ಸಂಸ್ಕಾರ ಹೊಸ ಉಮಂಗೋತ್ಸಾಹದಲ್ಲಿರುವ ಹಾರುವ ಕಲೆಯ ಅನುಭವಿ ಆತ್ಮಗಳಿಗೆ ಭಕ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ. ಬಾಬರವರು ದಾದಿ ಜಾನಕಿಜಿಯವರ ಪ್ರತಿ ಕೆಲವು ವರದಾನಿ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ ಅಲ್ವಾ, ಅಚ್ಚಾ ಚಲ್ ರಹನ ರಥಕ್ಕೋ ಚಲನೇಕ ತರಿಕ ಆಗಯ. ರಥವನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕನ್ನುವಂತಹ ಯುಕ್ತಿ ಗೊತ್ತಾಯ್ತಲ್ವಾ. ದಾದಿಗಳನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾರೆ, ಸಬ್ ಖುಷೋ ಜಾತಿ. ಯಾಕೆಂದರೆ ದಾದಿಯರು ಶರೀರಕ್ಕೆ ಭೀ ನಾಲೆಜ್ ಫುಲ್, ಆತ್ಮಕ್ಕೆ ಭೀ ನಾಲೆಜ್ ಫುಲ್. ಚಾಹೆ ಪಿಛಲಾ ಹಿಸಾಬ್ ಕಿತಾಬ್ ಚುಕ್ ತೋ ಕರ್ನಾ ಹೀ ಪಡ್ತಾ ಹೈ, ಲೇಕಿನ್ ನಾಲೆಜ್ ಫುಲ್ ಹೋನೆ ಸೆ ಸಹಜ ಚುಕ್ ತೋ ಹೋ ಜಾತಾ ಹೈ. ದಾದಿಯರು ಅವರು ನಾಲೆಜ್ ಫುಲ್, ಶರೀರದ ಬಗ್ಗೆನೂ ಜ್ಞಾನ ತುಂಬಿದೆ, ಆತ್ಮದ ಬಗ್ಗೆನೂ ಜ್ಞಾನ ತುಂಬಿದೆ. ಹಿಂದಿನ ಲೆಕ್ಕಾಚಾರವನ್ನು ಚುಕ್ತು ಮಾಡಲೇಬೇಕಾಗ್ತದೆ. ನಾಲೆಜ್ ಫುಲ್ ಆಗಿರೋದ್ರಿಂದ ಸಹಜವಾಗಿ ಚುಕ್ತ ಮಾಡ್ತಾ ಇದ್ದಾರೆ. ತರಿಕ ಆ ಜಾತ ಹೈ, ಚಲನೆ ಕಾ ಚಲಾನೆ ಕಾ ದೋನೋ ತರಿಕೆ ಆ ಜಾತೆ ಹೇ, ನಡೆಯುವ ನಡೆಸುವ ಎರಡೂ ಯುಕ್ತಿ ಬಂದ್ಬಿಡ್ತದೆ ದಾದಿಯರಿಗೆ. ಯಾಕೆಂದರೆ ಅವ್ರು ನಾಲೆಜ್ ಫುಲ್. ಫಿರ್ ಬಿ ಸೇವಾಕ ಬಲ್ ದುವಾಂಕ ಕಾಮ್ ಕರ್ ರಹಾ ಹೈ. ದಾದಿಜಿಯವರು ನಾಲೆಜ್ ಫುಲ್ ಇದ್ದಾರೆ, ದೇಹದ ಬಗ್ಗೆ ನಾಲೆಜ್ ಫುಲ್ ಇದ್ದಾರೆ, ಆತ್ಮದ ಬಗ್ಗೆ ನಾಲೆಜ್ ಫುಲ್ ಇದ್ದಾರೆ. ಸಹಜವಾಗಿ ಲೆಕ್ಕಾಚಾರ ಚುಕ್ತ ಮಾಡುವ ಮಾಡಿಸುವ ಎಲ್ಲ ತರಿಕನವರಿಗೆ ಗೊತ್ತಿದೆ. ಆದರೆ ಅವರ ಜೊತೆ ಜೊತೆಗೆ ಸೇವೆಯ ಬಲದ ಆಶೀರ್ವಾದನು ಸಹಿತ ಕೆಲಸ ಮಾಡ್ತಾ ಇದೆ. ಯಹ ದುವಾಯಿ ದವಾಯಿ ಕಾ ಕಾಮ್ ಕರ್ ರಹಿ ಹೈ, ಆಶೀರ್ವಾದ ಏನಿದೆ ಅದು ಔಷಧಿಯ ಕೆಲಸ ಮಾಡ್ತದೆ. ಎಷ್ಟಂದರೆ ಸೇವಾಕ ಉಮಂಗಾತ ಏನ ಜಲ್ದಿ ಜಲ್ದಿ ತಯಾರು ಹೋಜಾಯ್ ಅಥವಾ ಸೇವಾಕರಿ. ಮತ್ತೊಂದು ಕಡೆ ಸೇವೆಯ ಉಮಂಗ್ ಉತ್ಸಾಹ, ಉತ್ಸಾಹದ ಕೂಡಲೇ ಶರೀರ ಜಲ್ದಿ ಜಲ್ದಿ ಏನಾಗ್ಬಿಡ್ತದೆ ತಯಾರಾಗಿಬಿಡ್ತದೆ. ಒಂದು ನಾಲೆಜ್ ಫುಲ್ ಇರೋದ್ರಿಂದ ಶರೀರವನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕನ್ನುವಂಥದ್ದು ಯುಕ್ತಿ ಗೊತ್ತು. ಎರಡನೇದಾಗಿ ಸೇವೆಯ ಬಲದ ಆಶೀರ್ವಾದ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತದೆ. ಮೂರನೇದು ಉಮಂಗ್ ಉತ್ಸಾಹ ಇರೋದರಿಂದ ಜಲ್ದಿ ಜಲ್ದಿ ತಯಾರಾಗಬೇಕನ್ನುವಾಗ ಶರೀರ ಏನಾಗ್ಬಿಡ್ತದೆ
ಅದು ಸೇವೆಗೆ ಸಿದ್ಧಾಗಿಬಿಡ್ತದೆ. ತೋ ವಹ ಉಮಂಗ ಜಾತಾ ಹೆನ ತೋ ಉಮಂಗ್ ಸೂಲಿ ಸೇ ಕಾಂಟ ಕರ್ದೇತ ಅಚ್ಚಾ ಫಿರ್ ಭಿ ಹಿಮ್ಮತ್ ಅಚ್ಚಿ ಹೈ. ಇನ್ನೊಂದು ಕಡೆ ಸಾಹಸ, ಸಾಹಸ ಸೇವೆಯ ಉಮಂಗೋತ್ಸಾಹ, ಅನೇಕರ ಆಶೀರ್ವಾದ, ಜೊತೆಗೆ ದೇಹ ಮತ್ತು ಆತ್ಮನ ಬಗ್ಗೆ ಇರುವ ನಾಲೆಜ್, ಇದು ಎಷ್ಟು ದಾದೀಜಿಯವರನ್ನು ಶರೀರ ಹಳೆಯದಾದರೂ ಸಹ ನಡೆಸಿಕೊಂಡು ಹೋಗುವಂಥ ಯುಕ್ತಿ ಇದೆ ಅಂತ ಬಾಬಾ ಎಪ್ರಿಸಿಯೇಟ್ ಮಾಡ್ತಿದ್ದಾರೆ. ನಿಮಿತ್ತಾತ್ಮ ಅಂಕೋ ದೇಖಕರಿಗೆ ಖುಷಿ ಹೊತ್ತೆ ಏನ. ಸಭೆಯಲ್ಲಿ ಎಷ್ಟೋ ಟೀಚರ್ಸ್ ಎಲ್ಲ ಕೂತ್ಕೊಂಡಿದ್ರು, ಬಾಬಾ ನೋಡಿ ಖುಷಿ ಪಡ್ತಿದ್ದಾರೆ. ಅಭಿ ಅವ್ಯಕ್ತ ವರ್ಷಮೇ ಹರೇಕ ಕೊಯ್ನಾ ಕೊಯ್ ಕಮಾಲ್ ಕರ್ಕೆ ದಿಕ್ಕಾವು. ಈಗ ಅವ್ಯಕ್ತ ವರ್ಷ ಬರ್ತಾ ಇದೆ, ಇನ್ನು 8 ದಿನ ಹೊಸ ವರ್ಷ ಬರ್ತಾ ಇದೆ. ಏನಾರು ಚಮತ್ಕಾರ ಮಾಡಿ ತೋರಿಸ್ರಿ. ಸೇವಾ ಮೇ ಕಮಾಲ್ ಹೊ ರಹಿ ಹೈ, ಹೋ ತೋ ಹೋನಿ ಹಿ ಹೈ. ಸೇವೆಯಲ್ಲಂತೂ ಭಾಳಷ್ಟು ಚಮತ್ಕಾರ ನಡೀತಾ ಇದೆ, ಅದಂತಾಗಲೇಬೇಕಾಗಿದೆ. ಆದರೆ ಪರ್ಸನಲ್ ಪುರುಷಾರ್ಥ ಮೇ ಐಸಿ ಕಮಾಲ್ ದಿಕ್ಕಾವು ಜೋ ದೇಖನೆ ವಾಲೆ ಕಹೆ ಕಿ ಹಾಂ ಕಮಾಲ್ ಹೈ. ಪರ್ಸನಲ್ ನಮ್ಮ ಪುರುಷಾರ್ಥವನ್ನು ನೋಡಿ ಜನ ಅನ್ಬೇಕು ವಾ ಎಂಥ ಕಮಾಲ್ ಇದು, ದೂಸ್ರೇಕೆ ಮುಕುಸೆ ನಿಕಲೇಕಿ ಕಮಾಲ್ ಹೈ. ಬೇರೆಯವರ ಬಾಯಿಂದ ಹೊರಬರಬೇಕು, ಎಂಥ ಚಮತ್ಕಾರ ಇವರ ಜೀವನ. ಸೇವೆ ಚಮತ್ಕಾರ ಎಲ್ಲರಿಗೂ ಗೊತ್ತಿದೆ. ಈ ನಿಮಿತ್ತರ ಸಮರ್ಪಿತರ ಜೀವನದ ಚಮತ್ಕಾರವನ್ನು ನೋಡಿ ಜನ ಗುರ್ತಿಸ್ಬೇಕು. ಸಿರ್ಫ್ ಯಹ ನಹಿ ಚಲ್ತೋ ರಹೇ ಹಿ ಬಡ್ತೋ ರಹೇ ಹಿ ಲೇಕಿನ್ ಕಮಾಲ್ ಕ್ಯಾಕಿ ಹೈ. ಹೆಂಗಿದ್ದೀರಿ ಅಂದ ಕೂಡಲೆ ಇಲ್ಲ ನಡೀತಾ ಇದೆ ಎಲ್ಲ ಚೆನ್ನಾಗಿದೆ ಅಷ್ಟೇ ಅಲ್ಲ, ಏನು ಕಮಾಲ್ ಮಾಡಿದಿರಿ. ಕಮಾಲ್ ಉಸ್ಕೋ ಕಾ ಜಾತಾ ಹೈ. ಯಾವುದಕ್ಕೆ ಕಮಾಲ್ ಅಂತ ಅನ್ಬೋದು, ಚಮತ್ಕಾರ ಯಾವುದಕ್ಕೆ ಅನ್ಬೋದು? ಅಸಂಭವಕ್ಕೂ ಸಂಭವ ಕರ್ಕೆ ತಿಕಾಯಿ. ಅಸಂಭವವನ್ನು ಸಹ ಸಂಭವ ಮಾಡಿ ತೋರಿಸಿದರೆ ಅದು ಕಮಾಲ್. ಅಥವಾ ಮುಷ್ಕಿಲ್ಕೋ ಸಹಜ ಕರ್ಕೆ ತಿಕಾಯಿ. ಕಷ್ಟ ಅಂತ ಅನಿಸಿದ್ದು ಇಷ್ಟು ಸಹಜ ಮಾಡಿ ತೋರಿಸ್ರಿ, ಅದು ಕಮಾಲ್. ತೋ ಕೊಯ್ಗೆ ಸ್ವಪ್ನ ಮೇ ಬಿ ನಹಿ ತೋ ಒಬ್ಬ ಸಾಕಾರ ಮೇ ಕರ್ಕೆ ದಿಕಾಯಿ ಇಸ್ಕೋ ಕಾ ಜಾತಾ ಹೈ ಕಮಾಲ್. ಕನಸು ಮನಸ್ಸಲ್ಲಿ ಸಹಿತ ಯೋಚಿಸಿಲ್ಲಲ್ಲಿ ನೋಡ್ರಿ ಹೆಂಗೆ ಬಾಬಾ ಮಾಡಿಸಿದ್ರು, ಅದು ಕಮಾಲ್. ಕಮಾಲ್ ಅಂತ ಯಾವುದಕ್ಕೆ ಕರೆಯಲಾಗ್ತಿದೆ? ಅಸಂಭವ ಸಂಭವವಾಗಿ ತೋರಿದರೆ, ಕಷ್ಟ ಸಹಜವಾಯ್ತಂತಂದರೆ, ಅಥವಾ ಕನಸು ಮನಸ್ಸಲ್ಲಿಯೂ ಯೋಚಿಸದ ಮಾತು ಕಾರ್ಯಗತ ಆಯ್ತಂದರೆ ಅದಕ್ಕೆ ಕಮಾಲ್ ಅಂತ ಕರೆಯಲಾಗ್ತದೆ. ಸಮಯ ಪ್ರಮಾಣ ಕಮಾಲ್ ಹೋನ ಯಾತೋ ಅವ್ರ ಬಾತೆ ಓತೋ ಹೋನಿಯೇ ಹುಯಿ ಪಡಿಯೇ ಲೇಕಿನ್ ಸ್ವಾಕೆ ಟೆನ್ಷನ್ ಸೆ ಕೊಯ್ಯ ಐಸಿ ಕಮಾಲ್ ಕರ್ಕೆ ದಿಕ್ಕಾವು. ನ್ಯಾಚುರಲಾಗಿ ಕೆಲವೆಲ್ಲ ಚಮತ್ಕಾರ ಆಗ್ತದೆ, ಆದರೆ ನಾವು ಅಟೆನ್ಷನ್ ಕೊಟ್ಟದಕ್ಕೆ ಈ ರೀತಿ ಆಯಿತು ಅನ್ನೋದನ್ನು ನೀವು ಚಮತ್ಕಾರ ಮಾಡಿ ತೋರಿಸಲ್ಲ. ಬ್ರಹ್ಮ ಬಾಪಕ್ಕೆ 25 ವರ್ಷ ಪೂರೆ ಹುಯೆ, ಯಾಕೆಂದರೆ 1993 ಇಸವಿ ಇದು. ಬ್ರಹ್ಮ ಬಾಬಾ ದೇಹ ಬಿಟ್ಟು 25 ವರ್ಷ ಪೂರ್ಣ ಆಯಿತು 93 ಇಸ್ವಿಗೆ. ಜಬ ಕೊಯ್ ಬಿ ಉತ್ಸವ ಮನಾನ ಹೋತ ತೋ ಜಿಸ್ ಕಾ ಮನಾತೆ ಹಿ ಉಸ್ಕೋ ಕೊಯ್ ನಾ ಕೊಯ್ ದಿಲ್ ಪಸಂದ್ ಗಿಫ್ಟ್ ದಿ ಜಾತಿ ಹೈ. ಯಾರದಾದ್ರೂ ಹೆಸರಿನಲ್ಲಿ ಉತ್ಸವ ಮಾಡ್ತೀವಿ ಅಂತಂದರೆ ಅವರಿಗೆ ಇಷ್ಟವಾಗುವಂಥ ಉಡುಗೊರೆಯನ್ನು ಕೊಡ್ತೀವಿ, ಅವರಿಗೆ ಇಷ್ಟವಾಗುವ ಉಡುಗೊರೆಯನ್ನು ಕೊಡ್ತೀವಿ. ಬ್ರಹ್ಮ ಬಾಬಾಕ್ಕೆ ದಿಲ್ ಪಸಂದ್ ಕ್ಯಾ ಹೈ? ಹಾಗಾದರೆ ಬ್ರಹ್ಮ ಬಾಬಾ ದೇಹ ಬಿಟ್ಟು 25 ವರ್ಷ ಆಯಿತು. ಈಗ ಎಷ್ಟು ವರ್ಷ ಆಯಿತು ಬ್ರಹ್ಮ ಬಾಬಾ ದೇಹ ಬಿಟ್ಟು? 87 88 ಅಲ್ಲ, ಬ್ರಹ್ಮ ಬಾಬಾ ದೇಹ ಬಿಟ್ಟು ಎಷ್ಟು ವರ್ಷ ಆಯಿತು? 69 79 90 2009 2019 2020 2021 2022 2023 ಎಷ್ಟಾಯಿತು? 54 ವರ್ಷದ ಅವ್ಯಕ್ತ ವರ್ಷ ಈ ಬಾರಿ 2023 ಅಂದರೆ ಬ್ರಹ್ಮ ಬಾಬಾ ದೇಹ ಬಿಟ್ಟು 54 ಅವ್ಯಕ್ತ ವರ್ಷ, 54 ಅವ್ಯಕ್ತ ದಿವಸ. ಹಾಗಾದರೆ ನಾವು ಅದನ್ನು ಒಳ್ಳೆ ಉತ್ಸಾಹದಿಂದ ಮಾಡೋಣಲ್ವಾ? ಹಾಂ, ಬ್ರಹ್ಮ ಬಾಬಾ ಸಂಪನ್ನಾದ ದಿನವನ್ನು ದೊಡ್ಡ ಉತ್ಸವ ಅಲ್ವಾ ಅದು?
ಹಾಗಾದರೆ ಉತ್ಸವದ ದಿವಸ ಅವರಿಗೇನು ಗಿಫ್ಟ್ ಕೊಡೋಣ? ಅವರಿಗೆ ಯಾವುದು ದಿಲ್ ಪಸಂದೋ ಅದನ್ನೇ ನಾವು ಕೊಡಬೇಕು. ಜೋ ಸ್ವಯಂ ಕೋ ಭೀ ಮುಶ್ಕಿಲ್ ಲಗ್ತಾ ಹೋ ನಾ ಐಸೆ ಸಹಜ ಹೋ ಜಾಯ್ ಜೋ ಸ್ವಯಂ ಭೀ ಆಪ್ ಅನುಭವ ಕರೋ ತಬ್ ಕಮಾಲ್ ಹೈ ಅಲ್ವಾ. ಯಾವುದು ಸ್ವಯಂ ನಮಗೆ ಕಷ್ಟ ಅನ್ನಿಸ್ತದೋ ಆದರೆ ಈ ರೀತಿ ಅನುಭವ ಆಗಬೇಕು, ಅಯ್ಯೋ ಬಾಬು ಇದು ಹೆಂಗೆ ಮಾಡಿಸಿದ್ರು ಅಂತ ನಮಗೂ ಅನುಭವ ಆಗಬೇಕು. ಅದಕ್ಕೆ ಕಮಾಲ್ ಅಂತ ಕರೆಯಲಾಗ್ತದೆ. ಕ್ಯಾ ಕರೆಂಗೆ ಬಾಪಕ್ಕೆ ದಿಲ್ ಪಸಂದ ಕರ್ಕೆ ದಿಕ್ಕಾವೋ? ಹಾಂ, ಕ್ಯಾ ಕ್ಯಾ ದಿಲ್ ಪಸಂದ ಹೇ ಯಾ ತೋ ಜಾನ್ತೆ ಹೋನ. ಬ್ರಹ್ಮ ಬಾಬನಿಗೆ ಯಾವುದು ಪಸಂದ ತಮಗೆ ಗೊತ್ತಲ್ವಾ? ಬಾಪಕ್ಕೋ ಕ್ಯಾ ಪಸಂದ ಹೇ ಜಾನ್ತೆ ಹೋನ? ಅಚ್ಚಾ ದೇಖೆಂಗೆ ಕೌನ ಕೌನ್ ಸಿ ಗಿಫ್ಟ್ ದೇತೆ ಬ್ರಹ್ಮ ಬಾಬನಿಗೆ ಯಾವುದು ಇಷ್ಟ ಅದನ್ನೇ ನೀವು ಉಡುಗೊರೆಯಾಗಿ ಕೊಡಬೇಕು. ಯಾರ್ಯಾರು ಏನೇನು ಗಿಫ್ಟ್ ಕೊಡ್ತೀರಿ ನೋಡ್ತೀನಿ ಅಂತ ಬಾಬ ಹೇಳ್ತಾರೆ. ಜೈಸೆ ಸ್ಥೂಲ ಗಿಫ್ಟ್ ಬಡೇ ಪ್ಯಾರ್ ಸೆಲೆ ಆತೆ ಹೋ. ಸ್ಥೂಲವಾದಂಥ ಗಿಫ್ಟನ್ನು ಭಾಳ ಪ್ರೀತಿಯಿಂದ ತಂದುಬಿಡ್ತೀವಿ. ಅಚ್ಚಾ ಹೇ ಡಬಲ್ ವಿದೇಶಿ ಅಪ್ಪನ ಭಾಗ್ಯ ಚಿತ್ರಸೆ ಕರ್ ರಹೇ ಹೇ ವೃದ್ಧಿ ಭೀ ಕರ್ ರಹೇ ಹೋ ನಾ. ವೃದ್ಧಿ ಕರ್ನೆ ವಾಲೋಂಕೋ ಪಹಲೆ ತಪಸ್ಯಾಕೆ ಸಾತ್ ತ್ಯಾಗ ಕರ್ನಾ ಹೀ ಪಡ್ತಾ. ವೃದ್ಧಿ ಎಲ್ಲಿದೇನೋ ಅವರ ಹತ್ರ ತಪಸ್ಸಿರಬೇಕು. ತಪಸ್ಸಿರಬೇಕಾದ್ರೆ ಕೆಲವನ್ನು ತ್ಯಾಗನೂ ಮಾಡಬೇಕಾಗ್ತದೆ. ತ್ಯಾಗದಿಂದಲೇ ತಪಸ್ಸು, ತಪಸ್ಸಿನಿಂದಲೇ ತ್ಯಾಗ, ತಪಸ್ಯ ಔರ್ ಸೇವಾ. ವೃದ್ಧಿ ಹೋತಿ ಹೇ ತೋ ಖುಷಿ ಹೋತಿ ಹೇ ನಾ. ಎಲ್ಲ ಕಡೆ ವೃದ್ಧಿ ಆಗ್ತಾ ಇದೆ. ಇದು ಸೇವೆಯ ರಿಸಲ್ಟ್, ಸೇವೆಯ ರಿಸಲ್ಟ್. ವೃದ್ಧಿ 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 ಕಾಣಬೇಕಾದ್ರೆ ಏನು ಬೇಕು ನಮ್ಮ ಹತ್ರ? ತ್ಯಾಗ ಬೇಕು. ತ್ಯಾಗ ಇದ್ದಾಗ ಏನಿರ್ತದೆ ನಮ್ಮ ಹತ್ರ? ತಪಸ್ಸಿರ್ತದೆ. ತೋ ಸಮಸ್ತೆ ಹೋ ಹಮಾರೇಕೋ ಕಮ್ಮಿ ಪಡ್ ಜಾಯೇಗಿ. ಅಚ್ಚಾ ಹೇ ವೃದ್ಧಿ ಅಚ್ಚಿ ಕರ್ ರಹೇ ಹೋ ನಾ, ಖುಷಿ ಹೋತೆ ಹೋ ನಾ. ಎಲ್ಲರೂ ಖುಷಿ ಇದೆ ಅಲ್ವಾ? ವೃದ್ಧಿ ಆಗ್ತಾ ಇದೆ ಅಲ್ವಾ? ಅಥವಾ ಸಮಸ್ತೆ ಹೋ ಹಮಾರೇಕೋ ಕಮ್ಮಿ ಪಡ್ ಜಾಯೇಗಿ. ಅಯ್ಯೋ ಎಲ್ಲ ವೃದ್ಧಿ ಆಗ್ತಾ ಇದೆ ಅಂದರೆ ನನಗೆ ಕಡಿಮೆ ಆಗ್ತದೆ, ಆ ಟೈಪ್ ಏನು ಯೋಚನೆ ಇಲ್ಲಲ್ವಾ? ಒಳ್ಳೆಯದು. ಅಚ್ಚಿ ವೃದ್ಧಿ ಅಚ್ಚಿ ಕರ್ ರಹೇ ಹೋ, ಏನೇ ಸೋಚೋ ಹಮಾರ ಕಮ್ ಹೋ ರಹಾ ಹೇ. ಮತ್ತೊಬ್ಬರದ್ದು ಚಲೋ ವೃದ್ಧಿ ಆಗ್ತಾ ಇದೆ ಅಂದರೆ ಅರ್ಥ ನಂದು ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಬಡ್ ರಹಾ ಹೇ ಸಾರಿ ಮಿಷನರಿ ಸೂಕ್ಷ್ಮ ವತನ್ ಕಿ ಹೀ ಚಲ್ ರಹಿ ಹೇ. ಎಲ್ಲ ಮಿಷನರಿ ಸೂಕ್ಷ್ಮ ವತನದ ಮಿಷನರಿ ನಡೀತಾ ಇದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಗೊತ್ತಲ್ವಾ? ಎಲ್ಲರೂ ವೃದ್ಧಿ ಆಗಬೇಕಾದ್ರೆ, ಎಲ್ಲರೂ ಕಮಾಲ್ ಆಗಬೇಕಾದ್ರೆ ಸೂಕ್ಷ್ಮ ರೂಪದಲ್ಲಿರುವಂಥ ಬ್ರಹ್ಮ ಬಾಬಾ ಆ ಕೆಲಸ ಮಾಡ್ತಾ ಇರ್ತಾರೆ. ಆ ಮಿಷನರಿ ಯಾರಿಗೂ ಸಹಿತ ಗೊತ್ತಾಗಂಗಿಲ್ಲ. ಅದಕ್ಕೆ ಬಾಬಾ ಅಂತಾರೆ, ಸಾರಿ ಮಿಷನರಿ ಸೂಕ್ಷ್ಮ ವತನ್ ಕಿ ಹೀ ಚಲ್ ರಹಿ ಹೇ. ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮ ಬಾಬನೇ ಎಲ್ಲ ಬಂದು ಮಾಡಿಸ್ತಾರೆ. ಆ ಕಮಾಲ್ ಯಾರಿಗೂ ಅರ್ಥ ಆಗಂಗಿಲ್ಲ. ಅಚ್ಚಾ, ಆದ್ದರಿಂದ ಬಾಬರವರು ಈ ರೀತಿ ಮುರುಳಿಯನ್ನು ಮುಗಿಸ್ತಾರೆ, ಪಾರ್ಟಿಯನ್ನು ಮೆಲ್ಲ ಮಾಡ್ತಾರೆ. ಕೊನೆಗೆ ವರದಾನ, ಸಂಗಮ ಯುಗಪಾರ್ ಹರ್ ಸಮಯ ಹರ್ ಸಂಕಲ್ಪ ಹರ್ ಸೆಕೆಂಡ್ಕೋ ಸಮರ್ಥ ಬನಾನೆ ವಾಲೆ ಜ್ಞಾನ ಸ್ವರೂಪ ಬವಾ. ಸಂಗಮ ಯುಗದಲ್ಲಿ ಪ್ರತಿ ಸಮಯ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಸಮರ್ಥವನ್ನಾಗಿ ಮಾಡುವ ಜ್ಞಾನ ಸ್ವರೂಪ ಆಗಿರಿ, ಜ್ಞಾನ ಸ್ವರೂಪ ಆಗಿರಿ. ನಿನ್ನೆ ಬಾಬಾ ನಾಲೆಜ್ಫುಲ್ ಅಂದರು, ಮೊನ್ನೆ ಬಾಬಾ ಮಾಸ್ಟರ್ ಸರ್ವಶಕ್ತಿವಾನ್ ಭವ ಅಂದರು, ಇವತ್ತೇನಂತಾರೆ ಬಾಬಾ? ಏನಂತಾರೆ? ಜ್ಞಾನ ಸ್ವರೂಪರಾಗಿರಿ. ಸಂಗಮ ಯುಗದಲ್ಲಿ ಪ್ರತಿ ಸಮಯ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡನ್ನು ಸಮರ್ಥವಾಗಿಟ್ಕೊಂಡ್ರೆ ಅವರೇ ಯಾರು? ಜ್ಞಾನ ಸ್ವರೂಪರು. ಸುನೋನೆ ಸುನಾನೇಕೆ ಸಾತ್ ಸಾತ್ ಜ್ಞಾನವನ್ನು ಕೇಳ್ತೀವಿ, ಮತ್ತು ಬೇರೆಯವರಿಗೂ ಜ್ಞಾನವನ್ನು ಹೇಳ್ತೀವಿ. ಅದರ ಜೊತೆ ಜೊತೆಗೆ ಏನಾಗಬೇಕು ನಾವೀಗ? ಜ್ಞಾನ ಸ್ವರೂಪರಾಗಿರಿ. ಜ್ಞಾನ ಸ್ವರೂಪರಂದರೆ ಯಾರು? ಅವರ ಪ್ರತಿ ಸಂಕಲ್ಪ ಮಾತು ಕರ್ಮ ಸಮರ್ಥವಾಗಿರ್ತದೆ. ಎಲ್ಲಕ್ಕಿಂತ ಮುಖ್ಯ ಮಾತು, ಸಂಕಲ್ಪ ರೂಪಿ ಬೀಜ ಸಮರ್ಥವಾಗಿರ್ತದೆ. ಎಲ್ಲದಕ್ಕೂ ಬೀಜ ಸಂಕಲ್ಪ ಅಲ್ವಾ? ಸಂಕಲ್ಪ ಹೆಂಗಿದೆಯೋ ಹಾಗೆ ಮಾತೇ ಇರ್ತದೆ. ಮನಸ್ಸಲ್ಲಿ ಸಂಕಲ್ಪ ಹೆಂಗೆ ಬರ್ತದೋ ಆ ರೀತಿ ಕರ್ಮ ಇರ್ತದೆ.
ಮನಸ್ಸಿನಲ್ಲಿ ಬರುವಂತಹ ಸಂಕಲ್ಪನೆ ಸಮರ್ಥ ಇದ್ದರೆ ನಮ್ಮ ದೃಷ್ಟಿ ಸಮರ್ಥ, ಮಾತು ಸಮರ್ಥ, ಕರ್ಮ ಸಮರ್ಥ, ಕೂಡುವಂಥ ಸಂಘನು ಸಮರ್ಥ. ಸಂಕಲ್ಪರೂಪಿ ಬೀಜ ಸಮರ್ಥ ಇದ್ದರೆ ವಾಣಿ, ಕರ್ಮ, ಸಂಬಂಧ ಎಲ್ಲನೂ ಸಮರ್ಥ. ಜ್ಞಾನ ಸ್ವರೂಪರಾಗುವುದಂದರೆ ಪ್ರತಿ ಸಮಯ, ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ ಸಮರ್ಥವಾಗಿಟ್ಟುಕೊಳ್ಳೋದು. ಜೈಸೆ ಪ್ರಕಾಶ ಹೆಂಗಿದೆನೋ ಅಲ್ಲಿ ಅಂಧಕಾರ ಇರುವುದಿಲ್ಲ, ಸಮರ್ಥ ಇದ್ದಲ್ಲಿ ವ್ಯರ್ಥ ಇರೋದಿಲ್ಲ. ಆದ್ದರಿಂದ ಇವತ್ತಿನ ವರದಾನ ಏನು, ಸಂಗಮ ಯುಗದಲ್ಲಿ ಸಮರ್ಥರಾಗಿರಬೇಕು ನಾವು, ಅಂದರೆ ಜ್ಞಾನ ಸ್ವರೂಪರಾಗಿರಿ. ಸ್ಲೋಗನ್: ಸೇವಾ ಮೇ ಸದಾ ಹಿ ಹಾಜಿರ್ ಕರ್ನ ಯಹಿ ಪ್ಯಾರ ಕಾ ಸಚ್ಚಾ ಸಬೂತ ಹೈ. ಸೇವೆಯಲ್ಲಿ ಸದಾ ಜಿ ಹಾಜಿರ್ ಕರ್ನ, ಯಾವುದೇ ಸೇವೆಯಲ್ಲಿ ಜಿ ಹಾಜಿರ್ ಆಗಲಿ, ನಾ ಮಾಡ್ತೀನಿ, ಎಸ್ ನಾ ಮಾಡ್ತೀನಿ ಅಂತ ಹಾಜಿ ಹಾಜಿ ಅಂತೀವಲ್ವಾ, ಇದು ಪ್ರೀತಿ ಇದೆ ಅನ್ನೋದಕ್ಕೆ ಪ್ರತ್ಯಕ್ಷ ಪ್ರಮಾಣ. ಬಾಬನ ಜೊತೆಗೆ ಪ್ರೀತಿ ಇದ್ದವರಿಗೆ ಸೇವೆ ಮೇಲೇನೂ ಪ್ರೀತಿ ಇರ್ತದೆ. ಹಾಗಾಗಿ ಯಾವ ಥರದ ಸೇವೆ ಕೊಟ್ಟರೂ ಜಿ ಹಾಜಿರ್ ಅಂತಾರೆ, ಅಂದರೆ ಬಾಬನ ಮೇಲೆ ಪ್ರೀತಿ ಇದೆ ಅನ್ನೋದಕ್ಕೆ ಪ್ರತ್ಯಕ್ಷ ಪ್ರಮಾಣ. ಇವತ್ತಿನ ಸ್ವಮಾನ ನಾನು ಆತ್ಮ ಭಕ್ತರಿಗೂ ವಿಜ್ಞಾನಿಗಳಿಗೂ ತಂದೆಯ ಟಚ್ಚಿಂಗ್ ಮಾಡಿಸುವ ಫರಿಷ್ಟ ಆಗಿದ್ದೀನಿ. ನಾನು ಫರಿಷ್ಟ ಎಲ್ಲ ಭಕ್ತರಿಗೂ ಎಲ್ಲ ವಿಜ್ಞಾನಿಗಳಿಗೂ ಬಾಬನ ಟಚ್ಚಿಂಗ್ ಕೊಡುವ ಫರಿಷ್ಟ, ಟಚ್ಚಿಂಗ್ ಮಾಡಿಸುವ ಫರಿಷ್ಟ. ಅಚ್ಚಾ ಓಂ ಶಾಂತಿ. ಒಂದು ಕ್ಷಣ ಅಟೆನ್ಷನ್ ಪ್ಲೀಸ್, ಅಟೆನ್ಷನ್ ಪ್ಲೀಸ್ ಅಂದರೆ ನನ್ನ ಆತ್ಮ ಅಂತ ಅರ್ಥ. ಭೃಕುಟಿ ಸಿಂಹಾಸನದಲ್ಲಿ ಕುಳಿತಿರುವ ನಿಶ್ಚಯ ಬುದ್ಧಿ ವಿಜಯರತ್ನ ನಾನು, ನನ್ನ ಸಮ್ಮುಖದಲ್ಲಿ ಬಾಪ್ತಾದ ನನ್ನನ್ನು ನೋಡ್ತಾ ಇದ್ದಾರೆ. ಬಾಪ್ತಾದರವರ ಮುಂದೆ ನಿಶ್ಚಯ ಬುದ್ಧಿ ವಿಜಯಿ ರತ್ನ ಹೊಳೆಯುತ್ತಿರುವ ಆತ್ಮಜ್ಯೋತಿ ನಾನು. ಬ್ರಹ್ಮ ತಂದೆಯ ಸೂಕ್ಷ್ಮ ದೇವತಾ ಶರೀರದಲ್ಲಿ ಶಿವಬಾಬಾ ಅವರ ಸಮ್ಮುಖದಲ್ಲಿ ಬೆಳಕಿನ ಕಾಯಾದಾರಿಯಾಗಿ ನಾನು ಆತ್ಮಜ್ಯೋತಿ ನಿಶ್ಚಯ ಬುದ್ಧಿ ವಿಜಯರತ್ನ ಬಾಬಾ ಆತ್ಮಜ್ಯೋತಿಯ ಬಗ್ಗೆ ಅರಿವು ಮೂಡಿಸಿದಿರಿ. ನಾನು ಆತ್ಮ, ಈ ದೇಹ ನಾನಲ್ಲ. ಸೃಷ್ಟಿ ನಾಟಕದಲ್ಲಿ ನಾನು ಆತ್ಮನ ಪಾತ್ರವನ್ನು ತಿಳಿಸಿಕೊಟ್ಟಿರಿ ತಂದೆ. ಸತ್ಯತೆಯ ಅರಿವಾಯಿತು ತಂದೆ. ಕರ್ಮ ರಹಸ್ಯವಾದ ಅರಿವಾಯಿತು. ಬಾಬಾ ತಾವೇ ಬಂದು ತಮ್ಮ ಪರಿಚಯವನ್ನು ನೀಡಿದಿರಿ.
ಕಂಡೆ ಬಾಬಾ, ತಮ್ಮನ್ನ ಗುರುತಿಸಿದೆ ಬಾಬಾ. ತಮ್ಮನ್ನ ನೋಡಿದೆ ಬಾಬಾ. ಆತ್ಮನಾಗಿ ಕುಳಿತು ತಾವು ಹೇಳುವ ಪ್ರತಿಯೊಂದು ಮಾತನ್ನ ಅರ್ಥ ಮಾಡಿಕೊಂಡೆ ಬಾಬಾ. ಸತ್ಯ ತಂದೆಯಾಗಿ ಸತ್ಯ ಸತ್ಯ ಎಲ್ಲ ರಹಸ್ಯವನ್ನ ಆತ್ಮ ಜ್ಯೋತಿಗೆ ಅರಿವು ಮಾಡಿಸಿದಿರಿ. ಬಾಬಾ, ಮನೆಯ ಬಗ್ಗೆ ತಿಳಿಸಿಕೊಟ್ಟಿರಿ. ಎಂಥ ಶಾಂತಿಯ ಧಾಮ, ಅನಾದಿ ಸ್ಥಿತಿ, ಅನಾದಿ ಧಾಮದ ಬಗ್ಗೆ ತಿಳಿಸಿಕೊಟ್ಟಿರಿ. ಮುಂದೆ ಬರಲಿರುವ ಸತ್ಯಯುಗದ ದರ್ಶನ ಮಾಡಿಸಿದಿರಿ ತಂದೆ. ಆದಿ ಮಧ್ಯ ಅಂತ್ಯದ ರಹಸ್ಯ, ಮೂರು ಕಾಲದ ರಹಸ್ಯ, ಮೂರು ಲೋಕದ ರಹಸ್ಯ ಎಲ್ಲವನ್ನು ತಿಳಿಸಿ ಆತ್ಮ ಜ್ಯೋತಿಯ ಅರಿವಿನ ಕಣ್ಣನ್ನು ತೆರೆಸಿದಿರಿ. ಜ್ಞಾನ ನೇತ್ರವನ್ನ ಕೊಟ್ಟಿರಿ ತಂದೆ. ನಾನು ಆತ್ಮ ಜ್ಯೋತಿ, ಈಗ ನಿಶ್ಚಯ ಬುದ್ಧಿ, ವಿಜಯರತ್ನ. ಎಂಥ ಆತ್ಮಿಕ ನಶೆಯಲ್ಲಿದ್ದೀನಿ ಬಾಬಾ. ಪ್ರತಿ ಕ್ಷಣದಲ್ಲಿಯೂ ವಿಜಯದ ಅನುಭವದಲ್ಲಿದ್ದೀನಿ. ಆಹಾ, ಎಂಥ ಶ್ರೇಷ್ಠ ಭಾಗ್ಯ, ಎಂಥ ಶ್ರೇಷ್ಠ ಜೀವನ, ಎಂಥ ತಂದೆ, ಎಂಥ ಅಲೌಕಿಕ ಪರಿವಾರ. ಆತ್ಮ ಜ್ಯೋತಿ, ನಿಶ್ಚಯ ಬುದ್ಧಿ, ವಿಜಯರತ್ನ. ಬಾಬಾ, ಎಲ್ಲ ಪ್ರಶ್ನೆಗಳು ಸಮಾಪ್ತಿ. ಪ್ರಸನ್ನ ಚಿತ್ತದಲ್ಲಿದ್ದೇನೆ ಬಾಬಾ. ನಾನೀಗ ನಿಶ್ಚಿಂತ ಚಕ್ರವರ್ತಿ. ನನ್ನ ಆತ್ಮ ಸರ್ವ ಪ್ರಾಪ್ತಿ ಸ್ವರೂಪ. ನಾನು ಇನ್ನು ಪಡೆಯುವಂಥದ್ದು ಏನೂ ಇಲ್ಲ ತಂದೆ. ತಮ್ಮನ್ನು ಪಡೆದೆ, ಎಲ್ಲವನ್ನು ಪಡೆದೆ. ತಾವು ಸರ್ವಶಕ್ತಿವಾನ್. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್. ಸರ್ವ ಸಮರ್ಥ ತಂದೆಯ ಜೊತೆಗೆ ನಾನು ಆತ್ಮನ ಸಮರ್ಥ ಪಾತ್ರ ಇದು. ಆಹಾ, ಆತ್ಮ ಜ್ಯೋತಿ ಸರ್ವ ಪ್ರಾಪ್ತಿ ಸ್ವರೂಪ. ಬಾಬಾ, ಸಂಪೂರ್ಣ ನನ್ನ ಆತ್ಮ ನಿನಗೆ ಬಲಿಹಾರಾಗಿದ್ದೇನೆ. ಆತ್ಮ ಜ್ಯೋತಿಯಲ್ಲಿದ್ದ ದೇಹಾಭಿಮಾನದ ಕಾಮವಿಕಾರ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲವನ್ನು ಅಂಶ ಮಾತ್ರದಲ್ಲಿಯೂ ತ್ಯಜಿಸಿರುವ ತ್ಯಾಗಿ ಆತ್ಮ ನಾನು, ಯೋಗಿ ಆತ್ಮ ನಾನು. ಆತ್ಮ ಜ್ಯೋತಿ ತಮಗಾಗಿ, ತಮ್ಮ ಸೇವೆಗಾಗಿ ಸಂಪೂರ್ಣ ಸಮರ್ಪಿತನಾದ ಬಲಿಹಾರ ಆತ್ಮ. ಯಾವ ಗೊಂದಲ ಇಲ್ಲ, ಅಚಲ ಆತ್ಮ, ಅಡೋಲ ಆತ್ಮ, ನಿಶ್ಚಯ ಬುದ್ಧಿಯ ವಿಜಯರತ್ನ. ಆಹಾ, ಎಂಥ ನಿಶ್ಚಿಂತತೆಯಲ್ಲಿದ್ದೇನೆ.
ಎಂತ ಆತ್ಮಿಕ ನಶೆಯಲ್ಲಿದ್ದೇನೆ. ನಾನು ಸಂತುಷ್ಟ ಮಣಿ. ಸರ್ವರ ಕಲ್ಯಾಣವನ್ನೇ ಬಯಸುವ ವಿಜಯಾತ್ಮ. ಮೈ ಸಮರ್ಥ ಬಾಪಕಿ ಸಮರ್ಥ ಆತ್ಮ. ನಿಶ್ಚಯ ಬುದ್ಧಿ ವಿಜಯಾತ್ಮ. ಧನ್ಯನಾದೆ ತಂದೆ, ಧನ್ಯನಾದೆ. ಸಾರ್ಥಕವಾಯಿತು ಜೀವನ ಬಾಬಾ, ಸಾರ್ಥಕವಾಯಿತು. ಸಮರ್ಥವಾಯಿತು ಸ್ಥಿತಿ, ಸಮರ್ಥವಾಯಿತು. ಮೈ ಆತ್ಮಾ ಹೂ, ಮೇರಾ ತೋ ಏಕ ಶಿವ ಬಾಬಾ ಹೈ ಔರ್ ಕೋಯಿ ನಹೀ. ಆತ್ಮ ಜ್ಯೋತಿ ಫರಿಷ್ಠೆಯಾಗಿ, ನಿಶ್ಚಯ ಬುದ್ಧಿ ವಿಜಯಿ ರತ್ನವಾಗಿ, ಬಾಬನ ದೃಷ್ಟಿಯಲ್ಲಿ ಬಾಬಾ ಹೆಮ್ಮೆಯಿಂದ ನನ್ನ ಆತ್ಮ ಜ್ಯೋತಿಯನ್ನು ನೋಡ್ತಾ ಇದ್ದಾರೆ. ಬಾಪ್ದಾದರವರ ದೃಷ್ಟಿ, ಬಾಪ್ದಾದರವರ ವರದಾನದ ಹಸ್ತ, ಬಾಪ್ದಾದರವರ ಕಲ್ಯಾಣ ತುಂಬಿದ ಸಂಕಲ್ಪ ನನ್ನ ಆತ್ಮ ಜ್ಯೋತಿಯನ್ನ ಸಂಪನ್ನಗೊಳಿಸುತ್ತಿದೆ, ಶಕ್ತಿಶಾಲಿ ಮಾಡುತ್ತಿದೆ. ತಂದೆಯ ಸಂಕಲ್ಪಕ್ಕೆ ತಕ್ಕಂತೆ, ತಂದೆಯ ದೃಷ್ಟಿಗೆ ತಕ್ಕಂತೆ ನನ್ನ ಆತ್ಮ ಜ್ಯೋತಿ ಸಮರ್ಥಾತ್ಮ ಸರ್ವ ಪ್ರಾಪ್ತಿ ಸ್ವರೂಪ ನಿಶ್ಚಿಂತ ಚಕ್ರವರ್ತಿ ಸರ್ವಂಶ ತ್ಯಾಗಿ ವಿಜಯಾತ್ಮ. ಅಚ್ಚಾ, ಇವತ್ತಿನ ಮುರಳಿಯನ್ನ ಕೇಳಿ ಈ ರೀತಿ ಸ್ಥಿತಿಯನ್ನೇ ಮರ್ಜಿ ಮಾಡಿಕೊಂಡು ಇಡೀ ದಿನ ನಾವು ನಶೆಯಲ್ಲಿರಬೇಕು. ಎಲ್ಲರಿಗೂ ನಶೆ ತುಂಬಬೇಕು. ನಾನು ಮನ್ಪಸಂದ್ ಮಾತ್ರ ಅಲ್ಲ, ನನ್ನ ಲೋಕ ಪಸಂದ್, ವಿಶ್ವ ಪಸಂದ್, ಬಾಪ್ ಪಸಂದ್. ಓಂ ಶಾಂತಿ. आपकी मेहरबानियां, प्यार में भीगे अफसाने कहती है जिंदगानियां.
दृष्टि नाटक को जान गई, दिव्य दृष्टि दी आपने तो हर पर्दे में पहचान गई। अगम निगम के भेद खुले, सृष्टि नाटक को जान गई, दिव्य दृष्टि दी आपने तो हर पर्दे में पहचान गई। पल पल आपके साथ रहूं मैं, मिट गई सब तन्हाइयां, प्यार में भीगे अफसाने कहती है जिंदगानियां। कहती है